ಕಣ್ಣುಗಳನ್ನು ಮುಚ್ಚಿ ನಾನು ಹೇಳುವಾಗ ಹೇಳಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರವೀಣನಾಗಿ ಎಲ್ಲಾ ವಿಷಯಗಳಲ್ಲಿಯೂ ಪೂರ್ಣ ನಿಶ್ಚಯವುಳ್ಳವನಾಗಿ ದೇವರ ಚಿತ್ತದ ಕುರಿತು ಪೂರ್ಣ ನಿಶ್ಚಯವುಳ್ಳವನಾಗಿ ನಿಂತಿರಲು ನನಗೆ ಸಹಾಯ ಮಾಡು ಸ್ವಾಮಿ. ಎಲ್ಲ ಘನತೆಗೂ ಎಲ್ಲಾ ಮಹಿಮೆಗೂ ನೀನೇ ಯೋಗ್ಯನು ಸ್ವಾಮಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿರುವ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನನಗೆ ದಯಪಾಲಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ಮನೋನೇತ್ರಗಳನ್ನು ಬೆಳಗಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೆನ್. ನಾವೆಲ್ಲ ಕೂತ್ಕೊಳ್ಳೋಣ. ಆದಿಕಾಂಡ 50ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾವು ಓದೋಣ. ನಿಶ್ಚಯವಾಗಿ ಅಬ್ರಹಾಂ ಈಸಾಕ್ ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣ ಮಾಡಿದ ದೇಶಕ್ಕೆ ನನ್ನ ಕರೆದೊಯ್ಯುವನು. ಯೇಸುವಿನ ನಾಮದಲ್ಲಿ ಆಮೆನ್. ಆದಿಕಾಂಡ 50ನೇ ಅಧ್ಯಾಯ 24ನೇ ವಾಕ್ಯ. ಎಲ್ಲ ನಿಶ್ಚಯವಾಗಿಯೂ ಈ ದೇಶದಿಂದ, ಈ ದೇಶ ಅಂತಂದ್ರೆ ಈಗ ಬೆಂಗಳೂರು ದೇಶದಿಂದ, ಕರ್ನಾಟಕದಿಂದ ಅಂತಲ್ಲ. ಆಗ ಇಸ್ರಾಯೇಲ್ ಜನರಿಗೆ ದೇಶಗಳು ಬಿಟ್ಟು ದೇಶಗಳು ಅವ್ರೇನು ಮಾಡ್ತಿದ್ರು, ಹೋಗ್ತಿದ್ರು. ಈಗ ನಾವು ದೇಶಗಳು ಬಿಟ್ಟು ದೇಶ ಹೋಗೋ ಅವಶ್ಯಕತೆ ಇಲ್ಲ. ಈಗ ನಾನು ಜೀವಿಸಿರುವ ಈ ಜೀವನ ಯಾವ ಜೀವನದಲ್ಲಿ ನಾವಿದ್ದೇವೆ, ನನಗೆ ಸಮಯ ಕೊರತೆ ಎಂಬ ಜೀವಿತ, ಕೊರತೆ ಎಂಬ ಜೀವಿತದಿಂದ ಎಲ್ಲಿ ಕರ್ಕೊಂಡೋದ್ರು ಸಮೃದ್ಧಿಯ ದೇಶಕ್ಕೆ. ನಿಶ್ಚಯವಾಗಿಯೂ ಹೇಳಿ, ನಿಶ್ಚಯವಾಗಿಯೂ ಕೊರತೆ ಎಂಬ ಈ ದೇಶದಿಂದ, ಕೊರತೆ ಎಂಬ ಈ ಜೀವನದಿಂದ ಸಮೃದ್ಧಿಯಾದ ಜೀವನಕ್ಕೆ ನನ್ನನ್ನು ಕರೆದೊಯ್ಯುವನು. ಸಾಗರವೆಂಬ ಈ ಜೀವಿತದಿಂದ, ಕೊಡುವಂತ ಜೀವಿತಕ್ಕೆ ನಿಶ್ಚಯವಾಗಿ ನನ್ನ ಕರೆದೊಯ್ಯುವನು. ಪಾಪವೆಂಬ ಈ ಜೀವಿತದಿಂದ ಪರಿಶುದ್ಧತೆ ಎಂಬ ಜೀವಿತಕ್ಕೆ ನಿಶ್ಚಯವಾಗಿ ಕರೆದೊಯ್ಯುವನು. ಬಲಹೀನತೆ ಎಂಬ ಈ ಜೀವಿತದಿಂದ ಬಲವುಳ್ಳ ಜೀವನಕ್ಕೆ ನನ್ನನ್ನು ಕರೆದೊಯ್ಯುವನು. ಯೇಸುವಿನ ನಾಮದಲ್ಲಿ ಈಗ ಅನೇಕ ಹೇಳ್ಬೋದು, ಯಾವ ಹೋರಾಟದಲ್ಲಿ ಇದ್ದೀರೋ ನಿಶ್ಚಯವಾಗಿಯೂ ದೇವರು ನನ್ನನ್ನು ಅಬ್ರಹಾಂ ಈಸಾಕ್ ಯಾಕೋಬರಿಗೆ ಕೊಡುತ್ತೇನೆಂದು ಹೇಳಿದ ಆ ಜೀವನಕ್ಕೆ ನನ್ನನ್ನು ನಿಶ್ಚಯವಾಗಿಯೂ ದೇವರು ಕರೆದೊಯ್ಯುವನು. ಅಲ್ಲಿ ಯೆಹೋವಾ ಹೀರೆ, ಯೆಹೋವಾ ಹೀರೆ ಅಂತಂದ್ರೆ ಎಲ್ಲವನ್ನು ಸಿದ್ಧ ಮಾಡಿರುವ ದೇವರು. ಅಲ್ಲಿ ಎಲ್ಲವನ್ನು ಸಿದ್ಧ ಮಾಡಿರುವ ದೇವರು. ಇನ್ನು ಹೊಸದಾಗಿ ದೇವರು ಏನು ಮಾಡಲ್ಲ. ಇನ್ನು ಹೊಸದಾಗಿ ದೇವರು ಏನಾದರೂ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಅದು ಇವತ್ತೇ ಅದು ಬದಲಾಯಿಸ್ಬೋದು. ದೇವರು ಇನ್ನೇನು ಹೊಸದಾಗಿ ಏನು ಮಾಡಲ್ಲ, ಎಲ್ಲವನ್ನ ಮಾಡಿ ಮುಗಿಸಿದ. ದೇವರೇ ಏನಾದರೂ ಮಾಡಪ್ಪ ಅಂತ ನೀವು ಕೇಳದೆ ಆದರೆ ಆಗ ನೀವು ತಪ್ಪಾದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತಂದ್ರೆ, ದೇವರೇ ಇನ್ನು ನೀನು ಮಾಡಿದೆಲ್ಲ ಕಡಿಮೆನೆ, ಇನ್ನು ಏನಾದ್ರು ಸ್ವಲ್ಪ ಜಾಸ್ತಿ ಮಾಡಿ ಅಂತ ನಾವೇನ್ ಮಾಡ್ತಾ ಇದೀವಿ, ಅವ್ರನ್ನ ಬೇಡ್ಕೊಡ್ತಾ ಇದೀವಿ. ದೇವರೇ ನೀನೇನಾದ್ರೂ ಮಾಡು ಸ್ವಾಮಿ, ನೀನೇನಾದ್ರೂ ಮಾಡು ಸ್ವಾಮಿ. ಅವರೆಲ್ಲವನ್ನ ಮಾಡಿ ಮುಗಿಸ್ತು. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಇಟ್ಸ್ ಫಿನಿಶ್ಡ್, ಎಲ್ಲವೂ ತೀರಿತು. ಈಗ ಎಲ್ಲ ಏನ್ ಮಾಡಿದೆ,
ನಾನು ಮುಗಿಸಿದ್ದೇನೆ ಈಗ ನಾನು ಏನು ಮುಗಿಸಿದೀನೋ ಆ ಜೀವನಕ್ಕೆ ದೇವರು ನನ್ನನ್ನು ಹಾಗೂ ನಿಮ್ಮನ್ನು ನಿಶ್ಚಯವಾಗಿ ಕರೆದೊಯ್ಯುವನು ಆದಿಕಾಂಡ 22ನೇ ಅಧ್ಯಾಯ ಕಳೆದ ವಾರದಿಂದ ಯೆಹೋವ ಈರೇ ಎಂಬ ಮಾತನ್ನು ನಾನು ನಿಮಗೆ ನಾನು ಬೋಧಿಸ್ತಾ ಇದ್ದೇನೆ ಪರಲೋಕ ರಾಜ್ಯ ದೇವರಾಜ್ಯದ ಬಗ್ಗೆ ನಾವು ಅನೇಕ ವಾರಗಳಲ್ಲಿ ಧ್ಯಾನಿಸ್ತೀವಿ ಅದಕ್ಕೂ ಇದಕ್ಕೂ ಬಹಳ ಸಂಬಂಧ ಇದೆ ಯಾಕಂದ್ರೆ ಮೂರು ತರದ ಜೀವಿತದ ಬಗ್ಗೆ ನಾನು ನಿಮಗೆ ಹೋದ ವಾರ ಹೇಳಿದೆ ಫಸ್ಟ್ ಏನಂತಂದ್ರೆ ಮೊದಲೇ ಕ್ರಿಶ್ಚಿಯನ್ ಜೀವಿತ ಅಂತಂದ್ರೆ ದೇವರು ನನ್ನನ್ನು ಹುಡುಕಿಕೊಂಡು ಬಂದಿದ್ದ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲವನ್ನು ಆಗಬೇಕೆಂಚಲು ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂಚಲು ನಿಮ್ಮನ್ನು ನೇಮಿಸಿದ್ದೇನೆ ಹಿಂದಿರಲಾಗಿ ನನ್ನ ಹೆಸರಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆಚೆ ನಿಮಗೆ ಕೊಡುವನು ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನೇ ನಿಮ್ಮನ್ನು ಆರಿಸಿಕೊಂಡೆ ಮೊದಲು ದೇವರು ನಾವು ಹುಡುಕಿದ್ವಿ ದೇವರು ನಾವು ಹುಡುಕಿದ ಜಾಗ ಸಿಗಲಿಲ್ಲ ಈಗ ದೇವರೇ ನಮ್ಮನ್ನು ಹುಡುಕೋಮಂದ್ರು ಅದನ್ನೇ ಕೃಪೆ ಅಂತ ಹೇಳ್ತೀವಿ ಕೃಪೆ ಅಂತಂದ್ರೆ ನಾನೇನು ದೇವರು ಹುಡುಕೋದಕ್ಕೋಸ್ಕರ ನಾನು ಶ್ರಮ ಪಡಲಿಲ್ಲ ದೇವರಿಗೆ ಏನು ಮಾಡೋ ನನ್ನ ಕೃಪೆಯಾಗಿ ಹುಡುಕೋಮಂದ್ರು ಎರಡನೇ ಜೀವಿತ ಏನಂತಂದ್ರೆ ಅದೇ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಏನೇ ವಾಕ್ಯ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ನೆಲೆಗೊಂಡಿದ್ದರೆ ಎರಡು ನೆಲೆಗೊಂಡಿದ್ದರೆ ಈಗ ಅನೇಕ ವಿಶ್ವಾಸಿಯ ಸಮಸ್ಯೆ ಏನಂತಂದ್ರೆ ಕೃಪೆಯಾಗಿ ದೇವರು ಅನೇಕರಿಗೆ ಅದ್ಭುತಗಳನ್ನ ಮಾಡಿದ್ರು ಅತಿಶಯಗಳನ್ನ ಮಾಡಿದ್ರು ಅನೇಕರ ಜೀವಿತವನ್ನು ಬದಲಾಯಿಸಿದರು ಅನೇಕರು ಇನ್ನೂ ಅದನ್ನೇ ದೇವರು ಮಾಡ್ತಾರೆ ಅಂತ ಅನೇಕರು ಕಾಯ್ಕೊಂಡು ಕೂತಿದ್ದಾರೆ ಫಸ್ಟ್ ಸ್ಟೆಪ್ ಮುಗಿಯಿತು ಏನಂತಂದ್ರೆ ಈಗ ದೇವರು ನನ್ನ ಏನ್ ಮಾಡಿದ್ರು ಈಗ ನನ್ನ ಕರೆದ್ರು ಈಗ ನನ್ನನ್ನು ಆಶೀರ್ವದಿಸಿದ್ರು ನನ್ನ ಕರ್ಕೊಂಬಂದಿದ್ದಾರೆ ಈಗ ನನ್ನ ಕೆಲಸ ಏನಂತಂದ್ರೆ ನನ್ನ ಹಾಗೂ ನಿಮ್ಮ ಕೆಲಸ ಏನಂತಂದ್ರೆ ನೆಲೆಗೊಳ್ಳಬೇಕು ಎಲ್ಲ ನೆಲೆಗೊಳ್ಳಬೇಕು ಸಭೆಯಲ್ಲಿ ನೆಲೆಗೊಳ್ಳಬೇಕು ಸತ್ಯದಲ್ಲಿ ನೆಲೆಗೊಳ್ಳಬೇಕು ನೆಲೆಗೊಳ್ಳುವಾಗ ಸಿಂಪಲ್ ಏನಂತಂದ್ರೆ ಇವತ್ತು ಅನೇಕ ವಿಶ್ವಾಸಿಗಳು ಬಿದ್ದು ಹೋಗ್ತಾರೆ ಅನೇಕರನ್ನ ಬಿಟ್ಟು ಹೋಗ್ತಾರೆ ಆದರೆ ನಾನು ಹೇಳಿದ್ರೆ ನೆಲೆಯಾಗಿರಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯದಲ್ಲಿಯೂ ನೆಲೆಯಾಗಿದ್ದರೆ ನೀವೇನಾಗಿವರೇ ಫಲ ಕೊಡುವ ಜೀವಿತವನ್ನ ಮಾರ್ಪಡಿಸೋದಕ್ಕೆ ನೆಲೆಯಾಗಿರ್ಬೇಕು ಯಾಕಂದ್ರೆ ಸೇತನ ಅನೇಕ ಸಮಯ ನೆಲೆಯಾಗಿರೋಕೆ ಬಿಡಲ್ಲ ಕೀರ್ತನೆಗಳು 92ನೇ ಅಧ್ಯಾಯ ಇವತ್ತು ಅನೇಕ ವಿಶ್ವಾಸಿಗಳು ಯಾಕೆ ಅನೇಕ ಸಮಯ ಸೋತು ಹೋಗಿ ಹಿಂಜಾರಿ ಹೋಗ್ತಿರೋದ ಕಾರಣ ಏನೆಂಬುದನ್ನ ಇವತ್ತು ಪವಿತ್ರಾತ್ಮ ನಿಮ್ಮೆಲ್ಲರಿಗೂ ಬೋಧಿಸುವ ಯಾಕಂದ್ರೆ ಅನೇಕ ವಿಶ್ವಾಸಿಗಳು ತುಂಬಾ ಸ್ಟಾರ್ಟಿಂಗ್ ತುಂಬಾ ಫೈರ್ ಆಗಿದ್ರು ಕೊಡೋದ್ರಲ್ಲಿ ಸೇವೆ ಮಾಡೋದ್ರಲ್ಲಿ ಆದ್ರೆ ಅನೇಕ ಸಮಯ ಅವ್ರು ಬಿಟ್ಟು ಹೋಗ್ಬಿಟ್ರು ಆದ್ರೆ ಹೇಗೆ ಬಿಟ್ಟು ಹೋಗ್ತಾರೆ ಅಂದ್ರೆ ಅವ್ರು ಮತ್ತೆ ಬರೋದೇ ಇಲ್ಲ ಕಾರಣ ಏನಂದ್ರೆ ಅವ್ರ ಹೃದಯ ಅಷ್ಟು ಕಠಿಣ ಆಗ್ಬಿಡುತ್ತೆ ಆದ್ರೆ ಅವ್ರು ಏನಿರುತ್ತೆ ಅಂತಂದ್ರೆ ನಾನು ಹೀಗೆಲ್ಲ ಮಾಡ್ದಲ್ಲ ಹಾಗೆಲ್ಲ ಮಾಡ್ದಲ್ವಾ ಯಾಕೆ ನನಗೆ ಮಾತ್ರ ಹೀಗಾಯ್ತು ಅದಕ್ಕೆ ಅನೇಕರು ಏನಾದ್ರೂ ಆ ಡಿಪ್ರೆಷನ್ ಓದೋದ್ರಿಂದ ಮತ್ತೆ ಅವ್ರು ಬರೋದು ತುಂಬಾ ಕಷ್ಟ ಆದ್ರೆ ಅಂತ ಆತ್ಮಗಳನ್ನ ಆದಾಯ ಮಾಡಿದ್ರೆ ಅದು ದೊಡ್ಡ ಪ್ರತಿಫಲ ಇದೆ ಅದಕ್ಕೆ ವಾಕ್ಯವನ್ನು ತಿರುಗಿ ಅವ್ರು ಏನ್ ಮಾಡುತ್ತೆ ನಿಶ್ಚಯವಾಗಿ ಅವ್ರನ್ನ ಎಳ್ಕೊಂಬರ್ತಾರೆ ಅದಕ್ಕೂ ಬಹಳ ಕೃಪೆ ಬೇಕು ಅದಕ್ಕೆ ಮೊದಲನೇ ಏನು ದೇವನನ್ನ ಹುಡುಕಿ ಮಾಡು ಎರಡನೇ ಏನು ನೆಲೆ ಕೊಡು ಮೂರನೇನು ಕೀರ್ತನೆ ತುಂಬಾ ದೃಷ್ಟಿ ಓದ್ಬಿಡೋಣ ಕೀರ್ತನೆ 92ರಲ್ಲಿ 13ನೇ ವಾಕ್ಯ ಯೆಹೋವನ ಆಲಯದಲ್ಲಿ ಸಸ್ಯಗಳಂತೆ ನಡಲ್ಪಟ್ಟವರು ನೋಡ ನಮ್ಮ ದೇವರ ಅಂಗಣದಲ್ಲಿ ಚೆನ್ನಾಗಿ ಬೆಳೆದ ನೆಲೆಗೊಂಡ್ರೆ ಬೆಳಕ್ ಸಾಧ್ಯ ಬೆಳೆದ್ರೆ ಬೆಳಕ್ ಸಾಧ್ಯ ನಾನು ಚರ್ಚೆ ಬಂದ್ರೆ ಬೆಳಕ್ಕೆ ಆಗ್ತಲ್ಲ ಫಸ್ಟ್ ನೆಲೆಗೊಳ್ಳಿ ನೆಲೆಗೊಳ್ತಾ ಇದ್ರೆ ನೆಲೆಗೊಳ್ತಾ ಇದ್ರೆ ತಾನಾಗಿ ಬೆಳೀತಾ ಇರ್ತೀನಿ ಬೆಳೀತಾ ಬೆಳೀತಾ ಆಟೋಮೆಟಿಕ್ ಅದರಲ್ಲಿ ಬಿಟ್ಟು ಹೋಗ್ಬಿಡುತ್ತೆ ಅದಕ್ಕೆ ಒಬ್ರು ಹೇಳಿದೆ ನಾನು ಬ್ರದರ್ ನಾನು ಆರ್ಮಲ್ಲಿ ಎಷ್ಟು ಸೇವೆ ಮಾಡಿದೆ ಹೇಗೆಲ್ಲ ಇದೆ ಅದನ್ನ ಒಂದು ಗಿಲ್ಟಿ ಅಂತಂದ್ರೆ ನಾನು ಅನೇಕ ಪಾಪದಲ್ಲಿ ಬಿದ್ದ್ಬಿಟ್ಟೆ ಬ್ರದರ್ ಅದಕ್ಕೆ ನನಗೆ ಗಿಲ್ಟ್ ಆಗೋಯ್ತು ಅದಕ್ಕೆ ನಾನು ಸಭೆನ ಬಿಟ್ಟೆ ಸೇವೆನ ಬಿಟ್ಟೆ ಯೇಸು ಸ್ವಾಮಿನ ಬಿಟ್ಬಿಟ್ಟೆ ಆಗ ಒಂದು ಪ್ರಾಬ್ಲಮ್ ಏನಂತಂದ್ರೆ ಅವ್ರು ತುಂಬಾ ಪ್ರಯತ್ನ ಮಾಡಿದ್ರು ಒಳ್ಳೆಯದಾಗಿರೋದಕ್ಕೆ
ಅದಕ್ಕೆ ಅವರು ಹೇಳಿದ್ರೆ ಯೇಸು ಸ್ವಾಮಿ ಕೆಟ್ಟವರನ್ನ ಒಳ್ಳೆಯವರಾಗೋದಕ್ಕಾಗಿ ಕರೆದಿಲ್ಲ, ಸತ್ತು ಹೋದವರಿಗೆ ಜೀವ ನೀಡಲು ಬಂದು. ಎರಡನೇದು, ನನ್ನನ್ನು ಹಾಗೂ ನಿಮ್ಮನ್ನು ದೇವರು ಒಳ್ಳೆಯವರಾಗಿ ಮಾಡಲ್ಲ, ನನ್ನನ್ನು ಹಾಗೂ ನಿಮ್ಮನ್ನು ಆತನಂತೆ ಮಾಡುವ. ಅದಕ್ಕೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೆ ಅನೇಕ ಜೀವನದಲ್ಲಿ ಕಷ್ಟ ಬಂದಾಗ ನಾನು ಎಷ್ಟು ಒಳ್ಳೆಯವನಾಗಿದ್ದೆ, ಯಾರಿಗೂ ಅನ್ಯಾಯ ಮಾಡಿಲ್ಲ, ನನಗೆ ಮಾತ್ರ ಇಷ್ಟು ಕಷ್ಟ ಬರ್ತಾ ಇದೆ. ದೇವರು ನನ್ನನ್ನು ಹಾಗೂ ನಿಮ್ಮನ್ನು ಒಳ್ಳೆಯವರಾಗಿರೋದ ಕರೆದಿಲ್ಲ. ಅದು ಬಂದು ಅದು ಆಟೋಮೆಟಿಕ್ ಅದು ಕ್ಯಾರೆಕ್ಟರ್ ಆಗಿ ಮಾರ್ಪಡುತ್ತೆ. ಆದರೆ ದೇವರ ಉದ್ದೇಶ ಅಂತಂದ್ರೆ ನನ್ನನ್ನು ಹಾಗೂ ನಿಮ್ಮನ್ನು ಆತನಂತೆ ಮಾರ್ಪಡಬೇಕು. ಎಲ್ಲ ನಾನು ಆತನಂತೆ ಮಾರ್ಪಡಬೇಕು. ಅದಕ್ಕೆ ದೇವರು ನನ್ನ ಹಾಗೂ ನಿಮ್ಮನ್ನ ಕರೆದ್ರು. ಫಸ್ಟ್ ಏನಂತಂದ್ರೆ ದೇವರು ನನ್ನೊಂದಿಗೆ ನನ್ನ ಹುಡುಕಿಕೊಂಡು ಬಂದರು. ನೆಕ್ಸ್ಟ್ ನಾನು ದೇವರೊಂದಿಗೆ ಇರಬೇಕು. ದಾವಿದ ಹೇಳ್ತಾನೆ, ನಾನು ಯಾವಾಗಲೂ ಯೋಹಾವನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನು ಬಿಟ್ಟು ಎಂದಿಗೂ ಆಗಲುವುದಿಲ್ಲ, ನಾನು ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿಮ್ಮ ಸಂಗಡನೆ ಇರ್ತೇನೆ. ಇದು ಎರಡು ತರದ ಈ ಎರಡು ಜೀವನ. ಅನೇಕರು ಇಲ್ಲೇ ಏನ್ಬಿಡ್ತಾರೆ, ನೆಕ್ಸ್ಟ್ ಇನ್ನೊಂದು ಜೀವನ ಇದೆ. ಹೋದ್ವಾರ ಹೇಳಿದೆ ಆದಿಕಾಂಡ 5ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ಅವನು ಬದುಕಿದ ಕಾಲವೆಲ್ಲ 365 ವರ್ಷ ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾನೆ. ನೋಡಿ, ದೇವರೊಂದಿಗೆ ನಡೆಯುವಂತ ಜೀವನ. ಈಗ ನಾವು ದೇವರೊಂದಿಗೆ ಹೇಗೆ ನಡೆಯೋದು? ಅದಕ್ಕೆ ರೋಮಾಪುರ ಬರೆದ ಪುಸ್ತಕ 8ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ, ಯಾರೆಲ್ಲ ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತಾರೋ ಅವರೇ ದೇವರ ಮಕ್ಕಳು. ದೇವರು ನಾವು ನಡೆಸ್ತಿದ್ವಿ, ಈಗ ದೇವರು ನಮ್ಮನ್ನು ನಡೆಸಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಯಹೋವ ಹೀರೆ ಅಂತಂದ್ರೆ, ನೀವೊಂದು ಜೀವನವನ್ನು ಆರಿಸ್ಕೊಂಡಿದ್ದೀರಾ, ಆದ್ರೆ ದೇವರು ನಿಮಗಾಗಿ ಒಂದು ಜೀವನ ರೆಡಿ ಮಾಡಿ ಇಟ್ಟಿದ್ದಾರೆ. ಆ ಜೀವನಕ್ಕೆ ನನ್ನನ್ನು ಹಾಗೂ ನಿಮ್ಮನ್ನು ತಯಾರಿ ಮಾಡ್ತಾ ಇದ್ದಾರೆ. ದೇವರು ನನ್ನನ್ನು ಹಾಗೂ ನಿಮ್ಮನ್ನು ರೂಪಿಸ್ತಾ ಇದ್ದಾರೆ, ಅದುವೇ ಸತ್ಯ. ಅದಕ್ಕೆ ದೇವರು ಯಾಕೆ ನನಗೇನು ಕೊಡ್ತಾ ಇಲ್ಲ, ಯಾಕೆ ನನಗೇನು ಮಾಡ್ತಾರೆ ಅಂತಂದ್ರೆ, ಈಗ ದೇವರು ನಮ್ಮನ್ನು ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಜೀವನಕ್ಕೆ ಹೋಗಿ ನಮ್ಮನ್ನು ರೂಪಿಸ್ತಾ ಇದ್ದಾರೆ. ನಮ್ಮ ಸ್ವಲ್ಪ ಬಿಟ್ಕೊಡ್ಬೇಕು. ಈ ಕುಂಬಾರ ಏನ್ ಮಾಡ್ತಾನೆ ಅಂದ್ರೆ, ಈ ಮಣ್ಣಿನ ಮಡಿಕೆನ ಏನ್ ಮಾಡ್ತಾನೆ, ಸ್ವಲ್ಪ ಹಾಗೆ ಬೆಂಡ್ ಮಾಡ್ತಾನೆ. ಬೆಂಡ್ ಮಾಡಿ ಅದು ಸರಿ ಬಂದ್ರೆ ಸ್ವಲ್ಪ ಏನ್ ಮಾಡ್ತಾನೆ, ಪಕ್ಕ ದೊಡ್ಡ ತಿರುಗಿ ಎತ್ತಾನೆ. ಅದನ್ನ ಬಿಟ್ಕೊಡ್ಬೇಕು. ಎಷ್ಟು ಮಟ್ಟಿಗೆ ನಮ್ಮನ್ನು ಬಿಟ್ಕೊಡ್ತೀವೋ ಅಷ್ಟು ಮಟ್ಟಿಗೆ ನಾವು ಒಂದು ಒಳ್ಳೆ ಪಾತ್ರೆ ಆಗೋದಕ್ಕೆ ಸಾಧ್ಯ. ಅದಕ್ಕೆ ದೇವ್ರ ವಾಕ್ಯಗಳ ಏನಂತ, ಈ ಜಗತ್ತಲ್ಲಿ ನೋಡಿ, ಈ ಪ್ರೀತಿ ಮಾಡೋರಿಗೂ ಮದುವೆಗೂ ಬಹಳ ವ್ಯತ್ಯಾಸ ಇದೆ. ಪ್ರೀತಿ ಅನ್ನೋದು ಏನು ಗೊತ್ತಾ, ಬರೀ ಅರ್ಧ ಕಮಿಟ್ಮೆಂಟ್ ಅಷ್ಟೇನೆ. ಮದುವೆ ಅನ್ನೋದು ಪರಿಪೂರ್ಣವಾಗಿ ಕಮಿಟ್ಮೆಂಟ್ ಮಾಡೋದು. ಅದಕ್ಕೆ ಎಂಗೇಜ್ಮೆಂಟ್ ಒಂದು ವೇಳೆ ಮುರಿದೋಗುತ್ತೆ, ಮದುವೆ ಮುರಿಯಕ್ಕೆ ಸಾಧ್ಯ ಇಲ್ಲ. ಯಾಕೆ ಅದು ಅನೇಕ ಡೈವರ್ಸ್ ಆಗ್ತಿದೆ, ಯಾಕಂದ್ರೆ ಪ್ರೀತಿಸುವಾಗ ಅವ್ರು ಹೇಳಿದೆಲ್ಲ ಬರೀ ಸುಳ್ಳೇನೆ. ಈಗ ಮದುವೆ ಅನ್ನೋದು ಏನು ಗೊತ್ತಾಯ್ತಲ್ಲ, ಯಾಕಂದ್ರೆ ಕಮಿಟ್ಮೆಂಟ್ ಆಗ್ಬಿಟ್ರಲ್ಲ ಈಗ, ಅದಕ್ಕೆಲ್ಲ ಗೊತ್ತಾಯ್ತು. ಅದಕ್ಕೆ ದೇವರಿಗೆ ಪರಿಪೂರ್ಣವಾಗಿ ಕಮಿಟ್ಮೆಂಟ್ ಆಗಿರೋರು ಬೇಕು. ಈ ಅರ್ಧ ಬರ್ಧ ದೇವ್ರಿಗೆ ಬೇಕಾಗಿಲ್ಲ. ಎರಡನೇದು, ಸೈತಾನಿಗೂ ಅರ್ಧ ಬರ್ಧ ಜನ ಬೇಕಾಗಿಲ್ಲ. ಇದನ್ನು ಅನೇಕ ವಾರದಿಂದ ನನಗೆ ಬೋಧಿಸಿದೆ. ಈಗ ಯೇಸು ಸ್ವಾಮಿ ನನಗೆ ಬೇಡ, ನನಗೆ ಸೈತಾನ ಹಿಂಗೆ ಬೇಕು ಅಂತ ಹೇಳಿ ನೋಡಿ, ಅವನು ಇಲ್ಲೇ ನಿನಗೆ ಕರಡಾಗಿಲ್ಲ. ಅಲ್ಲಿ ನನ್ನ ಹತ್ರ ಮಾತ್ರ ಬಂದರೆ ನೀನೇನು ಮಾಡ್ತೀನಿ, ಯಾಕಂದ್ರೆ ನಾನು ಚೆನ್ನಾಗಿ ಬ್ಲೆಸ್ ಮಾಡಿ ನೀನು ಚೆನ್ನಾಗಿ ಯೂಸ್ ಮಾಡಿದ್ರೆ ನಾಳೆ ನಾನು ಬಿಟ್ಟು ಹೋಗ್ಬಿಡ್ತೀನಿ. ಯಾಕಂದ್ರೆ ನೀನು ಸ್ಟಡಿ ಇಲ್ಲ, ಅದಕ್ಕೆ ನೀನೇನು ಮಾಡಲ್ಲ, ಸ್ಥಿರವಾದವ್ರನ್ನ. ಅದಕ್ಕೆ ದೇವರು ಸ್ಥಿರವಾದನ್ನ ಇಟ್ಕೊಡ್ತಾನೆ, ಸೈತಾನ ಕೂಡ ಕಾಪಿ ಮಾಡ್ತಾನೆ. ಅದಕ್ಕೆ ಆ ಸೈತಾನ ಏನು ಮಾಡ್ತಾನೆ ಅಂದರೆ, ಸ್ಥಿರವಾಗಿ ಇರೋರನ್ನೇ ಅವನು ಆರಿಸ್ಕೊಡ್ತಾನೆ. ಅಂದರೆ ಫುಲ್ಲಿ ಕಮಿಟ್ಮೆಂಟ್, ಪರಿಪೂರ್ಣವಾಗಿ ಕೊಡುವಂಥ ಒಂದು ಜೀವಿತ ದೇವರು ನಮ್ಮನ್ನು ರೂಪಿಸ್ತಾರೆ. ಅದಕ್ಕೆ ಅದೊಂದು ಹಾದಿ, ಅದೊಂದು ಪ್ರಯಾಣ. ಕ್ರಿಸ್ತಿ ಜೀವಿತ ಅನ್ನೋದು ಒಂದು ಪ್ರಯಾಣ. ದೇವರು ನಮ್ಮನ್ನ ಮೆಲ್ಲ ಮೆಲ್ಲ ಏನ್ ಮಾಡ್ತಾರೆ, ನಮ್ಮನ್ನ ನಡೆಸ್ತಾರೆ. ಅದಕ್ಕೆ ಡಿಸೆಂಬರ್ ತಿಂಗಳು ನೀವು ಧೈರ್ಯವೇನ ಅದು ಮಾಡ್ತೀನಿ ಇದನ್ನ ಮಾಡ್ತೀನಿ, ಇನ್ಮೇಲೆ ಕರೆಕ್ಟ್ ಆಗಿರ್ತೀನಿ, ಇನ್ಮೇಲೆ ಕರೆಕ್ಟ್ ದಶಮ ಹೋಗ್ಬಿಡ್ತೀನಿ, ಆಲಿ ಕರೆಕ್ಟ್ ಬಂದೆಲ್ಲ ಸ್ಟಾಪ್ ಮಾಡಿ. ಇವತ್ತು ಅನೇಕ ಪ್ರಸಂಗಗಳು ಆಗಿ ಯೇಸು ಸ್ವಾಮಿ ಬೇಗ ಬರ್ತಾ ಇದಾರೆ, ಬೇಗ ರೆಡಿಯಾಗಿ, ಬೇಗ ರೆಡಿ. ಹೇಗೆ ನೀವು ರೆಡಿ ಆಗಕ್ಕೆ ಸಾಧ್ಯ, ನಿಮ್ಮನ್ನು ನೀವು ಹೇಗೆ ರೆಡಿ ಮಾಡ್ಕೊಳಕ್ ಸಾಧ್ಯ, ನಿಮ್ಮನ್ನು ಅವ್ರು ರೆಡಿ ಮಾಡಿಲ್ಲ ಅಂದ್ರೆ ನೀವು ಹೇಗೆ ರೆಡಿ ಮಾಡೋಕ್ಕಾಗುತ್ತೆ? ರೆಡಿ ಆಗ್ಬೋದು, ರೆಡಿ ಆಗ್ಬೋದು, ಹೆಂಗೆ ರೆಡಿ ಆಗೋದು, ಸರಿ ನಾನು ಕರೆಕ್ಟ್ ಆಗಿರ್ತೀನಿ, ಟ್ರೈ ಮಾಡಿ ಬೀಳ್ತೀರಾ? ಅದಕ್ಕೆ ವಾಕ್ಯದ ಬೆಳಕು ನಮ್ಗೆ ಬಹಳ ಮುಖ್ಯ. ಎಜೇಕಿಯೇಲ್ ಬರೆದ ಪುಸ್ತಕ ನೋಡಿ, ತುಂಬಾ ಚೆನ್ನಾಗಿದೆ. ಎಜೇಕಿಯೇಲ್ ಬರೆದ ಪುಸ್ತಕ 36ನೇ ಅಧ್ಯಾಯ 26ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೂ ಓದೋಣ. ನಾನು ನಿಮಗೆ ನಾನು ನಿಮಗೆ
वसा मनसन्नु कोट्टु निम्मल्ली वसा क्यारेक्टर उंटु माड्तेने इदु यारु माडोदु अदक्के वसा उडंबडिके हळे उडंबडिके बहळ व्यत्यास इदे ಒಂದಿನ ಹಳೆ ಒಡಂಬಡಿಕೆ ಅಂದ್ರೆ ಏನು ಹೊಸ ಒಡಂಬಡಿಕೆ ಅಂದ್ರೆ ಏನು ಕೃಪೆ ಅಂದ್ರೆ ಏನು ನ್ಯಾಯ ಪ್ರಮಾಣ ಒಂದು ಲಿಸ್ಟ್ ಅದೊಂದೇ ನಿಮಗೆ ಓದಿಸ್ತೇನೆ ಮಿಸ್ ಮಾಡಿ ತುಂಬಾ ಶ್ರೇಷ್ಠವಾದ ವಿಷಯಗಳನ್ನ ಪವಿತ್ರಾತ್ಮ ನಿಮಗೆ ಬೋಧಿಸ್ತಾ ಇದೆ ಯಾಕಂದ್ರೆ ಎಷ್ಟೋ ಜನ ಇದನ್ನ 5 ವರ್ಷ ಆದ್ಮೇಲೆ ಅವರಿಗೆ ಬೆಳಕು ಬರುತ್ತೆ ಎಷ್ಟು ಬೇಗ ಬೆಳಕು ಬರುತ್ತೋ ಅಷ್ಟು ಒಳ್ಳೆಯದು ಈಗ ನಾನು ಹೇಳೋ ವಿಷಯ ನಿಶ್ಚಯವಾಗಿ ನಿಮ್ಮ ಜೀವನದ ದೊಡ್ಡ ಬದಲಾವಣೆ ತರುತ್ತೆ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಯಾರು ಹುಟ್ಟಿಸೋದು यार ಹುಟ್ಟಿಸೋದು ಇನ್ನೇನ ನಾನು ಚೇಂಜ್ ಆಗ್ಬಿಡ್ತೀನಿ ಬ್ರದರ್ ಅವರು ಹುಟ್ಟಿಸಿಲ್ಲ ಅಂದ್ರೆ ನಿಮ್ಗೆ ಆಗಲ್ಲ ಆಮೇಲೆ ಇಷ್ಟು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಸಾಫ್ಟ್ ಹೃದಯವನ್ನು ಇಡು ಆಮೇಲೆ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಯಾಗಿರುವಂತೆ ಮಾಡುವನು ಬ್ರದರ್ ಪಾಪ ಮಾಡ್ಬಿಟ್ರೆ ಪವಿತ್ರಾತ್ಮ ಹೋಗ್ಬಿಡ್ತಾರೆ ಬ್ರದರ್ ಅದು ಹಳೆ ಉಡುಗೆ ಬ್ರದರ್ ಹೊಸ ಉಡುಗೆಯಲ್ಲಿ ಪವಿತ್ರಾತ್ಮ ನಿಮ್ಮಲ್ಲಿ ದುಃಖ ಪಡುವನು ಆದ್ರೆ ನಿಮ್ಮಿಂದ ಹೋಗೋದಿಲ್ಲ ಯಾಕಂದ್ರೆ ದೇವರ ವಾಕ್ಯ ಸತ್ಯ ನಿಮ್ಮಲ್ಲಿ ನೆಲೆಯಾಗಿರುವಂತೆ ಮಾಡುವೆನು ನೀವು ನನ್ನ ನಿಯಮಗಳನ್ನು ನೋಡಿದ್ರೆ ನೀವೇ ನನ್ನ ನಿಯಮನ ಅನುಸರಿಸಾಗೆ ಮಾಡುವನು ಕಾರಣ ಏನು ಈಗ ದೇವರಾತ್ಮ ನಿಮ್ಮಲ್ಲಿ ಬಂದಿದ್ದಾರೆ ಆಮೇಲೆ ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ಜೀವನದಲ್ಲಿ ಪಿತೃಗಳಿಗೆ ಅನುಗ್ರಹಿಸಿದ ಸಮೃದ್ಧಿಯಾದ ಜೀವನದಲ್ಲಿ ಪಿತೃಗಳಿಗೆ ಅನುಗ್ರಹಿಸಿದ ಆಶೀರ್ವಾದ ಜೀವನದಲ್ಲಿ ನೀವು ವಾಸಿಸುವಿರಿ ಅದಕ್ಕೆ ಆದಿಕಾಂಡ 50:24 ಹೇಳಿದೆ ನಿಶ್ಚಯವಾಗಿಯೂ ದೇವರು ಈ ದೇಶದಿಂದ ಈ ದೇಶಕ್ಕೆ ಕರ್ಕೊಂಡು ಹೋಗೇ ಹೋಗುವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ಪಿತೃಗಳಿಗೆ ಪ್ರಮಾಣ ಮಾಡಿದ ಜೀವನಕ್ಕೆ ನಿಶ್ಚಯವಾಗಿಯೂ ನನ್ನನ್ನು ಹಾಗೂ ನಿಮ್ಮನ್ನು ಕರ್ಕೊಂಡು ಹೋಗೇ ಹೋಗುವನು ಆಮೆನ್ ಅದನ್ನ ನಂಬಿ ದೇವರು ಹೇಳ್ತಾರೆ ನಾನು ಹೇಳಿದೆ ದೇವರ ವಾಕ್ಯ ಹೇಳ್ತಾರೆ ಇಂತ ವಾಕ್ಯ ಎಲ್ಲ ಮನಪಾಠ ಮಾಡ್ಕೊಳ್ಬೇಕು ತುಂಬಾ ಮುಖ್ಯ ಇದು ಮನಪಾಠ ಮಾಡಿ ಯಾವಾಗಲೂ ಹೇಳಬೇಕು ದೇವರ ನೀ ನನಗೆ ನೂತನ ಮನಸ್ಸನ್ನು ಕೊಡಿದಕ್ಕಾಗಿ ಸ್ತೋತ್ರ ಕಲ್ಲಾದ ಹೃದಯವನ್ನು ತೆಗೆದಾಕಿದ್ದಕ್ಕಾಗಿ ಸ್ತೋತ್ರ ಹೊಸ ಮನಸ್ಸನ್ನು ಕೊಡಿದಕ್ಕಾಗಿ ಸ್ತೋತ್ರ ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ದೇಶದಲ್ಲಿ ನನ್ನ ನೆಲೆಯಾಗಿರುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಆಮೇಲೆ ನೀವು ನನ್ನ ನೀವು ನನಗೆ ಪ್ರಜೆಯಾಗಿರುವಿರಿ ನಾನು ನಿಮಗೆ ಕುರುಬನಾಗಿರುವೆನು ಆಮೇಲೆ ನೆಕ್ಸ್ಟ್ ಎಲ್ಲಾ ಹೊಲಸಿನಿಂದ ಉದ್ಧರಿಸಿ ಬೆಳೆ ಬೆಳೆದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು ನಿಮಗೆ ಕ್ಷಾಮವನ್ನು ಇನ್ನು ಬರ ಮಾಡೆನು ನೀವು ಕ್ಷಾಮ ದೇಶದವರೆಂದು ಜನಾಂಗಗಳು ನಿಮ್ಮನ್ನು ನಿಂದಿಸದಂತೆ ನಾನು ಮರದ ಹಣ್ಣನ್ನು ಹೊಲದ ಬೆಳೆಯನ್ನು ಇನ್ಕ್ರೀಸ್ ಮಾಡುತ್ತೇನೆ ಇದು ಹಳೆಯವರಿಗೆ ಜನಕ್ಕಲ್ಲ ಇದು ನನಗೂ ನಿಮಗೆ ಅದಕ್ಕೆ ದೇವರ ವಾಕ್ಯದ 2 ಕೊರಿಂಥ 5:17 ಅಲ್ಲಿ ಏನಾಗಿದೆ ನಾವೀಗ ಹೊಸ ಸೃಷ್ಟಿಗಳಾಗಿದೀವಿ ಅಂತಂದ್ರೆ ಆ ಹೊಸ ಸೃಷ್ಟಿ ಅಂದ್ರೆ ಏನು ಇದೇನೆ ಇನ್ಮೇಲೆ ಆಮೆ ನಾನು ದಿನೇ ದಿನೇ ಅಭಿವೃದ್ಧಿ ಆಗುತ್ತಾ ಇರಬೇಕು ಅದೇ ಇಜಿಕೆ ಬರೆದ ಪುಸ್ತಕ ಅಧ್ಯಾಯದಲ್ಲಿ ಒಂದು ಸ್ವಲ್ಪ ನೋಡೋಣ ಹಾಗಾದ್ರೆ ಡಿಸೆಂಬರ್ ತಿಂಗಳು ಏನ್ ಮಾಡ್ಬೇಕು ಪಾಸ್ಟರ್ ಚೆನ್ನಾಗಿ ಧನ್ಯವಾದ ಮಾಡಿ ಈ ವಾಕ್ಯ ಎಲ್ಲ ನನ್ನ ಜೀವನದಲ್ಲಿ ನೆರವೇರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿಯಂದ್ರೆ ಧನ್ಯವಾದ ಮಾಡಿ ಅಷ್ಟೇ ಈ ಧನ್ಯವಾದ ತಿಂಗಳಿದು ಅದಕ್ಕೆ ಎಷ್ಟು ದೇವರಿಗೆ ನೀವು ಧನ್ಯವಾದ ಮಾಡ್ತಾರೋ ದೇವ್ರ ವಾಕ್ಯದ ಎಷ್ಟು ದೇವರನ್ನ ಧನ್ಯವಾದ ಮಾಡ್ತಾರೋ ಅಷ್ಟು ದೇವ್ರ ನೀವು ಮಹಿಮ ಪಡಿಸ್ತಾ ಇದ್ದೀರಾ ಅದಕ್ಕೆ ಈ ದೇವ್ರ ಹತ್ರ ಮೊಮ್ಮೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಇದೆಲ್ಲ ಈ ಅಡುಗೆಗಳನ್ನ ಮಾಡಿ ನಿಲ್ಲಿಸ್ಬೇಕು ಯಾಕಂದ್ರೆ ಇದು ಯಾಕೆ ಇದು ಹೇಳಿದೆ ಅಂದ್ರೆ ಇದು ತುಂಬಾ ಡೇಂಜರ್ ಇದು ಯಾಕಂದ್ರೆ ನಿಮ್ಮ ಮೇಲೆ ಆಗಿಲ್ಲ ಅಂದ್ರೆ ನೀವು ಬಿಟ್ಬಿಡ್ತೀರಾ ಯಾಕಂದ್ರೆ ಸೈತಾನ ಏನ್ ಮಾಡ್ತಾನೆ ಅಂತಂದ್ರೆ ನಿಮ್ಮನ್ನು ಚುಚ್ಚಿ ಚುಚ್ಚಿ ಹೇಳ್ತಾನೆ ತೀರ್ಮಾನ ತಗೊಂಡೆ ಈಗ ಮಾಡ್ತೀನಿ ಹಾಕ್ ಮಾಡ್ತೀನಿ ಅಂತ ಹೇಳಿ ಈಗ ನೋಡಿದ ಒಂದು ಸಭೆ ಒಂದು ಆದ ಮಿಸ್ ಮಾಡ್ಕೊಂಡ ಇನ್ನೇ ಸಭೆಗೆ ಹೋಗಿ ಏನ್ ಪ್ರಯೋಜನ ದೇವರಿಗೆ ಆಶೀರ್ವಿಸ್ತಾರೆ ಯಾಕಂದ್ರೆ ಸೈತಾನ ಅದೇನಂದ್ರೆ ಗಿಲ್ಟ್ ಆಗ್ತಾನೆ ಆ ಒಂದು ಚಿಕ್ಕ ಗಿಲ್ಟ್ ಅನೇಕ ಏನಂತಾರೆ ಇಂಜಾರಿ ಹೋಗ್ಬಿಡ್ತಾರೆ ಅದಕ್ಕೆ ನಾನ್ ಮಾಡ್ತೀನಿ ನನ್ನಿಂದ ಆಗುತ್ತೆ ಇದೆಲ್ಲ ಹೇಳ್ಬಾರ್ದು ದೇವರೇ ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನನ್ನೆಲ್ಲವನ್ನು ಮಾಡುವ ಸಾಧ್ಯ ಕರೆಕ್ಟ್ ಆಗ್ಬಿಡ್ತೀಯಾ ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮುಖಾಂತರ ನಾನು ಕರೆಕ್ಟ್ ಆಗ್ತೀನಿ
ಇದೇ ಅಧ್ಯಾಯದಲ್ಲಿ 36ನೇ ವಾಕ್ಯ ಓದೋಣ. ಯೋಹಾನನಾದ ನಾನೇ ಬಿದ್ದು ಹೋದದನ್ನು ಕಟ್ಟಿ ಆಳಾದದನ್ನು ಬೆಳೆಸಿದೆನೆ ಎಂಬುದು ನಿಮ್ಮ ಸುತ್ತಲೂ ಉಳಿದ ಜನಗಳಿಗೆ ಗೊತ್ತಾಗುವುದು. ಯೋಹಾನನಾದ ನಾನೇ ನುಡಿದಿದ್ದೇನೆ ನಡೆಸುವೆನು. ನೀವು ಬಿದ್ದು ಹೋಗಿದ್ದರೆ ನನ್ನೆಗೆ ಹೇಳಬಹುದು, ತಿರುಗಿ ನಿಮ್ಮನ್ನು ಎತ್ತಿ ನಿಲ್ಲಿಸಕ್ಕೆ ಅವರು ಶಕ್ತನಾಗಿದ್ದಾರೆ. ಬಿದ್ದುಬಿಡ ಬ್ರದರ್, ಅವ್ರು ಬಿದ್ದುಬಿಡ ಬ್ರದರ್, ವೇಟ್ ಮಾಡಿ ಬ್ರದರ್, ಅದಕ್ಕೆ ಇನ್ನೊಬ್ಬರನ್ನ ತಿದ್ದೋ ಕೆಲಸ ಮಾಡಬೇಡಿ. ಅದಕ್ಕೆ ಭಯಬಿಡುತ್ತೆ, ನಿಂತಿದ್ದೇನೆ ಅಂತ ಹೇಳುವ ನೀನು ಬೀಳದಾಗಿ ಎಚ್ಚರಿಕೆಯಾಗಿರು. ಯಾಕಂದ್ರೆ ಅನೇಕರು ಇನ್ನೊಬ್ಬರು ಸರಿ ಮಾಡೋದಲ್ಲೇ ಇರ್ತಾರೆ. ಅದಕ್ಕೆ ಕಿಲ್ಟ್ ಅನ್ನೋದು ಸೈತಾನ ಮಾಡ್ತಾ ಅಂತಂದ್ರೆ ಅನೇಕರಿಗೆ ಇದೆಲ್ಲ ಅನೇಕ ಅಡುಗೆಗಳನ್ನ ಮಾಡ್ಕೊಂಡು ಅನೇಕರು ಟ್ರೈ ಮಾಡ್ತಾರೆ. ಅನೇಕರು ಬೀಳೋದ್ರಿಂದ ಸೈತಾನ ಮಾಡ್ತಾನೆ, ಅವರಲ್ಲಿ ಗಿಲ್ಟ್ನ ತುಂಬುತ್ತಾನೆ. ಆ ಗಿಲ್ಟ್ ಬರೋದ್ರಿಂದ ಅವ್ರ ದೇವರಲ್ಲಿ ಬರೋದು ತುಂಬ ಕಷ್ಟ. ಅವನು ದೇವರು ಕರುಣಾಮಯ. ಒಬ್ಬನ ಸಮೀಪದಲ್ಲಿ ಸ್ಪಂದಿಸಿದೆ, ಅವರು ಏನಾಗಿದ್ರು ಅಂತಂದ್ರೆ ಇದೇ ಒಂದು 10 ವರ್ಷದ ಹಿಂದೆ ಇಲ್ಲ 12 ವರ್ಷದ ಹಿಂದೆ ಅವರೊಂದು ಸೇವಕರೊಂದಿಗೆ ಒಂದು 3 ವರ್ಷ ಅಷ್ಟು ಫೈರ್ ಆಗಿ ಸೇವೆ ಮಾಡಿದಂತ ಒಬ್ಬ ವ್ಯಕ್ತಿ. ಆದ್ರೆ ಅವರಲ್ಲಿ ಏನೋ ಒಂದು ಗಿಲ್ಟು, ಏನೋ ಒಂದು ಮಾಡೋಕ್ಕೋಗಿ ಅವ್ರ ಕೈಲಿ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಅವರು ದೇವರು ಬಿಟ್ಟರು, ಸಭೆ ಬಿಟ್ಟರು, ಸೇವೆ ಬಿಟ್ಟರು, ಎಲ್ಲ ಬಿಟ್ಟು ದೇವನೇ ಮರ್ತುಬಿಟ್ರು. ಆದ್ರೂ ದೇವರು ಮರೆಯೋಲ್ಲ, ದೇವ್ರ ಕರುಣಾಮಯ. ಅವ್ರು ಆಸ್ಕೊಂಡ್ಬಿಟ್ರೆ ಬಿಡಲ್ಲ. ಅವ್ರು ಸಂತಿಸ್ತ, ಅವ್ರ ಹತ್ರ ಮಾತಾಡ್ದೆ, ನಾವು ಪಾಪಿಗಳು ಬದಲ ನಮ್ಮ ಕೈಲೆಲ್ಲ ಆಗಲ್ಲ. ಅದಕ್ಕೆ ನೀವು ಕೇಳಿ ಸತ್ಯ ಇವತ್ತು ಇದುವರೆಗೂ ರಾಂಗ್ ಬ್ರದರ್, ನೀವು ಒಳ್ಳೆಯವರಾಗಿರೋದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಾ, ಅದಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ, ನೀವು ಸರೆಂಡರ್ ಆಗಿ ನಾನು ಸತ್ತೋಗಿದ್ದೀನಂತ. ಯಾಕಂದ್ರೆ Ephesians 2:1 ವಾಕ್ಯ ಹೇಳುತ್ತೆ, ಅಪರಾಧಗಳು ಮತ್ತು ಪಾಪಗಳ ದಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನು ಬದುಕಿಸಿದನು. ಈಗ ಬದುಕಿರುವ ನಾನು ದಿನೇ ದಿನೇ ಬೆಳಿಬೇಕಂದ್ರೆ ಅವರಲ್ಲಿ ನೆಲೆ ಮಾಡಬೇಕು ಅಷ್ಟೇನೆ. ನಾನು ಹೇಳಿದ ಅವ್ರಿಗೆ ಒಂದೇ ಸತ್ಯಕ್ಕೋದ, ಅದನ್ನ ಬಿಡಿ ಇದನ್ನ ಬಿಡಿ ಎಲ್ಲ ಬೇಡ, ಏನ್ ಮಾಡಿ ಬಂದು ನೆಲೆಯಾಗಿ ಅಷ್ಟೇನೆ. ನೆಲೆಯಾಗಿದ್ರೆ ನೆಲೆಯಾಗಿದ್ರೆ ನೀವು ಬೆಳೀತೀರ, ಗ್ಯಾರಂಟಿ. ಬೆಳೀತಾ 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 ಜೀವ ಒಣಗಿದ್ರೆ ಅದು ಕೆಲಸ ಮಾಡುತ್ತೆ. ನನ್ನನ್ನು ಕರೆದಾತನು ಪರಿಶುದ್ಧನು ಕಡೆಯವರೆಗೂ ನನ್ನನ್ನು ನಡೆಸುವನು. ಏನು ಮಾತು ಹೇಳಿದ್ರೆ ಬಿದ್ದವ್ರನ್ನ ದೇವರು ಮಾಡ್ತಾರಂತೆ ಎತ್ತಿ. 37 ಹೋಗೋಣ. ಹೆಚ್ಚಿಸ್ತಾರೆ. ಬಿದ್ದು ಹೋದವನು ಕಟ್ಟಿ ಎಬ್ಬಿಸುವನು, ಬಲಪಡಿಸುವನು. ನೋಡಿ ಈ ಕೆಲಸ ಯಾರು ಮಾಡೋದು, ಯಾರು ಮಾಡೋದು ಈ ಕೆಲಸ ಎಲ್ಲ? ದೇವರು ಮಾಡೋದು. ಅದಕ್ಕೇನೆ ನನಗೆ ಯೇಸು ಹೇಳಿದ್ರು, ಕಳ್ಳನ್ನು ಕದ್ದುಕೊಡೋದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನೆ, ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಬಂದನು, ಆ ಜೀವವು ಸಮೃದ್ಧಿ. ನಾನಾದರೂ ರೂಲ್ಸ್ ಕೊಡಕ್ ಬಂದೆ ಅಂತ ಹೇಳಿಲ್ಲ, ನಾನಾದ್ರೂ ಏನ್ ಕೊಡಕ್ ಬಂದೆ, ಜೀವವನ್ನ ಕೊಡಕ್ ಬಂದೆ ಅಂತ ಹೇಳೋದು. ಈಗ ನಾವು ಆರಂಭದಲ್ಲಿ ಸಭೆಗೆ ಹೋದಾಗ ಈ ಡಿಸೆಂಬರ್ ತಿಂಗಳಲ್ಲಿ ಈ ತುಂಬಾ ಫಾಸ್ಟಿಂಗ್ ಇಡ್ತಾರೆ. ನಮ್ಮ ಸಭೆಯಲ್ಲಿ ಏನ್ ಮಾಡಿದ್ರು, ಒಂದು 5 ದಿನ ಫಾಸ್ಟಿಂಗ್ ಇಟ್ಟು, 5 ದಿನ ಫಾಸ್ಟಿಂಗ್, ಅದರಲ್ಲಿ 2 ದಿನ ಮಾತ್ರ ನಮ್ಮ ಕೈಲಿ ಫಾಸ್ಟಿಂಗ್ ಇರೋಕ್ಕಾಯಿತು, 3ನೇ ದಿನ ಆಗಲಿಲ್ಲ. ಅದಕ್ಕೆ ಬೆಳಗ್ಗೆ ಹೋರಾಟ, ಹೋಗಿ ಟಿಫನ್ ಮಾಡಾಯ್ತು. ಈಗ ಟಕ್ ಅಂತ ಮೈಂಡ್ ಏನು ಬಂತಂತಂದ್ರೆ, ನಿಮ್ಮ ಕೈಲಿ ಊಟನೇ ಬಿಡೋಕ್ಕಾಗಲಿಲ್ಲ, ಇನ್ನು ದೇವ್ರದಾಗ ಏನು ಬಿಟ್ಟು ಏನಂತಾನೆ ಮಾಡ್ತೀಯ. ಈಗ ಮನಸ್ಸು ಮಾತ್ರ ಸ್ಟಾರ್ಟ್ ಮಾಡುತ್ತೆ, ಯಾಕಂದ್ರೆ ನಮ್ಗದು ಅಭ್ಯಾಸ ಇಲ್ಲ. ನಮ್ಗೆ ಉಪವಾಸ ಎಲ್ಲ ಮಾಡಿ ನಮ್ಗೆ ಏನಿಲ್ಲ, ಅಷ್ಟು ಅಭ್ಯಾಸ ಇಲ್ಲ. ಫೋರ್ಸ್ಲಿ ಪವಿತ್ರಾತ್ಮನ ಅಭಿಷೇಕ ಹೊಂದ್ಕೊಳ್ಬೇಕು. ಅದಕ್ಕೆ ಏನು ಮಾಡೋಣ, 5 ದಿನ ಒಂದು ಒಳ್ಳೆ ಸೇವಕರು ಬರ್ತಾ ಇದ್ರೆ ಎಲ್ಲ 5 ದಿನ ಫಾಸ್ಟಿಂಗ್ ಮಾಡ್ಬೇಕಂತ ಸಭೆಯಲ್ಲಿ ಮನಸ್ಸು ಮಾಡ್ಬಿಟ್ರು. ಸರಿ ನಾವು ಫಾಸ್ಟಿಂಗ್ ಮಾಡೋಣ ಅಂತೇಳಿ ಆಮೇಲೆ ಟ್ರೈ ಮಾಡಿದ್ವಿ. 1 ದಿನ ಆಯ್ತು, 2 ದಿನ ಆಯ್ತು, 3ನೇ ದಿನ ತಡ್ಕೊಳಕ್ ಆಗ್ಲಿಲ್ಲ. ಮನೇಲಿ ಕೇಳಿದ್ರು, ಊಟ ಲಾಸ್ಟ್ ಇದೆ, ತಿಂತೀಯ ಇಲ್ಲ, ಪ್ರೇಗ್ ಹೋಗ್ತೀಯ, ತಿಂತೀನಿ ಅಂತೇಳಿ ಏನಾಗಿಲ್ಲ, ತಿಂದಾಯ್ತು, ಸಭೆಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದ್ರೆ, ಈಗೆಲ್ಲ ಉಪವಾಸದಲ್ಲಿ ಪ್ರೇಯರ್ ಮಾಡ್ತಿರ್ತಾರೆ, ಈಗ ನಾವು ತಿಂದಲ್ಲಿ ಹೋಗೋದೇನು. ಈಗ ಎಷ್ಟು ಹೋರಾಟ ಬಂತಂದ್ರೆ, ಶನಿವಾರ ಎಲ್ಲ ಮುಗೀತು, ಭಾನುವಾರ ಚರ್ಚ್ಗೆ ಹೋಗ್ಬೇಕು, ನಾನು ಚರ್ಚ್ಗೆ ಹೋಗಲಿಲ್ಲ. ಯಾಕಂತಂದ್ರೆ ಈಗ ಮೈಂಡಲ್ಲಿ ಏನ್ ಬಂತಂದ್ರೆ, ಗಿಲ್ಟ್ ಬಂತು ಅಂದ್ರೆ ಏನಂದ, ನಾನು ಸರಿಯಿಲ್ಲ, ನಮ್ಗೆಲ್ಲಿ ಬಿಡಕ್ ಆಗಲ್ಲ, ಒಂದು ಊಟನೇ ಬಿಡಕ್ ನಮ್ ಕೈಲ ಆಗ್ತಾಯಿಲ್ಲ, ಇನ್ನು ದೇವ್ರಿಗೋಸ್ಕರ ನಾವೇನ್ ತಾನೇ ಬಿಡಕ್ ಸಾಧ್ಯ, ಆದ್ರೆ ನಿಮ್ಮ ಸಭೆನೂ ಬೇಡ, ದೇವ್ರೇ ನಾನು ಬಿಟ್ಬಿಡಿ, ಇನ್ಮೇಲೆ ನಾನು ನಿಮಗೆ ಯೋಗ್ಯನಲ್ಲ. ಅಷ್ಟೇ ಸಭೆಗೆ ಹೋಗ್ತಾ ನಮಗೆ ಮನೇಲಿದ್ದೆ. ಆದರೆ ದೇವರು ಕರುಣಾಮಯ, ಇಲ್ಲಾಡಿ ಕರುಣಾಮಯ. ಒಂದು ವಿಶ್ವಾಸಿ ಬಂದು ಹುಡ್ಕೊಂಡು ಬಂದು ಕೇಳಿದ್ರು, ಯಾಕೆ ಸಭೆಗೆ ಬರಲಿಲ್ಲ,
ಎಷ್ಟು ಫೈರ್ ಆಗಿತ್ತು ಗೊತ್ತಾ ಎಲ್ಲ ಅಭಿಷೇಕ ಹೊಂದ್ಕೊಂಡ್ರು ಎಷ್ಟು ಫೈರ್ ಆಗಿತ್ತು ನಾನು ಹೇಳಿದ ನಾವೆಲ್ಲ ಲಾಯಕಿಲ್ಲ ಬ್ರದರ್ ನಾವೆಲ್ಲ ಸರಿಯಿಲ್ಲ ನಮ್ಗೆ ಲೂಟನೆ ಬಿಡೋಕ್ಕಾಗಲ್ಲ ಇನ್ನು ದೇವ್ರಿಗಾಗಿ ಎಂತ ಮಾಡಕ್ ಸಾಧ್ಯ ನೋಡಿ ದೇವ್ರು ಅವ್ರು ಬಾಯಿದ್ದರು ಮಾತಾಡಿದ್ರು ಏನ್ ಮಾತಾಡಿದ್ರು ಅಂತಂದ್ರೆ ನೀನ್ ಸರಿಯಿಲ್ಲ ನೀನ್ ಲಾಯಕಿಲ್ಲ ಅಂತ ನೀನ್ ಹೇಳ್ತಿದ್ಯಲ್ವಾ ದೇವ್ರು ನಿನಗೆ ಹೇಳಿದ್ರ ನೀನ್ ಲಾಯಕಿಲ್ಲ ಸರಿಯಿಲ್ಲ ಅಂತ ದೇವ್ರು ಹೇಳಿದ್ರ ನಿನ್ನ ಕರೆದಾತನ ಆತನ ತಾನೇ ನಿನ್ನ ಎಲ್ಲಾ ಬಲಾತನಿಗೆ ತಿಳಿದಾತನಾಗಿದ್ದಾನೆ ಇದೆಲ್ಲ ಆ ಒಂದು ಮಾತು ನನ್ನ ಜೀವಿತವನ್ನು ಬದಲಾಯಿಸಿತು ಅದು ದಿನೇ 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 ಬೆಳೀತಾ 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 ಇವತ್ತು ಯಾವುದೆಲ್ಲ ಬೇಡ ಅಂತೀವೋ ಅದೆಲ್ಲ ಮಾಡೋ ಹಾಗೆ ದೇವರು ಬಲವನ್ನು ಕೊಡೋ ಅದಕ್ಕೆ ನನ್ನ ವಿಧಿಗಳನ್ನು ಕೈಕೊಂಡು ನಡೀರಿ ಅಂತಂದ್ರೆ ದೇವರು ನಮ್ಮನ್ನ ಆ ರೀತಿಯಾಗಿ ಮಾರ್ಪಡಿಸುವನು ಯಾವುದಲ್ಲಿ ಬಲಹೀನರಾಗಿದ್ದೀರೋ ಅದರಲ್ಲಿ ನಿಮ್ಮನ್ನ ಬಲವುಳ್ಳವರಾಗಿದ್ದರೆ ಮಾರ್ಪಡಿಸುವನು ಅವತ್ತು ಆ ಮಾತನ್ನ ಕರೆದಿಲ್ಲ ಅಂತಂದ್ರೆ ಇವತ್ತು ಇಷ್ಟು ವರ್ಷ ನನ್ನ ದೇವಸ್ವಾಮದಲ್ಲಿ ಇರಕ್ ಆಗ್ತಾ ಇರಲಿಲ್ಲ ಸೈತಾನ ಯಾವಾಗ್ಲೂ ಮೂರು ಕೆಲಸ ಮಾಡ್ತಾನೆ ಫಸ್ಟ್ ಏನ್ ಗೊತ್ತಾ ಮೊದಲು ನಿಮ್ ಬಗ್ಗೆ ದೇವ್ರ ಹೋಗಿ ದೂರ ಇಡ್ತಾನೆ ಅದು ಈಗ ಹೊಸ ಒಡಂಬಡಿಕೆ ಕಾಲೇ ನಡೆಯಲ್ಲ ಯಾಕಂದ್ರೆ ಯೋಬನಿಗೆ ಏನ್ ಹೇಳಿದ ಅಂತ ದೇವ್ರ ಹೋಗ್ಬಿಟ್ಟು ಅವನು ಇಷ್ಟು ನೀತಿವಂತನಾಗಿದ್ದಾನೆ ಇಷ್ಟು ಐಶ್ವರ್ಯ ಆಗಿದ್ದಕ್ಕೆ ಏನ ಕಾರಣ ನೀವು ಅವನ ಬ್ಲೆಸ್ ಮಾಡಿದಕ್ಕೆ ಅವನ್ ಹೋಗಿ ಏನ್ ಮಾಡ್ದ ಅಲ್ಲಿ ದೂರ ಹೇಳ್ದ ಯಾರ ಬಗ್ಗೆ ದೂರ ಹೇಳ್ದ ಯೋಬನ ಬಗ್ಗೆ ದೇವ್ರ ಹೋಗಿ ಯೋಬನ ಬಗ್ಗೆ ದೂರ ಹೇಳ್ದ ಆದ್ರೆ ದೇವ್ರು ದೂರ ಕೇಳ್ತಾರ ಕೇಳ ಎರಡನೇದು ಅದೇ ಯೋಗ ಗೆದ್ಬಿಟ್ಟ ಎರಡನೇದು ಏನಂತಂದ್ರೆ ದೇವರ ಬಗ್ಗೆ ಯೋಗನ ಹತ್ರ ಬಂದು ದೂರ ಹೇಳ್ತಾನೆ ಹೇಗ್ ಬಂದು ಹೇಳ್ದ ಹೆಂಡತಿ ಮುಖಾಂತರ ಹೇಳ್ದ ಇನ್ನಿಷ್ಟು ನೀತಿವಂತನಾಗಿದೆಯಲ್ಲ ದೇವರನ್ನ ಅಲ್ಲೇ ಹೇಳ್ದೇನು ಮಾಡು ಬಿಟ್ಬಿಡು ದೇವರನ್ನ ದೂಷಿಸು ಯಾರ್ದು ಬಂದು ಹೇಳ್ತಿದ್ದೇನೀಗ ಹೆಂಡತಿ ಮುಖಾಂತರ ಬಂದು ಯಾರ ಬಗ್ಗೆ ಹೇಳ್ತಿರೋದು ದೇವ್ರ ಬಗ್ಗೆ ಬಂದು ಹೇಳ್ತಿರೋದು ಅದಕ್ಕೆ ಅದೆಲ್ಲರೂ ಬೇಳದೇನಂತಂದ್ರೆ ಕೊರೋನಾ ಬಂತ ಅಲ್ಲಿ ಬಂದು ದೇವ್ರ ಹೇಗೆ ಮಾಡಿದ್ರು ದೇವ್ರ ಕರಡ ಇದ್ರೆ ಹೇಗೆ ಮಾಡ್ತಾ ನೋಡಿದ್ರು ದೇವ್ರ ಬಗ್ಗೆ ರಾಂಗ್ ಪಿಕ್ಚರ್ ತರೋದು ಯಾರು ಸೈತಾನ ಇದ್ರಲ್ಲಿ ಕೂಡ ಯೋಗ ಗೆದ್ಬಿಟ್ಟ ಆದ್ರೆ ಸೋರದ ಎಲ್ಲಿ ಗೊತ್ತಾ ಯೋಗು ತನ್ನ ಬಗ್ಗೆ ಬಂದು ಹೇಳ ನೋಡಿ ನೀನ್ ಸರಿಯಿಲ್ಲ ಹೇಗ್ ಬಂದ ಅಂತಂದ್ರೆ ಮೂರು ಫ್ರೆಂಡ್ಸ್ ಬಂದ್ರು ನಿಮ್ ಕರಡ ದಾನ ಧರ್ಮ ಮಾಡಿದ್ರೆ ನೀನ್ ಈ ರೀತಿಯಾಗೆಲ್ಲ ಒಳ್ಳೆಯವನಾಗಿದ್ದಿದ್ರೆ ನಿನಗೆ ಈ ಒಂದು ಪರಿಸ್ಥಿತಿ ಬರ್ತಾ ಇಲ್ಲ ಯಾವ ಪಾಯಿಂಟ್ ಆಗ್ತಿದ್ದಾನೆ ಅಂತಂದ್ರೆ ನೀನೇ ಸರಿಯಿಲ್ಲ ಅದಕ್ಕೆ ಅನೇಕರು ಸೂಸೈಡ್ ಮಾಡ್ಕೊಳ್ಳೋ ಕಾರಣ ಅಂತಂದ್ರೆ ನೀನು ಯೋಗ್ಯನಲ್ಲ ನೀನು ಸರಿಯಿಲ್ಲ ಇದ್ರಲ್ಲಿ ಅನೇಕರು ಬೀಳ್ತಾ ಇದ್ದಾರೆ ಅದಕ್ಕೆ ದೇವರು ನಮ್ಮ ಬಲಹೀನತವನ್ನು ಬಲ್ಲಾತನ ಆಗಿದ್ದಾನೆ ಕರುಣಾಮಯ ಅದಕ್ಕೆ ಎಜೆಕೆಲ್ ಬರೆದ ಪುಸ್ತಕ 36:26-34 ಮನಪಾಠ ಮಾಡಿ ತುಂಬಾ ಒಳ್ಳೇದು ಯಾಕಂದ್ರೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸ್ತಾರ ನಿಮ್ಮಲ್ಲಿ ಪವಿತ್ರಾತ್ಮ ನೆಲೆಸಿ ನಿಮ್ಮನ್ನ ಏನ್ ಮಾಡುವನು ನಡೆಸುವನಾಗಿಲ್ಲ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶದಲ್ಲಿ ಜೀವದಲ್ಲಿ ನಿಶ್ಚಯವಾಗಿ ತನ್ನನ್ನು ಏನ್ ಮಾಡುವನು ಸೇರಿಸುವನು ಅಂತಂದ್ರೆ ದೇವರು ಯಾವ ಉದ್ದೇಶಕ್ಕಾಗಿ ನನ್ನನ್ನು ಹಾಗೂ ನಿಮ್ಮನ್ನು ನೇಮಿಸಿದರೋ ಅಲ್ಲಿ ಕರ್ಕೊಂಡು ಹೋಗೇ ಹೋಗ್ತಾರೆ ಎಲ್ಲಡಿ ಯಹೋವಾ ಹೀರೆ ಯಹೋವಾ ಹೀರೆ ಅಂತಂದ್ರೆ ಎಲ್ಲ ರೆಡಿ ಎಲ್ಲಡಿ ಎಲ್ಲ ರೆಡಿ ಆಗಿದೆ ಯೇಸು ಸ್ವಾಮಿಗೆ ಈಗ ಅವ್ರ ಮಗು ಆಗಿದ್ದಾಗ ಈಗ ಆ ಮಗುನ ಈಜಿಪ್ಟ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಈಗ ಅಲ್ಲಿ ಆ ದೇಶಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಯಾರು ಕೊಡ್ಬೇಕು ಅದಕ್ಕೆ ಶಾಸ್ತ್ರ ಎಲ್ಲ ಬಂದಲ್ವಾ ಏನ್ ತಗೊಂಬಂದ್ರು ಇವತ್ತೊಬ್ರು ಮಗು ನೋಡಿ ನೀವು ಹೋದ್ರೆ ಏನ್ ತಗೊಂಡೋಗ್ತೀರಾ ಡೈಪರ್ ತಗೊಂಡೋಗ್ತೀರಾ ಇಲ್ಲಾಂದ್ರೆ ಪೌಡ್ರ ಸೋಪು ಆಮೇಲೆ ಮಗುಗೆ ಬಟ್ಟೆ ಆದ್ರೆ ಅವ್ರು ಮೂರ್ ಜನ ಏನ್ ತಗೊಂಬಂದ್ರು ಹಾಲು ಬುಟ್ಟಿ ಇದು ತಗೊಂಬಂದ್ರ ಏನ್ ತಗೊಂಬಂದ್ರು ಗೋಲ್ಡ್ ಇದೆಲ್ಲ ಯಾಕಂತ ಅಂತಂದ್ರೆ ನೆಕ್ಸ್ಟ್ ಪ್ರಯಾಣಕ್ಕೆ ರೆಡಿ ಎಲ್ಲ ಹೇಳಿ ರೆಡಿ ಆಗಿದೆ ಎಲ್ಲ ರೆಡಿ ಆಗಿದೆ ನಿಮ್ಮ ಸಮಸ್ಯೆ ಬರ ಮುಂಚಿತವಾಗಿಯೇ ಸಹಾಯಗಳು ರೆಡಿ ಆಗಿದೆ ಸಹಾಯ ರೆಡಿ ಆಗಿದೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರು ಅದು ನಿಮಗೆ ಹೊಸದಷ್ಟೇ ಆದ್ರೆ ದೇವರಲ್ಲಿ ಹೊಸದಲ್ಲ ಆಮೇ ಯಾಕಂದ್ರೆ ಅದಕ್ಕೆ ಬೇಕಾದ ಎಲ್ಲ ಸಹಾಯ ರೆಡಿ ಆಗಿದೆ ಯೇಸು ಸ್ವಾಮಿ ಹೇಳಿದ್ರು ಶಿಷ್ಯರಿಗೆ ಹೋಗ್ರಪ್ಪ ಅಲ್ಲಿ ಒಂದು ಒಬ್ಬ ನೀವು ಬಿಂದಿಯ ನೀತ್ಕೊಂಡು ಹೋಗ್ತಿರ್ತಾವ ಹಿಂದೆನೇ ಹೋಗಿ ಅಲ್ಲಿ ಹೋಗಿ ಏನ್ ಮಾಡಿದೆ ಅಲ್ಲಿ ಒಂದು ಹಾಲು ರೆಡಿ ಆಗಿದೆ ಅಲ್ಲಿ ಏನ್ ಮಾಡ್ಬೇಕು ಅಲ್ಲಿ ಇವತ್ತು ರಾತ್ರಿ ಊಟ ಅಲ್ಲಿ ಊಟ ಮಾಡೋಣ ಕತ್ತೆ ರೆಡಿ ಇತ್ತು ಹಾಲು ರೆಡಿ ಇತ್ತು ಈಗ ಹೇಳಿ ನೋಡಿ ಅವ್ರ ಸಾಯೋದಕ್ಕೆ ಶಿಲುಬೆ ರೆಡಿ ಇತ್ತು ಅವರು ಮನ್ನ ಅವ್ರನ್ನ ಆಮೇಲೆ ಸಮಾಧಿ ಮಾಡೋಕೆ ಸಮಾಧಿನೂ ರೆಡಿ ಆಗಿತ್ತು ಹೋಗ್ರಪ್ಪ ಅವ್ನು ಸಮಾಧಿ ರೆಡಿ ಮಾಡ್ಕೊಳ್ಳಿ ನನ್ನ ಸಾಯಿಬ ಯಾರನ್ನ ಎಲ್ಲಾದ್ರೂ ಹಾಕ್ಬಿಟ್ರೆ ಆಮೇಲೆ ನಾಯೋ ಯಾವ್ದೋ ಬಂದು ಇಟ್ಕೊಂಡು ಹೋಗ್ಬಿಡ್ದು ನದಿನೋ ಅಂತ ಹೇಳಿಲ್ಲ ಯೇಸು ಸ್ವಾಮಿ ಈಗ ಹೇಳಿ ನೋಡಿ ನೀ ಹುಟ್ಟೋದಕ್ಕಿಂತ ಮುಂಚೆ ನಾನು ಹುಟ್ಟೋದಕ್ಕೆ ಮುಂಚೆ ಎಲ್ಲವನ್ನು ರೆಡಿ ಮಾಡಿ ದೇವರು ನನ್ನ ನಾವು ನಿಮ್ಮನ್ನು ಯಾಕೆ ಕರೀತಿದ್ದಾರೆ ಗೊತ್ತಾ ಆ ಜೀವನಕ್ಕೆ ನಮ್ಮನ್ನು ಕರೀತಾರೆ
ಅಂದ್ರೆ ಸಿದ್ಧ ಮಾಡಿಟ್ಟಿದ್ದಾರೆ ಅಲ್ಲಿ ಸಿದ್ಧ ಮಾಡಿಸಿದ್ದಾರೆ ಯೇಸುವಿ ನಾಮದಲ್ಲಿ ಸಿದ್ಧ ಮಾಡಿರುವ ಜೀವನಕ್ಕೆ ನೀವು ಹೋಗಬೇಕನ್ನೋದೇ ದೇವರ ಚಿತ್ತ ಯಾವ ಜೀವನ ಅದು ಆಶೀರ್ವಾದ ಜೀವನ ಐಶ್ವರ್ಯದ ಜೀವನ ಕೊಡುವಂತ ಜೀವನ ಪರಿಶುದ್ಧವಾದ ಜೀವನ ಸಮೃದ್ಧಿಕರವಾದ ಜೀವನ ಅಲ್ಲಿ ನಿಶ್ಚಯ ನಮ್ಮನ್ನು ಕರ್ಕೊಂಡು ಹೋಗಿ ಹೋಗ್ತಾರೆ ಹಾಗಾದ್ರೆ ಒಂದು ಗ್ಯಾಪ್ ಇದೆ ಕೊರತೆ ಜೀವನದಿಂದ ಸಮೃದ್ಧಿ ಜೀವನ ಇಲ್ಲಿ ಗ್ಯಾಪ್ ಇದೆ ಇಲ್ಲಿಂದ ಇಲ್ಲಿ ಹೇಗೆ ಹೋಗೋದು ಈಗ ಈ ಜೀವನದಿಂದ ಈ ಜೀವನಕ್ಕೆ ಹೋಗ್ಬೇಕು ಹೇಗೆ ಸಾಧ್ಯ ಹೇಗೆ ಸಾಧ್ಯ ವಿಮೋಚನ ಕಾಂಡ 23ನೇ ಅಧ್ಯಾಯ 20ನೇ ವಾಕ್ಯ ಈಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ದೇವರು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆದುಕೋ ದೂತನನ್ನು ಯಾವ್ದನ್ನು ಕಳಿಸ್ತಾರಂತೆ ದೇವರು ಗೊತ್ತು ಮಾಡುವ ಈ ಜೀವನಕ್ಕೆ ನನ್ನನ್ನು ಹಾಗೂ ನಿಮ್ಮನ್ನು ಸೇರಿಸಲಿಕ್ಕೆ ದೇವರು ಯಾರು ಕಳಿಸ್ತಾರಂತೆ ದೂತನನ್ನು ಕಳಿಸುವನು ಡ್ರೀಮ್ಸ್ಗಳನ್ನ ಕಳಿಸುವನು ದರ್ಶನಗಳನ್ನ ಕಳಿಸುವನು ಸೇವಕರನ್ನ ಕಳಿಸುವನು ಯಾಕಂದ್ರೆ ಈ ಜೀವನದ ಇಲ್ಲಿ ಹೋಗೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅಲ್ಲಿ ಮಧ್ಯದಲ್ಲಿ ಏನ್ ಮಾಡುವನು ದೇವರು ದೇವರು ಯೋಸೇಫನ ಜೀವಿತದಲ್ಲಿ ಆ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಆತನನ್ನ ಯಾವ ಉದ್ದೇಶಕ್ಕಾಗಿ ಅವನ ಕರೆದ್ರು ಅಂತಂದ್ರೆ ಆತನ ಕೆಲಸ ಏನು ಗೊತ್ತಾ ಡಿಸ್ಟರ್ಬ್ ಮಾಡೋದಲ್ಲ ಅವನ ಕರೆದ ಉದ್ದೇಶ ಏನು ಅವನ ಕರೆದ ಉದ್ದೇಶ ಏನು ಹಂಚಿಕೊಡುವ ಜೀವನಕ್ಕೆ ದೇವರನ್ನ ಮುಂಚಿತವಾಗಿ ರೆಡಿ ಮಾಡಿದ್ರು ಆದ್ರೆ ಯೋಸೇಫನ ಜೀವನ ನಿಮ್ಗೆ ಯಾಕೆ ಬೈಬಲ್ ಜಾಸ್ತಿ ತಿಳಿಸಲ್ಲ ಅಂದ್ರೆ ನೀವು ಚೆನ್ನಾಗಿ ಕಥೆ ಕೇಳ್ತೀರ ಅದಕ್ಕೆ ಕಥೆಯಾಗಿ ಹೇಳಿದ್ರೆ ನಿಮ್ಮೆಲ್ಲ ಒಳಗೋಗುತ್ತೆ ಸ್ವಲ್ಪ ಕಥೆಯಾಗಿ ಕೇಳಿ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಮನೆ ರೆಡಿ ಎಲ್ಲ ರೆಡಿ ಇದೆ ಏನ್ ಮಿಸ್ ಮಾಡ್ಕೊಳ್ತೀರ ಅಂದ್ರೆ ದೇವ್ರದ ಜೀವನ ಮಿಸ್ ಮಾಡ್ಕೋಬಹುದು ಅಷ್ಟೇ ಪರ್ಲೋಕ ಹೋದ್ರೆ ದೇವ್ರ ನಿಮ್ಮ ಲೆಕ್ಕ ಕೇಳ್ತಾ ಬೋದ ಲೆಕ್ಕ ಕೇಳ್ತಾ ಬೋದ ಅಂದ್ರೆ ಸ್ವಲ್ಪ ಕಲ್ಪನೆ ಮಾಡ್ನೋಡಿ ಏನ್ ಲೆಕ್ಕ ಕೇಳ್ತಾರೆ ಸರಿ ಈಗ ತಂದೆ ಮುಂದೆ ಇಟ್ಕೊಂಡಿದ್ದೀರಾ ಯಾಕಪ್ಪ ಹಿಂಗ್ ಮಾಡಿದೆ ಯಾಕಪ್ಪ ಹಂಗ ಮಾಡಿದೆ ಹಿಂಗ್ ಮಾಡ್ಬೋದಾಗಿತ್ತಲ್ವಾ ಸಾರಿ ಇದ್ದಾರೆ ಅಷ್ಟೇ ಇನ್ನೇನು ಪ್ರೋತ್ಸಾಹಿಸ್ಬಿಡ್ತಾರೆ ಈಗ ಲೆಕ್ಕ ಕೇಳ್ತಂದ್ರೆ ಈಗ ಹೇಳ್ತೀನಿ ನೋಡಿ ದೇವ್ರು ಹೇಳ್ತಾರೆ ನಿನಗೊಂದು ಲೈಫ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ ನೀನು ಆ ಲೈಫ್ ಬರಲಿಲ್ಲ ಆದ್ರೆ ಈ ಲೈಫಲ್ಲೇ ಇದ್ಬಿಟ್ಟು ಈಗ ಹೇಳ್ತೀನಿ ನಿನ್ನನ್ನು ಒಂದು ಮಹಾನಲ್ಲಿ ನಿನ್ನನ್ನು ಇಡ್ಬೇಕಂತ ಇಟ್ಟೆ ಅದೇ ಸಾಧಾರಣವಾಗಿ ಬಾಡಿಗೆ ಮೇಲೆ ಇದ್ಕೊಂಡು ಹೋಗ್ಬಿಟ್ಟೆ ಈ ಕಷ್ಟಕ್ಕೆಲ್ಲ ನೀನೇ ಕಾರಣ ಹೊರ ಎಲ್ಲ ಬಾ ಅಂತ ಹೇಳಿದ್ರೆ ನಿಮ್ಗೆ ಹೆಂಗಿರುತ್ತೆ ಯಾಕಂದ್ರೆ ವಿಶ್ವಾಸಗಳು ಏನಿಲ್ಲ ವಿಶ್ವಾಸಗಳಿಗೆ ನ್ಯಾಯ ತೀರ್ಪಿಲ್ಲ ವಿಶ್ವಾಸಗಳಿಗೆ ರಿವಾರ್ಡ್ಸ್ ಇದೆ ದೇವ್ರ ನ್ಯಾಯ ತೀರಿಸುವ ನ್ಯಾಯ ಕಲ್ವಾರಿ ಶಿಲುಬೆಯಲ್ಲಿ ಯೇಸುವನ್ನು ತೀರಿಸ್ಬಿಟ್ರು ಈಗ ನನಗೂ ಹಾಗೂ ನಿಮಗೂ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ದೇವರು ಕೊಡುವನು ಈಗ ನನ್ನನ್ನಾಗೂ ನಿಮ್ಮನ್ನ ಏನ್ ಮಾಡುವನು ರಿವಾರ್ಡ್ಸ್ ದೇವರು ಕೊಡಲಿದ್ದಾರೆ ಅದಕ್ಕೆ ದೇವ್ರು ನನ್ನನ್ನಾಗ ನಿಮ್ಮನ್ನು ಕರೆದಿರೋದು ಯಾವಾಗ ಆದಾಮನ ಈ ಜಗತ್ತು ಬಿದ್ದನೋ ಈ ಜಗತ್ತು ಒಂದು ಪ್ರಾಬ್ಲಮ್ ಆಗೋಯ್ತು ಅಂತಂದ್ರೆ ಈ ಜಗತ್ತೇ ಒಂದು ಪ್ರಾಬ್ಲಮ್ ಆಗೋಯ್ತು ಅದಕ್ಕೆ ದೇವರು ಈ ಜಗತ್ತಲ್ಲಿ ಹುಟ್ಟುವ ಪ್ರತಿಯೊಬ್ಬರು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡೋ ವ್ಯಕ್ತಿಗಳು ಎಂಬುದನ್ನು ಮರಿಬಾರ್ದು ನಾನು ಹಾಗೂ ನೀವು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರಲ್ಲ ನಾನು ಹಾಗೂ ನೀವು ಯಾರ್ದೋ ಯಾವುದೋ ದೇಶದೋ ಅಥವಾ ಯಾವುದೋ ಒಂದು ಕುಟುಂಬದೋ ಅಥವಾ ಯಾವುದೋ ಒಬ್ಬ ವೈಯಕ್ತಿಕ ವ್ಯಕ್ತಿದೋ ಯಾರ್ದೋ ಒಬ್ಬ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನನ್ನನ್ನಾಗೂ ನಿಮ್ಮನ್ನು ಕರೆದಿರೋದು ಯಾವಾಗ ಆ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತೀರೋ ಅವಾಗ ನಿಮಗೆ ರಿವಾರ್ಡ್ ಸಿಗುತ್ತೆ ನೀವು ಜಾಸ್ತಿ ಪ್ರಾರ್ಥನೆ ಮಾಡೋದ್ರಿಂದ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋ ವ್ಯಕ್ತಿಗಳಾಗಿ ರೂಪಿಸಿಕೊಳ್ತೀರ ಅಷ್ಟೇನೆ ಯೇಸು ನಾಮದಲ್ಲಿ ನಿಮಗೆ ಬೆಳಕು ಬರಲಿ ಈಗ ಹೋದ್ರೆ ಕೀರ್ತನೆಗಳು ಬಿಟ್ಟಿದ್ದಾಗಿ ಕಂಟಿನ್ಯೂ ಮಾಡೋಣ 66ನೇ ಅಧ್ಯಾಯ 10ನೇ ವಾಕ್ಯದಿಂದ 12ನೇ ವಾಕ್ಯ ಓದೋಣ ಶುದ್ಧಿ ಮಾಡಿದಿ ನಮ್ಮನ್ನು ಬರೆಯಲ್ಲಿ ಸಿಕ್ಕಿಸಿದಿ ನಮ್ಮ ಸ್ವಂತಕ್ಕೆ ಭಾರವಾದ ಕೊರಳನ್ನು ಕಟ್ಟಿದಿ ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಚನನ್ನು ಆಯಿಸುವಂತೆ ಮಾಡಿದಿ ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು ಆದರೂ ಸುಸ್ತುತಿಗೆ ನಮ್ಮನ್ನು ಪಾರು ಕಾಣಿಸಿದಿ
ಆಗಿಬಿಡಿ. ಪ್ರೈಸ್ ದ ಲಾರ್ಡ್. ಕರೆಕ್ಟ್ ಆಗಿ 12 ವಾಕ್ಯ ಇಂಗ್ಲಿಷ್ ಅಲ್ಲಿ ಓದಿ. 10 11 12 We went through fire and water. But now you have brought us to the place of the place of abundant. One translation edutha wealth, innondu translation edutha rich and fulfillment. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳಿದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಸಮೃದ್ಧಿ, ಐಶ್ವರ್ಯ, ರಿಚ್, ಫುಲ್ಫಿಲ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್. ದೇವರು ಪ್ರೈಸ್ ದ ಲಾರ್ಡ್. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ, ಸಮೃದ್ಧಿ ಜೀವನಕ್ಕೆ ಹೋಗ್ಬೇಕಂದ್ರೆ ದೇವರು ಏನ್ ಮಾಡ್ತಾರೆ ಇಲ್ಲಿ? ದೂತನೋ ಎಂಬಂತೆ ತನ್ನ ಸೇವಕರನ್ನ, ವಾಕ್ಯವನ್ನ, ದರ್ಶನವನ್ನು ಕಳುಹಿಸಿ, ದರ್ಶನವು ನಿಮ್ಮನ್ನು ಟ್ರೈ ಮಾಡುತ್ತೆ, ರಿಫೈನ್ ಮಾಡುತ್ತೆ, ಟೆಸ್ಟ್ ಮಾಡುತ್ತೆ. ಟೆಸ್ಟ್ ಮಾಡಿ ನಿಮ್ಮನ್ನ ಈ ಲೈಫ್ ಮಿಸ್ಟೇಕ್ ಕರ್ಕೊಂಡು ಹೋಗುದು. ಈಗ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಇಂಗ್ಲಿಷ್ ಅಲ್ಲಿ ಹೋದ್ರೆ ಗೊತ್ತಾಗ ನಿಮಗೆ. 9:8 ಸ್ಟಾರ್ಟ್ ಮಾಡಿ. See, God tested us, God refined us, you brought us into the self and death, and you have brought us to the place of, and let burdens on our backs. ಸುಸ್ಥಿತಿಗೆ ನಮ್ಮನ್ನು ಪಾರಿಮಾಡಿಸಿ. ನಾವು ಬೆಂಕಿಯನ್ನು, ನೀರನ್ನು ದಾಟಬೇಕಾಗಿತ್ತು. ಇದೆಲ್ಲ ಯಾಕೆ ಹಿಂಗಾಯ್ತು ಅಂದ್ರೆ, ಅವರ ಅವಿಶ್ವಾಸ, ಅಪನಂಬಿಕೆಯಿಂದ ಅವ್ರು ಆ ರೀತಿಯಾಗಿ ಅವ್ರು ಆದರು. ಆದ್ರೆ ದೇವರು ಕರೆದಾದ ನಂಬಿಗಸ್ತನು, ಎಲ್ಲಿ ಕರೆದಾದ ನಂಬಿಗಸ್ತನು. ಈಗ ದೇವರು ಅವ್ರನ್ನ ಹೇಗೆ ರೆಡಿ ಮಾಡ್ತಾ ಇದ್ರು ಅಂತಂದ್ರೆ, ಅವ್ರನ್ನ ಟ್ರೈ ಮಾಡಿ, ರಿಫೈನ್ ಮಾಡಿ, ಟೆಸ್ಟ್ ಮಾಡಿ, ಆಮೇಲೆ ಈ ಜೀವನಕ್ಕೆ, ಇದೇ ಭೂಮಿಯಲ್ಲಿ ನಮ್ಮನ್ನ ಕರೆದೊಯ್ಯಲು ಇಷ್ಟಪಡುತ್ತ. ಇದಕ್ಕೆ ಒಂದು ಟೈಮ್ ತಗೊಳ್ತಾರೆ ದೇವರು. ಅನೇಕ ಸಮಯ ನಾವು ಪ್ರಾಸೆಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ದೇವರು ಆ ರೀತಿಗೆ ನಮ್ಮನ್ನ ಮಾರ್ಪಡಿಸಲ್ಲ. ನಾನು ಹೇಳಿದಲ್ವ, ಹೃದಯದಲ್ಲೇ ದೇವರು ಬರಬೇಕು, ಮಿಕ್ಕಿದೆಲ್ಲ ಕಾಲ್ ಕಡೆಗೆ ಬರಬೇಕು. ಅದು ತುಂಬ ಟೈಮ್ ತಗೊಳ್ಬೇಕು. ಯಾರ ಟೈಮ್ ಅಂತಂದ್ರೆ, ಇಲ್ಲಿ ದೇವರಿಗೆಲ್ಲ ನಾವು ಬಿಟ್ಕೊಡೋದ್ರಲ್ಲಿ ಸ್ವಲ್ಪ ಲೇಟ್ ಮಾಡ್ಕೊಡ್ತೀವಿ ಅಷ್ಟೇನೆ. ಆದ್ರೆ ಅವ್ರು ಅವ್ರು ಕರೆಕ್ಟಾಗಿ ಏನ್ ಮಾಡ್ತಾರೆ, ಕರೆಕ್ಟಾಗಿ ಮಾಡಕ್ ರೆಡಿ ಇರ್ತಾರೆ. ಆದ್ರೆ ನಾವು ಬಿಟ್ಕೊಡಕ್ಕೆ ಏನ್ ಮಾಡ್ತೀವಿ, ಅನೇಕ ಸಮಯ ಟೈಮ್ ತಗೊಳ್ತೀವಿ. ಅದಕ್ಕೆ ನಮ್ಮನ್ನ ಏನ್ ಮಾಡ್ತಾರೆ ದೇವರು, ಅನೇಕ ಸಮಯ ರಿಫೈನ್ ಮಾಡ್ತಾರೆ. ಅಂದ್ರೆ ನಮ್ಮ ಕ್ಯಾರೆಕ್ಟರ್ಸ್ಗಳನ್ನ ಚೇಂಜ್ ಮಾಡ್ತಾರೆ. ಅದಕ್ಕೆ ಒಂದೊಂದು ವರ್ಷ ಒಂದೊಂದು ವರ್ಷ ನಿಮ್ಮಲ್ಲಿ ಕ್ಯಾರೆಕ್ಟರ್ಸ್ಗಳು ಚೇಂಜ್ ಆಗ್ತವೆ. ಎಷ್ಟು ಮಟ್ಟ ನಾವು ಚೇಂಜ್ ಆಗ್ತೀವೋ ಅಷ್ಟು ಮಟ್ಟಿಗೆ ಆಶೀರ್ವಾದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಅದು ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಕೀರ್ತನೆಗಳು 105 19 ವಾಕ್ಯ. ಅವನು ತನ್ನ ದರ್ಶನ ನೆರವೇರುವ ತನಕ. ಯಾರ ಬಗ್ಗೆ ಮಾತಾಡ್ತಾ ಇದೆ ಅಂದ್ರೆ, ಯೋಸೆಫ್ ಬಗ್ಗೆ ಮಾತಾಡ್ತಾ ಇದ್ರು. ಎಲ್ಲ ಯೋಸೆಫ್ ನೋಡಿ, ಯೋಸೆಫನಿಗೆ ಅವರ ತಂದೆ ಕೊಟ್ಟ ಬಟ್ಟೆ ತನ್ನ ಅಣ್ಣಂದ್ರೆಲ್ಲ ಹರಿದು ಬಿಸಾಕೋದು, ಹರಿದು ಅದಕ್ಕೆ ಒಂದು ಸುಳ್ಳು ಹೇಳಿ ಅದಕ್ಕೊಂದು ರಕ್ತ ಹಚ್ಚಿ ತಮ್ಮ ಏನಾದ ಆತ ಬಂದು ಕಾಡಲ್ಲಿ ಸತ್ತೋದ ಅಂತ ಹೇಳಿ ಸುಳ್ಳು ಹೇಳ. ಇದ್ಯಾವ್ದು? ಇದು ಮನುಷ್ಯ ಕೊಡುವಂತ ಒಂದು ಸ್ಥಾನ, ಇದು ಮನುಷ್ಯ ಕೊಡುವಂತ ಒಂದು ಲೈಫ್, ನಿಮ್ಮ ತಂದೆ ತಾಯಿ ಕೊಡುವಂತ ಒಂದು ಜಮೀನು, ನಿಮಗೆ ನಿಮ್ಮ ಓದಿನಲ್ಲಿ ಸಿಗುವಂತ ಒಂದು ಕೆಲಸ, ಇದೆಲ್ಲ ನಿಮಗೆ ಅದು ಟೆಂಪ್ರವರಿ. ಅದಕ್ಕೆ ನಿಮ್ಮ ಸಾಮರ್ಥ್ಯ, ನಿಮ್ಮ ಶಕ್ತಿಯಲ್ಲಿ ಓಡುವ ದಿನಗಳು ಒಂದು ಇದೆ. ಅದ್ರಲ್ಲಿ ನಿಮ್ಗೆ ಸಿಗುವಂತ ಸನ್ಮಾನಗಳು ಅದು ಒಂದಿನ ಬಿಟ್ಟು ಹೋಗುತ್ತೆ. ಆದ್ರೆ ದೇವರು ಒಂದು ಜೀವಿತ ಇಟ್ಟಿದ್ದಾರೆ, ಆ ಜೀವಿತಕ್ಕೆ ನನ್ನನ್ನು ನಿಮ್ಮನ್ನ ಕರೆದಿದ್ದಾರೆ. ಈಗ ಅವನಿಗೆ ಆ ಒಂದು ರಾಜ ವಸ್ತ್ರ ಸಿಕ್ಕಿದ ತಕ್ಷಣ ಅವನಿಗೆ ಎಷ್ಟೊಂದು ಸಂತೋಷ ಆಯ್ತು. ಅದು ಸ್ವಲ್ಪ ದಿನ ಮಾತ್ರನೇ. ಆ ಹೊಟ್ಟೆಗಿಚ್ಚು ಏನಾಯ್ತು ಅಂತಂದ್ರೆ, ಒಂದಿನ ಅವರ ಸ್ವಂತ ಅಣ್ಣಂದ್ರೆ ಏನ್ ಮಾಡಿದ್ರು, ಅವನ್ನ ತೆಗೆದು ಹಳ್ಳದಲ್ಲಿ ಬಿಸಾಡಿದ್ರು. ಈಗ ದರ್ಶನವು ಅವನನ್ನ ಏನ್ ಮಾಡ್ತಾ ಇದೆ, ರೂಪಿಸ್ತಾ ಇದೆ. ಅದಕ್ಕೆ ನಾನು ಹೇಳ್ತೀನಿ,
ಇವತ್ತು ನೀವು ಈ ಹೋಗ್ತಾರೋ ಈ ಆದಿಗಳು ನಿಮ್ಮ ಮನೆಗಳಲ್ಲಿ ಏನು ಮಾತಾಡ್ಕೊಳ್ಬೇಕು ಅಂತಂದ್ರೆ ಇದೊಂದು ಟೆಸ್ಟ್ ಮನಿ ಆಗಿ ಮಾರ್ಪಡುತ್ತೆ. ಅನೇಕ ಸಮಯ ನಾವು ಸೇವೆಯಲ್ಲಿ ಹೋಗುವಾಗ ನನ್ನ ಮನೆ ಹತ್ರ ಮಾತು ಏನಂತ ಅಂದ್ರೆ ಇದಕ್ಕೆಲ್ಲ ಗುಂಗುಟ್ಬೇಡ, ನಮ್ಮ ಸಂದೇಶ ಅನೇಕ ಸೇವಕರು ಕೇಳ್ತಾರೆ. ಅವಾಗ ಇದೆಲ್ಲ ಒಂದು ಟೆಸ್ಟಿಮೊನಿ ಆಗುತ್ತೆ. ಅದಕ್ಕೆ ಸೈತಾನ ಒಂದಿನ ತಲೆ ಕೆಡಿಸ್ಕೊಡ್ತಾನೆ, ಯಾಕಪ್ಪ ಇಲ್ಲಿ ಸಮಸ್ಯೆ ಕೊಟ್ಬಿಟ್ಟೆ ಅಂತ. ಯಾಕಂದ್ರೆ ಅದು ಒಂದು ಟೆಸ್ಟಿಮೊನಿ ಆಗಿ ಮಾರ್ಪಡುತ್ತೆ. ಅದಕ್ಕೆ ಅಯ್ಯೋ ಅಯ್ಯೋ ನನ್ನ ಮಾತು ದುರ್ಬೆಸ್ ಮಾಡಿದ್ರೆ ನನಗೆ ಇರ್ತಿದ್ದೆ ಎಲ್ಲ ಹೇಳ್ಬೇಡಿ. ದೇವರು ನನ್ನ ಟ್ರೈ ಮಾಡ್ತಾ ಇದ್ದಾರೆ, ನನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ, ನನ್ನ ರಿಫೈನ್ ಮಾಡಿ ಎಲ್ಲಿ ನಿಲ್ಲಿಸ್ತಾರಂದ್ರೆ ಒಂದು ಜಾಗದಲ್ಲಿ ಅವ್ರು ನಿಲ್ಲಿಸ್ತಾರೆ. ಯಾರು ನಿಮ್ಮನ್ನ ಬೀಳ್ಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಹೇಳ್ತೀನಿ, ನೀವು ಬೀಳಲ್ಲ, ನೀವೇ ಬಿಡೋಕ್ ಟ್ರೈ ಮಾಡಿದ್ರೆ ಆಗಲ್ಲ. ಈ ಜೀವನ ಕರೆಕ್ಟ್, ಈ ಜೀವನ ಚೆನ್ನಾಗಿದೆಯಾ ಅಥವಾ ನೀವೇ ಟ್ರೈ ಮಾಡಕ್ ಇಷ್ಟಪಡ್ತೀರಾ? ಈಗ ನಾವು ಒಂದು ಸಭೆಗಿದ್ದಾಗ ಈ ಅಸ್ಟೆಂಟ್ ಪಾಸ್ಟರ್ಗಳೆಲ್ಲ ಟ್ರೈನಿಂಗ್ ಕೊಡ್ತಾರೆ ನಮ್ಮ ನಾವಿದ್ದಂಥ ಸಭೆಗಳಲ್ಲಿ. ಹೇಗೆ ಅಂತಂದ್ರೆ ಈ ಮೂವತ್ತು ದಿನಕ್ಕೆ ಬೇಕಾದ ಮ್ಯಾಚಸ್ ಕಂಡು ಆಮೇಲೆ ಒಂದು ಅರ್ಧ ಕೆ ಜಿ ಒಂದು ಮುಕ್ಕಾಲು ಕೆ ಜಿ ಟೊಮೊಟೊ ಕೊಡ್ತಾರೆ. ಸೇವೆ ಟ್ರೈನಿಂಗ್ ಹೆಂಗಿದೆ ಅಂತಂದ್ರೆ ಆ ಕಡ್ಡಿ ಗ್ಯಾಸ್ ಇಲ್ಲ, ಸ್ಟವ್ ಇಲ್ಲ, ಹೋಗೆಲ್ಲ ಸೌದಿ ಹೊಡ್ಕೊಂಡ್ ಬರಬೇಕು, ಅದರಲ್ಲಿ ಇದು ಮಾಡಬೇಕು. ಆಮೇಲೆ ಯಾರು ವಿಶ್ವಾಸಿ ಮನೆಗೆ ಹೋಗ್ಬಿಟ್ಟು ಊಟ ಕೇಳಂಗಿಲ್ಲ, ಅವರಾಗಿ ಪ್ರೇರೇಪಣೆ ಮಾಡಿ ಕೊಟ್ರೆ ತಿನ್ಬೇಕು, ಅದು ಪಾಸ್ಟ್ ಜೊತೆ ಹೋಗ್ಬೇಕು, ಸಪ್ರೇಟ್ ಆಗಿ ಹೋಗಂಗಿಲ್ಲ. ವಿಶ್ವಾಸವನ್ನ ಕಲಿಸ್ಕೊಡ್ತಾರೆ, ಟ್ರೈನಿಂಗ್. ಆ ಟ್ರೈನಿಂಗ್ ಒಳಗೆ ಓಡಕ್ಬಿಡ್ತಾರೆ ಅನೇಕ, ಯಾಕಂದ್ರೆ ಮೂರೇ ದಿವಸ ನಾವು ಓಡೋದು ನಮ್ ಕೈಲಾಗಲ್ಲ ಅಂತ. ಯಾಕಂದ್ರೆ ತುಂಬಾ ಕಷ್ಟವಾದ ಟ್ರೈನಿಂಗ್ ಅದು, ಚಪ್ಪಲಿ ಇಲ್ಲ, ವಿಶ್ವಾಸದಲ್ಲಿ ಹೋಗ್ಬೇಕು. ಆಶ್ಚರ್ಯ ಪಡ್ತಾರೆ ಅನೇಕ ಸಮಯ, ಯಾಕಂದ್ರೆ ಸೋಪ್ ಇಡಲ್ಲ. ಒಂದು ಮನೆ ಬಿಟ್ಬಿಟ್ರು ನನ್ನ ಒಂದು ಬ್ರದರ್ನ ಬಿಟ್ಬಿಟ್ರು ಅಲ್ಲಿ ಹೆಂಗಿದ್ರು ಟ್ರೈನಿಂಗ್ ಅಂದ್ರೆ ಸೋಪ್ ಕೊಡಲ್ಲ. ರಿನ್ ಸೋಪಲ್ಲಿ ಸ್ನಾನ ಮಾಡಿದ್ದೀನಿ, ದೇವ್ರಿಗೂ ಬೇರೆ ಆಗಿಲ್ಲ. ಯಾಕಂದ್ರೆ ಆ ರೀತಿಯಾಗಿ ಟ್ರೈನಿಂಗ್ ನೋಡಿದೆ ಇದೆಲ್ಲ. ಈ ಟ್ರೈನಿಂಗ್ ನಮ್ಗೆ ಆಗಲ್ಲ, ಯಾಕಂದ್ರೆ ಒಂದ್ಸತಿ ಅದನ್ನ ಬಿಟ್ಟು ಬಂದ್ಬಿಟ್ಟೆ. ಸ್ಮಿತ್ ವಿಕಾಸ್ ಕೂತು ಬುಕ್ ಓದ್ದೆ, ನನ್ನ ಲೈಫ್ ಒಂದು ಬೆಳಗ್ಗೆ ಬಂತು, ನಾನು ಆಚೆ ಬಂದ್ಬಿಟ್ಟೆ. ಆದ್ರೆ ಆ ಸೇವಕರು ಆ ವಿಶ್ವಾಸವನ್ನು ಅಂಗೀಕರಿಸ್ಕೊಂಡಿಲ್ಲ. ಯಾಕಂದ್ರೆ ಒಂದು ಟೆಸ್ಟಲ್ಲಿ ಫೇಲ್. ಯಾಕಂದ್ರೆ ನೀನು ಬೈಬಲ್ ಹೇಳಿದ್ರೆ ಏನದು ನುಗ್ಗದ ಪಿಡಿಚಿ ಪಿನಾಡಿ ಪಾಗದ ನೇಗಿಲು ಹಿಡಿದು ಏನ್ ಮಾಡ್ಬಿಡೋದು, ಹಿಂತಿರುಗಿ ನೋಡಿದ ಅವ್ನು ಯೋಗ್ಯನ ಅಲ್ಲ ಅಂತ. ಅದಕ್ಕೆ ಸಭೆಯಲ್ಲಿ ಅನೌನ್ಸ್ ಮಾಡ್ಬಿಟ್ಟು ಅವ್ನು ಸಭೆಗೂ ಯೋಗ್ಯನ ಅಲ್ಲ, ಸೇವೆಗೂ ಯೋಗ್ಯನ ಅಲ್ಲ. ಏನೇ ಟೆಸ್ಟಲ್ಲಿ ಫೇಲ್, ಇವಾಗ ನಾ ಮುಟ್ಟಿದ್ರಲ್ಲಿ ಯೋಗ್ಯನ ಅಲ್ಲ. ಈಗೇನಾಯ್ತು, ಈಗ ಮನೆ ಬಿಟ್ಟು ಈಗ ಸಭೆ ಬಿಟ್ಟು ಮನೆಗೆ ಬಂದಾಯ್ತು. ಯಾಕಂದ್ರೆ ನಾನು ಅನ್ಕೊಂಡೆ ಈ ಟ್ರೈನಿಂಗ್ ಅಲ್ಲಿ ನಮ್ಮ ಕೈಲಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆಗ ನನ್ನ ಜೊತೆ ಇದ್ದವನು ಗೆದ್ಬಿಟ್ಟ. ಹೇಗೆ ಗೆದ್ದ ಅಂತಂದ್ರೆ ಅವ್ರಿಗೆ ಸಭೆಯಲ್ಲಿ ಅವನಷ್ಟು ಸನ್ಮಾನ ಮಾಡಿ, ಅವನೊಂದು ಸಭೆ ಕೊಟ್ಟು, ಅವನಷ್ಟು ಘನಪಡಿಸಿ, ಅವನ ಆಶ್ವಾದಿಸಿ, ಸರ್ ನೋಡಿ ದೇವರು ಇವನ್ನ ಸಭೆಗೆ ಸೇವೆಗೆ ಇವನನ್ನ ನೇಮಿಸಿದ್ದಾರೆ. ಇವತ್ತು ಆ ಹುಡುಗ ಸೇವರಿಲ್ಲ, ಇವತ್ತು ಸೇವೆ ಮಾಡಿದ ಸೇವಕರು ಸೇವರಿಲ್ಲ. ಇದನ್ನೇ ಮನುಷ್ಯ ಕೊಡುವ ಪರೀಕ್ಷೆ. ಅದಕ್ಕೆ ಮನುಷ್ಯ ಕೊಡುವ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು, ದೇವರು ಕೊಡುವ ಪರೀಕ್ಷೆಯಲ್ಲಿ ನಿಮ್ಮನ್ನು ರೂಪಿಸುತ್ತೆ. ಮನುಷ್ಯ ಕೊಡುವ ಪರೀಕ್ಷೆ ನಿಮ್ಮನ್ನು ಬೀಳಿಸುತ್ತೆ, ದೇವರು ಕೊಡುವ ಪರೀಕ್ಷೆ ನಿಮ್ಮನ್ನು ನಿಲ್ಲಿಸುತ್ತೆ. ಅದಕ್ಕೆ ಆ ಲೈಫ್ ತಿಳ್ಕೊಳ್ಬೇಕು. ಅಬ್ರಾಹ್ಮನನ್ನ ದೇವರು ಪರೀಕ್ಷಿಸಿದನು, ಆದ್ರೆ ಅಬ್ರಾಹ್ಮನ ಸೋತು ಹೋಗಿಲ್ಲ. ಈಗ ನೋಡಿ, ಏನೇ ಪರೀಕ್ಷೆ ದೇವರು ಕೊಟ್ಟರೆ ನೀವು ಮಾಡ್ತಾರೆ, ಇದೇ ಗುಡ್ ನ್ಯೂಸ್. ಆದ್ರೆ ಆ ಪರೀಕ್ಷೆ ಬರೋದಕ್ಕೆ ಟೈಮ್ ತಗೋತೆ. 28ನೇ ವರ್ಣ ಪವಿತ್ರ, ನಿಮ್ಮೆಲ್ಲರ ಹೃದಯದಲ್ಲಿ ಒಂದು ಸಮಾಧಾನ, ಒಂದು ಜೀವನ ಕೊಡಲಿ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಪರಿಶೋಧಿಸಿದನು ಅಂತಂದ್ರೆ ಪರಿಶೋಧಿಸ್ತಾ ಇದ್ದಾನೆ ಅಂತಂದ್ರೆ ಅಬ್ರಹಾಮನು ಆ ಪರಿಶೋಧನೆಗೆ ರೆಡಿ ಆಗಿದ. ಗಾಡ್ ಟೆಸ್ಟೆಡ್, ಗಾಡ್ ರಿಫೈನ್ಡ್, ಗಾಡ್ ಟ್ರೈಡ್. ಅದಕ್ಕೆ ಚಿಕ್ಕದ್ರಿಂದ ನಿಮ್ಮನ್ನ ಏನ್ ಮಾಡ್ತಾರೆ, ನಿಮ್ಮನ್ನ ಕಲಿಸಿಕೊಡುವ. ಅದಕ್ಕೆ ಪವಿತ್ರಾತ್ಮ ಈಗ ನಮ್ಮಲ್ಲಿ ಏನ್ ಮಾಡುವನಂದ್ರೆ ನಮ್ಮನ್ನ ರೂಪಿಸುವನು. ಆದ್ರಿಂದ ಅನೇಕ ಒಂದು ಸಭೆಗೆ ಬರಕ್ಕೆ ಯಾಕೆ ಭಯ ಪಡ್ತಾರೆ ಅಂದ್ರೆ ನಮ್ ಕೈಲಿ ಕರೆಕ್ಟ್ ಆಗಿ ಇರಕ್ಕಾಗಲ್ಲ. ಅದಕ್ಕೆ ಅವ್ರು ನಮ್ಮನ್ನ ಕರೆಕ್ಟ್ ಮಾಡಕ್ಕೆ ನಿಮ್ಮನ್ನ ಕರೆದಿರೋದು. ಅಬ್ರಾಹ್ಮ್ ಕೂಡ ಆರಂಭದಲ್ಲಿ ಎಲ್ಲ ಪರ್ಫೆಕ್ಟ್ ಅನ್ಕೋಬೇಡಿ. ಅಬ್ರಾಹ್ಮ್ ಕೂಡ ವೀಕೇನೆ, ಊರ್ ಬಿಡ ಅಂತಂದ್ರೆ ಊರ್ ಬಿಟ್ಟ
देश बिड़ो देश बिटा तंदे मने बिटा इतो संतो तर बिड़ो इल्ला संतो रण को मत जुते नेक्स्ट लोत ताना के बिटो होदा ಈಗ ಅವನು ಬೆಳೀತಾ ಬೆಳೆಲೇ ಬೆಳೀತಾ ಬೆಳೀತಾ ಅದಕ್ಕೆ ನೆಲೆಯಾಗಿರ್ಬೇಕು ಅದಕ್ಕೆ ಒಂದು ಸಭೆ ನೆಲೆಯಾಗಿರ್ಬೇಕು ಒಂದು ಸತ್ಯದಲ್ಲಿ ನೆಲೆಯಾಗಿದೆ ಬೆಳೀತಾ ಬೆಳೀತಾ ಬೆಳೀತಾನೆ ಅವರೆಲ್ಲರಲ್ಲಿ ಏನಾಗುತ್ತೆ ಅವರು ಅವರು ಫಲ ಕೊಡೋದಕ್ಕೆ ಸಾಧ್ಯ ಅದಕ್ಕೆ ನೆಲೆಗೊಳ್ಳಬೇಕು ಸತ್ಯದಲ್ಲಿ ಯೇಸು ಮಾಡಿದ ನೀವು ನನ್ನಲ್ಲಿಯೂ ನನ್ನ ವಾಕ್ಯದಲ್ಲಿಯೂ ನೆಲೆಯಾಗಿದ್ರೆ ಇವತ್ತು ಏನೆಲ್ಲ ಸೇತ ನಿಮ್ಗೆ ಮಾಡಕ್ ಆಗಲ್ಲ ಅಂತ ಹೇಳ್ತಾನಲ್ಲ ಅದೆಲ್ಲ ನೀವು ಮಾಡ್ತೀರಾ ಒಂದಿನ ಯಾಕಂದ್ರೆ ನಿಮ್ಮಲ್ಲಿ ಆ ಜೀವವು ಇದೆ ನಿಮ್ಮಲ್ಲಿ ಪವಿತ್ರಾತ್ಮ ನಿಮ್ಮಲ್ಲಿ ಆರಿಸಿಕೊಂಡಿದ್ದಾರೆ ಪವಿತ್ರಾತ್ಮನ ಕಾರ್ಯವನ್ನು ನಿಶ್ಚಯವಾಗಿ ಮಾಡುವನು ಈಗ ಅಬ್ರಹಾಮನಿಗೆ ನೀವು ಬೈಬಲ್ ಅಲ್ಲಿ ಯಾವಾಗಲ್ಲ ದೇವರು ಜನಗಳಿಗೆ ಒಂದು ಮಾಡ ಹೇಳುವಾಗ ಯಾರು ನಾನು ಮಾಡು ಅಂತ ಹೇಳಲೇ ಇಲ್ಲ ಬೈಬಲ್ ಅದ್ಭುತಗಳು ನೋಡಿ ಕುರುಡನಿಗೆ ಹೇಳ್ತಾರೆ ತೂ ಅಂತ ಹೋಗ್ಬಿಟ್ಟು ಮಣ್ಣನ್ನ ಕೆಸರು ಮಾಡಿ ಅವನ ಕೆಂತ ಅವನ ಕಣ್ಣ ಮೇಲೆ ಇಡ್ತಾರೆ ಹೋಗಿ ಸಿಲುವ ಕೊಡದಲ್ಲಿ ಹೋಗು ತೊಳ್ಕೊ ಅಂತ ಹೇಳಿದಾಗ ಅದೆಷ್ಟು ದೊಡ್ಡ ಅವಮಾನ ಗೊತ್ತಾ ಯಾಕಂದ್ರೆ ಹೆಂಚಿನ ತೆಗೆದು ಅಲ್ಲಿ ಇಡೋದು ಸಾಧಾರಣ ವಿಷಯವಲ್ಲ ಅವನಿಗೆ ಕೋಪ ಬರಲಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಒಂದು ರೆಡಿ ಆಗಿದ್ದ ಮಾಡಕ್ಕೆ ಅದಕ್ಕೆ ದೇವ್ರು ಮಾತಾಡಲಿ ಬ್ರದರ್ ಅಂತಂದ್ರೆ ದೇವ್ರು ಮಾತಾಡೋ ಮಟ್ಟಿಗೆ ಇಂದು ಬಂದಿಲ್ಲ ನಾವು ದೇವ್ರು ಮಾತಾಡಿದ್ರೆ ಮಾಡೇ ಮಾಡ್ತೀರ ಅದಕ್ಕೆ ದೇವ್ರು ಮಾಡ್ತಾರೆ ಒಂದೊಂದು ಸ್ಟೆಪ್ ಟ್ರೈನಿಂಗ್ ನ ದೇವ್ರು ಕೊಡ್ತಾರೆ ಹಾಗಾದ್ರೆ ಜಯಲಿದೆ ಜಯಲಿದೆ ಆ ಒಂದು ಕಾರ್ಯದಲ್ಲಿ ಅದಕ್ಕೆ ದೇವರು ಏನ್ ಮಾಡ್ತಾರೆ ನಡೆಸ್ತಾ ಇರ್ತಾರೆ ಅದಕ್ಕೆ ದಾವಿದ ದೇವರು ಹೇಳಲಿಲ್ಲ ಹೋಗಪ್ಪ ಅಲ್ಲಿ ಗೋಲಿಯತ್ ಬಂದು ನನ್ನ ನಾಮವನ್ನು ಅವಮಾನ ಮಾಡ್ತಾ ಇದ್ದಾನೆ ಹೋಗವನ್ನ ಸಾಯಿಸ ಅಂತ ದೇವರು ಹೇಳಲಿಲ್ಲ ತಂದೆ ಹೇಳಿದ್ರು ಏನಂತಂದ್ರೆ ಹೋಗಪ್ಪ ಅಣ್ಣಂದ್ರೆಲ್ಲ ಏನ್ ಮಾಡಿದ್ದಾರೆ ಊಟ ಇದೆ ಅಲ್ಲಿ ಇರ್ಬೋದು ಊಟ ತಗೊಂಡು ನಿಮಗೆ ಬೇರೆ ಕೆಲಸ ಇಲ್ಲ ನನಗೆ ಕುರಿ ಕೆಲಸ ಇದೆ ನಾನು ಹೋಗಲ್ಲ ಅಂತ ಲಕ್ಷ ಮಾಡಿದ್ರೆ ಅವನು ಎಷ್ಟು ದೊಡ್ಡ ಸಹಾಯವನ್ನ ಎಷ್ಟು ದೊಡ್ಡ ಜೀವಿತವನ್ನ ಮಿಸ್ ಮಾಡ್ಕೊಳ್ತಾ ಇದ್ದ ದೇವರು ಯಾರನ್ನು ಬೇಕಾದ್ರೂ ಉಪಯೋಗಿಸ್ತಾರೆ ನಿಮ್ಮನ್ನು ಹಾಗೂ ನನ್ನನ್ನು ಆ ಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅದಕ್ಕೆ ಇಲ್ಲಿಂದ ಈ ಈ ಜೀವನದಿಂದ ಈ ಜೀವನಕ್ಕೆ ದೇವರು ತಂದೆ ಯೂಸ್ ಮಾಡ್ಬೋದು ನಿಮ್ಮ ಕಂಪನಿ ಓನರ್ ಯೂಸ್ ಮಾಡ್ಬೋದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಅದಕ್ಕೆ ಆ ದೀನತೆ ನಾವು ಕಲ್ತ್ಕೊಳ್ಬೇಕು ಆ ದೀನತೆ ಇವತ್ತು ಅನೇಕರಿಗೆ ಇಲ್ಲ ಇವತ್ತು ಅನೇಕ ಸ್ಕೂಲ್ ಸ್ಟೂಡೆಂಟ್ಸ್ ನೋಡಿ ಟೀಚರ್ಗಳನ್ನ ಕೇಳಿ ಮಾಡೋದು ಹೇ ಇವನೋ ಇದೆ ಅವರು ಫೇಲ್ ಅವರಲ್ಲ ಪಾಸ್ ಆಗಲ್ಲ ಅವರು ಅದಕ್ಕೆ ಜೀವನದಲ್ಲ ಆ ಖುಷಿಯಲ್ಲೇ ಜೀವನ ಮಾಡ್ತಿರ್ತಾರೆ ಯಾಕಂದ್ರೆ ಇದರ ಸತ್ಯ ಇದು ಈ ಆಡಿಸೋರು ಅವಮಾನ ಮಾಡೋರು ಕ್ರಿಟಿಸೈಸ್ ಮಾಡೋರು ಇವೆಲ್ಲ ಭಾಳ ತುಂಬ ಕಷ್ಟ ಇದೆ ಯಾಕಂದ್ರೆ ಅವೆಲ್ಲ ಬೆಳಿಬೇಕು ಅದಕ್ಕೆ ದೇವರು ಸ್ವಲ್ಪ ಟೈಮ್ ಕೊಡ್ತಾರೆ ಅವನ ಬೆಳೆದಕ್ಕೆ ಏನ್ ಮಾಡ್ತಾರೆ ಸ್ವಲ್ಪ ಟೈಮ್ ಗ್ಯಾಪ್ ಇಟ್ಬಿಡ್ತಾರೆ ಕೀರ್ತನೆ ಓದನ ಕೀರ್ತನೆ ನೂರ ಐದು ಹತ್ತೊಂಬತ್ತು ಯೋಹಾವನಿಂದ ಈ ಎರಡು ವಿಷಯ ತುಂಬಾ ಗಮನವಾಗಿ ಹೇಳಬೇಕು ನಿಮ್ಮನ್ನು ಹಾಗೂ ನನ್ನನ್ನು ದೇವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ನಿಮ್ಮ ಆಧಾರ ದೇವರೇ ಅನ್ನೋ ಮಟ್ಟಿಗೆ ನಿಮ್ಮನ್ನ ಹಾಗೂ ನನ್ನನ್ನ ಕರ್ಕೊಂಡು ಹೋಗಿ ಹೋಗ್ತಾರೆ ಇದನ್ನ ಬಿಡಿಸಿ ಹೇಳ್ತೀವಿ ನಿಮ್ಮ ನಂಬಿಕೆ ಎಲ್ಲೆಲ್ಲ ಇದೆಯೋ ಆ ನಂಬಿಕೆ ಎಲ್ಲ ಮುರಿದು ನೀವು ದೇವರೇ ಅನ್ನೋ ಒಂದು ಮಟ್ಟಿಗೆ ನೀವು ಬರ್ತೀರ ಇದೇ ಇದನ್ನೇ ಏನ್ ಹೇಳ್ತೀವಿ ಅಂತಂದ್ರೆ ಇದನ್ನೇ ಟ್ರೈ ಮಾಡೋದು ರಿಫೈನ್ ಮಾಡೋದು ಅಂತಂದ್ರೆ ಏನಂತಂದ್ರೆ ನಿಮ್ಮನ್ನಾಗಿ ಶೋಧಿಸಿ ಕಷ್ಟಪಟ್ಟು ಆಗಲ್ಲ ಯಾವ ಅನುಭವದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಎಲ್ಲನೂ ದೇವರೇ ಅನ್ನೋ ಮಟ್ಟಿಗೆ ನೀವು ಬರ್ತೀರ ಈಗ ಬಾಯಿರೋದು ಈಸಿ ಆದ್ರೆ ಆ ಲೈಫ್ ನೀವು ಇವಾಗ ಕಲ್ತ್ರೆ ನೆಕ್ಸ್ಟ್ ಕೊರೋನಾ ಯಾವ ಮರಣ ಬಂದ್ರು ಕೂಡ ನನ್ನ ಕೌರ ದೇವರು ಸಹಾಯ ಮಾಡೇ ಮಾಡು ಆ ಒಂದು ಸ್ಥಾನ ನೀವು ಬಂದ್ಬಿಡ್ತೀರ ಯಾಕಂದ್ರೆ ನಾವಿನ ಘಟನೆ ನನ್ನ ಸಹಾಯದಿಂದ ಬರುತ್ತದೆ ಭೂಮಿ ಆಕಾಶ ಉಂಟು ಮಾಡಿದ ಯೋಹಾವನಿಂದಲೇ ನನ್ನ ಸಹಾಯವು ಆ ಮಟ್ಟಿಗೆ ಟೆಸ್ಟ್ ಮಾಡ್ತಾರಂತಂದ್ರೆ ನಿಮ್ಮನ್ನ ಹಿಂದ್ ರೂಪಿಸ್ತಾರ ನಿಮಗೆ ಗೊತ್ತಿರಲ್ಲ ಆದ್ರೆ ಯಾವ ಸ್ಥಾನಕ್ಕೆ ಬಂದ್ಬಿಟ್ಟಿರ್ತೀರ ಅಂತಂದ್ರೆ ನಿಮ್ಮ ಅರಿದ್ರೆ ನೀವು ದೇವರೇ ನನ್ನ ಆಧಾರ ಈಗ ದೇವರೇ ನನ್ನ ಆಧಾರ ಅಂತ ಆದ್ರೆ ನಿಜವಾದ ಆಧಾರ ಬಂದಿರಲ್ಲ ನಾವು ಯಾವ ಮಟ್ಟ ನಮ್ಮನ್ನು ಕರ್ಕೊಂಡ್ ಬರ್ತಾರೆ ಅಂದ್ರೆ ಆ ದೇವರೇ ನನ್ನ ಆಧಾರ ಅಂತ ಆ ಮಟ್ಟ ಕರ್ಕೊಂಡ್ ಬರ್ತಾರೆ ಅದಕ್ಕೆ ಒಂದು ಟೆಸ್ಟ್ ಬಂತು ನೋಡಿ ಅಬ್ರಹಾಮ್ಗೂ ಲೋತ್ಗೂ ಒಂದು ಟೆಸ್ಟ್ ಬಂತು ಅಬ್ರಹಾಮ್ ಲೋತ್ಗೆ ಹೇಳ್ತಾನೆ ನೋಡಪ್ಪ ಆಶೀರ್ವಾದದಿಂದ ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೆ ನೀನು ರೈಟ್ಗೆ ಹೋದ್ರೆ ಏನ್ ಮಾಡ್ತೀನಿ ನಾನು ರೈಟ್ ಲೆಫ್ಟ್ಗೆ ಹೋಗ್ತೀನಿ ನೀನು ಲೆಫ್ಟ್ಗೆ ಹೋದ್ರೆ ನಾನು ರೈಟ್ ಲೋತ್ ಏನ್ ಮಾಡ್ದ ಯಾವ ಸೋರ್ಸ್ ನೋಡ್ದ ನೀರು ಹಸಿರಸರು ಅದು ನೋಡಿದ ತಕ್ಷಣನೇ ಅಪ್ಪ ಇಲ್ಲಿ ಹೋದ್ರೆ ನಮ್ಮ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ
ದುಬೈ ಹೋಗ್ಬಿಟ್ರೆ ನಮ್ಮ ಲೈಫ್ ಸೆಟ್ಲು, ಸಿಂಗಾಪುರ್ ಹೋಗ್ಬಿಟ್ರೆ ನಮ್ಮ ಲೈಫ್ ಸೆಟ್ಲು. ಇಲ್ಲೇನೆ ನಿಮ್ಮ ಆಶೀರ್ವಾದ ಇದೆ. ದುಬೈ ಹೋಗಿ ದುಬೈ ದರಿದ್ರ ಬಂದಿದ್ದಾರೆ. ಸುಮಾರು ಜನ 21 ವರ್ಷ ಜೈಲು ಇಟ್ಬಿಟ್ಟು ಬಂದಿದ್ದಾರೆ. ಎಷ್ಟೋ ಜನ ದುಬೈ ಹೋಗಿ ಸತ್ತೋಗಿದ್ದಾರೆ, ವರ್ದೋಷ ಹೋಗಿ ಎಷ್ಟೋ ಜನ ಸತ್ತೋಗಿದ್ದಾರೆ. ನನ್ನ ಹಾಗೂ ನಿಮ್ಮ ಆಧಾರ ಬ್ರದರ್, ಹೆಂಗಾದ್ರೂ ಮಾಡಿ ದುಬೈಗೆ ಹೋಗ್ಬಿಟ್ರೆ ಸಾಕು ಬ್ರದರ್. ದೇವರ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಬ್ರದರ್. ಬ್ರದರ್, ದೇವ್ ನನಗಾಗಿ ಒಂದು ಒಂದು ಜೀವನ ಇಟ್ಟಿದ್ದಾರೆ, ಆ ಜೀವನಕ್ಕೆ ನನ್ನ ಕರ್ಕೊಂಡು ಹೋಗ್ಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಬ್ರದರ್. ಇದಿಷ್ಟು ಚೆನ್ನಾಗಿದೆ. ದೇವ್ರೇನ್ ಮಾಡ್ತಾರೆ, ನಮ್ಮನ್ನ ರೂಪಿಸ್ತಾರೆ. ಅಬ್ರಹಾಮನ್ ಯಾವ ಸ್ಥಾನಕ್ಕೆ ಬಂದ ಅಂತ ಅಂದ್ರೆ ನೋಡಿ, ಈಗ ಅವನ ಮಾತೆಲ್ಲ ಡಿಫ್ರೆಂಟ್ ಆಗಿದೆ. ಹೇಗೆ ಹೇಳ್ತಿದ್ದಾನೆ, ಈಗ ಲೆಫ್ಟ್ ಹೋದ್ರೆ ನಾನು ರೈಟ್, ಈಗ ಲೋಕ ಅಲ್ಲಿದ್ದ, ಆದ್ರೆ ಯಾವುದನ್ನು ಆಧಾರ ಮಾಡಿಕೊಂಡು ಅದೆಲ್ಲ ಸುಟ್ಟು ಹೋಯ್ತು. ಈಗ ತನ್ನ ಮಕ್ಕಳೇ ಶಾಪಗ್ರಸ್ತರಾದ ಸ್ಥಾನಕ್ಕೆ ಬಂದ ಕಾರಣ ಅಂತಂದ್ರೆ ಅಬ್ರಹಾಮನೊಂದಿಗೆ ಅವನು ಕಳೆದಿರೋದು ಏನು ಗೊತ್ತಾ, ನಂಬಿಕೆ. ಯೇಸುವಿನ ನಾಮದಲ್ಲಿ ನೆಕ್ಸ್ಟ್ ಬರೋ ದಿವಸ ಸಂದೇಶ ರೆಡಿಯಾಗಿದೆ. ದೇವರು ಒಳ್ಳೆಯವರನ್ನ ಮೆಚ್ಚಲ್ಲ. ದೇವರು ಇಸ್ ದ ಲಾರ್ಡ್. ಈ ಒಂದು ಸಂದೇಶ ದೇವರು ಕೊಟ್ಟರು, ಅದನ್ನು ನೆಕ್ಸ್ಟ್ ನಾನು ಬೋಧಿಸ್ತೇನೆ. ಒಳ್ಳೆಯವರಾದ ಒಳ್ಳೆಯವ್ರನ್ನ ಮೆಚ್ಚಲ್ಲ ದೇವರು, ನಂಬಿಕೆ ಉಳ್ಳವ್ರನ್ನ ಮೆಚ್ಚಿಸ್ತಾರೆ. ಅದಕ್ಕೆ ನನ್ನನ್ನು ಹಾಗೂ ನಿಮ್ಮನ್ನು ನಂಬಿಕೆ ಉಳ್ಳ ವ್ಯಕ್ತಿಯಾಗಿ ರೂಪಿಸ್ತಾರೆ ಹೊರತು ಒಳ್ಳೆಯವರಾಗಿ ರೂಪಿಸ್ತಾರೆ. ಅದಕ್ಕೆ ಒಳ್ಳೆಯ ತುಂಬ ಒಳ್ಳೆ ಬ್ರದರ್, ಅದಕ್ಕೆ ತುಂಬ ಕಷ್ಟ ಬ್ರದರ್, ಒಳ್ಳೆಯ ಕಷ್ಟ ಬರುತ್ತೆ. ಆದರೆ ನಂಬುವುದಕ್ಕೆ ಕಷ್ಟಗಳು ಬರುತ್ತೆ, ಜನ್ಮಗಳು ಹೋಗ್ತಾರೆ. ಅದಕ್ಕೆ ಒಂದು ಅನೇಕ ಕ್ರಿಸ್ತರು ಅನೇಕ ಧರ್ಮದಲ್ಲೆಲ್ಲ ಒಳ್ಳೆಯವರಾಗಿ ಒಳ್ಳೆಯವರಾಗಿ ಒಳ್ಳೆಯವರಾಗಿರಬೇಡಿ. ದೇವರನ್ನ ನಂಬಿರಿ, ಜನರನ್ನ ಪ್ರೀತಿಸಿರಿ. ಈ ಮಟ್ಟ ನಮ್ಮನ್ನು ಕರ್ಕೊಂಬರ್ತಾರೆ. ಯಾವ ಮಟ್ಟ ಕರ್ಕೊಂಬರ್ತಾರೆ ಅಂದ್ರೆ ನಿಮ್ಮ ಆಧಾರ ದೇವರಾಗಿರ್ತಾರೆ. ನೀವು ಜನರನ್ನೆಲ್ಲ ಪ್ರೀತಿಸ್ತಾರೆ, ನಿಮ್ಮ ಅಣ್ಣ ತಮ್ಮ ತಂಗಿ. ಅವನು ಮಾತಾಡಿಸಲ್ಲ, ಇವತ್ತ ಮಾತಾಡಿಸಲ್ಲ. ಯಾಕಂದ್ರೆ ಯಾಕೆ ನೀವು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಅವ್ರು ನಿಮಗೆ ಆಧಾರ. ಒಂದಿನ ಅವ್ರು ನಿಮ್ಮ ಹತ್ರ ಎದುರು ನೋಡಿದ ಅವ್ರು ನಿಮ್ಗೆ ಕೊಡ್ಲಿಲ್ಲ, ಅದಕ್ಕೆ ಅವ್ರನ್ನ ದ್ವೇಷಿಸ್ತಾ ಇದ್ದೀರಾ. ಆದ್ರೆ ಒಂದು ದಿನ ಬರುತ್ತೆ, ಎಲ್ಲರೂ ಪ್ರೀತಿಸ್ತೀರಾ, ನಿಮ್ಮ ನಂಬಿಕೆ ದೇವ್ರ ಮೇಲೆ. ಇದನ್ನೇ ಟೆಸ್ಟ್ ಟ್ರೈ. ಯೋಸೆಫ್ಗೂ ಅದನ್ನೇ. ಯೋಸೆಫ್ ಯಾವ ಮಟ್ಟ ಕರ್ಕೊಂಡು ಹೋದ್ರು ಅಂತಂದ್ರೆ ಯಾರ ಆಧಾರ, ಯಾರ ಆಧಾರ? ಅದಕ್ಕೆ ಅಣ್ಣ ತಮ್ಮಂದು ನಮ್ಗೆ ಪ್ರೀತಿಸ್ದ. ಯಾಕಂದ್ರೆ ಅವನು ಗೊತ್ತಾಯ್ತು, ನನ್ನೆಲ್ಲ ಕೈ ಬಿಟ್ಟರು, ದೇವ ನನ್ನ ಕೈ ಬಿಡಲ್ಲ. ಅದಕ್ಕೆ ಅವನು ಹೇಳ್ತಾನೆ ಆದಿಕಾಂಡ 54 ನೀವು ನನಗೆ ಕೆಟ್ಟದನ್ನ ಮಾಡಿದ್ವಿ, ದೇವರು ನನ್ನ ಒಳ್ಳೆಯದಾಗಿ ಅಂತಂದ್ರೆ ಹೇಳ್ತಾ ನೋಡಿ. ದೇವನನ್ನು ಎಂಥವನಾಗಬೇಕೆಂದು ರೂಪಿಸಬೇಕೆಂದು ಆತ ನಿರ್ಣಯಿಸಿದನೋ ಆ ಮಟ್ಟ ನನ್ನ ರೂಪಿಸಿದ್ದಾರೆ. ಅದನ್ನ ದೇವರ ಸ್ತೋತ್ರ ಮಾಡ್ತೇನೆ. ಬಂದದನ್ನ ಅದು ಮಾಡ್ದ. ಈಗ ಸ್ವಲ್ಪ ಬ್ಲೆಸ್ಸಿಂಗ್ ಬಂದ್ಬಿಡಿ ನೋಡಿ, ಅನೇಕರು ಇವನ ಅಂತ ಮಾತಾಡಲ್ಲ ನೋಡಿ. ಇದೇನಂತಂದ್ರೆ ಇದು ಇದನ್ನ ಹೇಳಿದ್ರು ಕ್ಯಾರೆಟ್ಗಳು, ಸ್ವಲ್ಪ ಬ್ಲೆಸ್ಸಿಂಗ್ ಹೋಗ್ಬಿಟ್ಟು ಸಾಕು, ಕೆಳ ನೋಡಲ್ಲ ಅವನ, ಅವನು ಸರಿಯಿಲ್ಲ, ಇವನ್ ಪಾಪ ಮಾಡ್ತಾ ಇದ್ದಾನೆ, ಜಡ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅದಕ್ಕೆ ದೇವ್ರು ರೂಪಿಸೋದಕ್ಕೆ ಅನೇಕರಿಗೆ ಟೈಮ್ ತಗೊಳುತ್ತೆ. ಅದಕ್ಕೆ ಯಾರಿಗೂ ಬೆಟ್ ತೋರಿಸ್ಬೇಡಿ, ಯಾಕಂದ್ರೆ ಇವತ್ತು ಬಿದ್ದು ನಾಳೆ ಇದ್ಬಿಡ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಕೂಡ ಹೇಳುತ್ತೆ, ರೋಮರ್ 14:4 ವಾಕ್ಯ ಓದೋಣ ಬೇಗ. ಸ್ವಲ್ಪ ಟೈಮ್ ಸಮಸ್ಯೆ ಚೆನ್ನಾಗಿದೆ, ಈಸಿ ನಾವು ಮುಗಿಸ್ಬೋದು. ಎಷ್ಟು ಆಶೀರ್ವಾದ ಹೋಗಿದೆ ಇವತ್ತು, ಕಲಿತಾ ಇದ್ದೀರಾ? ಆಮೇಲೆ ಓದಿ. ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡೋದಕ್ಕೆ ನೀನ್ ಯಾರು? ಅವನು ನಿರ್ದೋಷಿಯಾಗಿ ನಿಂತರು, ದೋಷಿಯಾಗಿ ಬಿದ್ದರು, ಅದು ಅವನ. ಇಲ್ಲಿಗೆ ನಿಲ್ಸ್ಬಿಡ್ತಾರೆ ಸುಮಾರು ಜನ. ನೆಕ್ಸ್ಟ್ ವಾಕ್ಯ ಓದಿ, ಎಷ್ಟು ಚೆನ್ನಾಗಿದೆ ನೋಡು. ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡುವ, ಅವನನ್ನು ನಿಲ್ಲಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಯಾರೆಲ್ಲ ಬೆಟ್ ತೋರಿಸ್ತಿರೋ ಅವನು ಬಿದೋದ ಅಂತ ಅನ್ಕೋಬೇಡಿ, ಟಕ್ಕ ದೇವ್ರು ನಿಲ್ಲಿಸ್ಬಿಡ್ತಾರಂತ. ಅದಕ್ಕೆ ಅವ್ರು ಇವನ್ನೆಲ್ಲ ತಿದ್ದಕ್ಕೆ ಸರ್ ಬಿಟ್ಬಿಟ್ಟು, ದೇವ್ರೆ ನಾನು ಬೆಳಿಬೇಕಾದ್ರೆ ಎಷ್ಟೋ ಇದೆಯಪ್ಪ, ಇನ್ನು ನನ್ನಲ್ಲಿ ಕರುಣೆ ಬರಬೇಕು, ನನ್ನಲ್ಲಿ ಪ್ರೀತಿ ಬೆಳಿಬೇಕು, ಅದಕ್ಕೆ ನಾನು ಬೆಳಿಬೇಕು, ನಾನು ಕಲಿಬೇಕು, ನಾನು ದೇವ್ರೆ ಎಷ್ಟೋ ವಿಷಯದಲ್ಲಿ ನಾನೇನ್ ಮಾಡ್ಬೇಕು, ಎಷ್ಟೋ ವಿಷಯ ನಾವು ಬೆಳಿಬೇಕಾಗಿದೆ. ಸಾಯುವವರೆಗೂ ದೇವ್ರ ಹೆಸರು ಬರೋವರೆಗೂ ನಾವು ಕಲಿಬೇಕಾದ ಬಹಳ ಇದೆ. ಅದಕ್ಕೆ ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ಏನ್ ಮಾಡ್ತಾರೆ, ದೇವ್ರು ನಮ್ಮನ್ನ ರೂಪಿಸ್ತಾ ಇರ್ತಾರೆ. ಅದಕ್ಕೆ ಅವ್ರ ಕೈಯಲ್ಲಿ ಅವ್ರು ತುಂಬ ಒಳ್ಳೇದು. ಮನ್ಸು ಕೈಲಿದ್ರೆ ಇದನ್ನ ಹೊಡೆದೊಡ್ದು ಟ್ರೈ ಮಾಡಿ ನೋಡ್ತಾರೆ, ಆಮೇಲೆ ಆಗಲ್ಲ. ಆದ್ರೆ ಅವ್ರ ಕೈಲಿ ಬಂದ್ಬಿಟ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ. ಯೋಸೇಫನನ್ನ ದೇವರು ಯಾವ ಉದ್ದೇಶಕ್ಕಾಗಿ ಅವನನ್ನ ರೂಪಿಸಿದ್ರು ಅಂತಂದ್ರೆ, ಈಗ ಹೇಳ್ತಾರೆ ಯೋಸೇಫ್
ಬಂದಿದ್ದ ಕಾರಣನೆ ಯಾರಿಗೋಸ್ಕರ ಯಾರಿಗೋಸ್ಕರ ಬಂದ ಯೋಸೆಫ್ ಗೊತ್ತಾ? ಯೋಸೆಫ್ ಬಂದಿದ್ದು ಯಾರಿಗೋಸ್ಕರ? ಈಜಿಪ್ಟ್ ರಾಜನಿಗೋಸ್ಕರ. ಆ ಈಜಿಪ್ಟ್ ರಾಜ ಅವರ ರಾಜ ಅವರ ತಂದೆ ತಮ್ಮ ತಾತ ಅಬ್ರಹಾಮನ ಬ್ಲೆಸ್ ಮಾಡಿದ. ಅದಕ್ಕೆ ಅಬ್ರಹಾಮ ದೇವರು ಹೇಳಿದ್ರು, ನಿನ್ನನ್ನು ಆಶೀರ್ವದಿಸುವನನ್ನ ನಿನ್ನನ್ನು ಆಶೀರ್ವದಿಸುವನನ್ನ ಈ ಅಬ್ರಹಾಮನನ್ನು ಆ ರಾಜ ಆಶೀರ್ವದಿಸಿದ್ರಿಂದ ದೇಶಕ್ಕೆ ಆಶೀರ್ವದಿಸೋದಕ್ಕೆ ಯೋಸೆಫನ್ನು ಕಳಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ರಾಬ್ಲಮ್ ಬರುತ್ತೆ ಅಂತ ದೇವ್ರಿಗೆ ಗೊತ್ತಾ ಗೊತ್ತಿಲ್ವಾ? ಪಾರೋನ್ಗೆ ಪಾರೋನ್ ಅವನು ಮಲಗಿದಾಗ ಅವನು ಕನಸು ಬರ್ತಾನೆ. ಏನ್ ಕನಸು? ಏಳು ವರ್ಷ ಏಳು ಹಸುಗಳು ಬಂದು ಅದೇನ್ ಮಾಡಿ ದಪ್ಪ ಹಸು ಸಮೃದ್ಧಿ. ತಿರ್ಗಿ ಹೇಳೇನು ಈ ಕನಸಿನ ಅರ್ಥ? ಅವನು ಗೊತ್ತಿಲ್ಲ. ಯಾಕೆ ದೇವ್ರು ಅವನು ತೋರಿಸ್ಬೇಕು ಪಾರೋನ್ಗೆ? ಯಾಕೆ ಆತನ ತೋರಿಸ್ಬೇಕಂದ್ರೆ ಆತನ ಹಿಂದೆ ಇದ್ದ ರಾಜ ಒಂದು ಒಳ್ಳೆ ಕೆಲಸ ಮಾಡಿದಕ್ಕೆ ಆ ರಾಜನ ಆ ಒಂದು ಆಶೀರ್ವಾದದ ಕೃಪೆ ಆ ದೇಶದ ಮೇಲೆ ಬೀಳ್ತಾ ಇದೆ. ಈಗ ಯೋಸೆಫನ ಯಾರು ಯೋಚಿಸಿ ದೇವರು ಯೋಸೆಫನ ಜಗತ್ ಕಳಿಸಿದ್ರು ಗೊತ್ತಾ? ಆ ರಾಜ ನೆನೆಸ್ಕೊಂಡು ಆ ದೇಶ ನೆನೆಸ್ಕೊಂಡು. ಈಗ ಈ ರಾಜನಿಗೆ ಈ ಕನಸು ತೋರ್ಸಕ್ ಮುಂಚೆ ಯೋಸೆಫನ ಆಲ್ರೆಡಿ ರೆಡಿ ಮಾಡ್ತಾನೆ ಇದೆ. ಕೊರೋನಾಗೆ ಪ್ರಾರ್ಥನೆ ಮಾಡಬೇಡಿ, ಆನ್ಸರ್ ರೆಡಿ ಇದೆ. ಕರೆಕ್ಟ್ ಆಗಿ ರಾಜರ ಕಣ್ಗಳು ಬೀಳಂತ ಪ್ರಾರ್ಥನೆ ಮಾಡಿ. ನಿಜಗತನ ಗೊತ್ತಿಲ್ಲ. ದೇಶ ಬರ ಬರುತ್ತೆ ಅಂತ ದೇವ್ರಿಗೆ ಗೊತ್ತಾಗ ಗೊತ್ತಿಲ್ವಾ? ಆಲ್ರೆಡಿ ಯೋಸೆಫ್ ಜೈಲಲ್ಲಿ ಇದ್ದಾನೆ. ಈಗ ಯೋಸೆಫ್ ಹುಡುಕ್ಬೇಕು ಹೊರತು ಇಲ್ಲಿ ಡಾಕ್ಟರ್ ಎಲ್ಲ ಮೆಡಿಸಿನ್ ಹುಡ್ಕೋದಲ್ಲ. ಅಲ್ಲಿ ಅದನ್ನು ಸಾಲ್ವ್ ಮಾಡೋಂಥ ವ್ಯಕ್ತಿ ಇದ್ದಾರೆ ಎಲ್ಲೋ ಸ್ಯಾಗೊಂಡಿದ್ದಾರೆ. ಆ ವ್ಯಕ್ತಿ ಕರೆಕ್ಟಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿ ಅಷ್ಟೇ. ಕೊರೋನಾ ಹೋಗೋ ಕೊರೋನಾ 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 ಅಂತ ಹೋಗಲ್ಲ. ಕರೆಕ್ಟಾದ ವ್ಯಕ್ತಿ ಇದೆ. ಈ ಫಿಲಮ್ ಎಲ್ಲ ನೋಡಿರ್ತಾರಲ್ವ, ರೌಡಿ ಬಂದು ಹೊಡಿತಾ ಇರ್ತಾನೆ, ಹೇಳ್ತಾರೆ ಇವನ್ನೆಲ್ಲ ನಾಶ ಮಾಡೋಕೆ ಅವನು ಬರಲ್ವಾ? ಟಕ್ ಅಂತ ಹೋಗಿ ಬರ್ತಾನೆ. ಬಂದ ಫಿಲಮ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಅರಿದೇನೆ. ಹಾಗೇನೆ ದೇವರು ಪ್ರೈಸ್ ದ ಲಾರ್ಡ್, ನಮ್ಮ ದೇವರು ಡೈರೆಕ್ಟ್ ಹೀರೋ ಅಲ್ಲ. ಅವ್ರು ಗೊತ್ತು ಫಿಲಮ್ ಈ ಜಗತ್ತಿನ ಫಿಲಮ್ ಹೇಗೆ ಓಡ್ತಾ ಇದೆ, ಯಾವಾಗ ವಿಲನ್ಗಳು ಬರ್ತಾರೆ, ಎಲ್ಲೆಲ್ಲಿ ಹೀರೋಗಳು ರೆಡಿ ಮಾಡ್ಬೇಕೆಲ್ಲ ಅವ್ರು ಗೊತ್ತು. ಆಮೇಲೆ ಫಿಲಮ್ನ ಚೇಂಜ್ ಮಾಡೋಕೆ ಅವ್ರು ಗೊತ್ತು, ಡೈರೆಕ್ಟ್ ಚೇಂಜ್ ಮಾಡೋಕೆ ಅವ್ರು ಗೊತ್ತು. ಅದಕ್ಕೆ ಅವ್ರಿಗೆ ಒಳ್ಳೆ ಡೈರೆಕ್ಟ್ರು ಅವರು. ಪ್ರೈಸ್ ದ ಲಾರ್ಡ್. ಅವ್ರು ನೀವು ಕಾಣೋ ಬೇಡ ಅವಶ್ಯಕತೆ ಇಲ್ಲ. ದೇವರೇ ಎಷ್ಟು ಜನ ಸಾಯ್ತಾ ಇದಾರೆ, ದೇವರೇ ನೀನು ಸುಮ್ಮನೆ ಇದೆಯಲ್ಲ, ಏನಾದ್ರು ಅದ್ಭುತ ಮಾಡಪ್ಪ, ಆಮೇನ್ ಏನಾದ್ರೂ ಕೇಳೋ ಅವಶ್ಯಕತೆ ಇಲ್ಲ. ಏನ್ ಪ್ರಾಬ್ಲಮ್ ಅಂತಂದ್ರೆ ಈಗ ನೋಡೋಣ. ಈಗ ಆದಿಕಾಂಡ 28ರಲ್ಲಿ ಪ್ರೈಸ್ ದ ಲಾರ್ಡ್ ಯೋಸೆಫ್ ಅದೇನು ಮಾಡ್ಲು ಡಿಸ್ಟ್ರಿಬ್ಯೂಟರ್ ಆಗಿ ಅವನ ಮಾರ್ಪಡಿಸಿದ್ರು. ಇದೇ ಯೋಸೆಫ್ ಊಟಕ್ಕೂ ಬಟ್ಟೆಗೂ ಇಷ್ಟು ಒದಲಾಡ್ತಾ ಇದ್ದ ವ್ಯಕ್ತಿ ಈಗ ಕೊಡುನಾಗಿ ಮಾಡ್ತ. ಇವತ್ತು ನಾನು ಹೇಳ್ತೀನಿ ಪ್ರವಾದನೆಯಾಗಿ, ಇವತ್ತು ನೀವು ಯಾವ ಅನುಭವದಲ್ಲಿ ಹೋಗ್ತಾ ಇದ್ದೀರೋ ಒಂದು ದಿನ ದೇವರು ನಿಮ್ಮನ್ನು ಆ ಸ್ಪೀಡಲ್ಲಿ ನಿಮ್ಮನ್ನು ಅಭಿವೃದ್ಧಿ ಮಾಡಿ ಅನೇಕರಿಗೆ ಕೊಡೂರಾಗಿ ಮಾರ್ಪಡಿಸಿ. ಯಾಕಂದ್ರೆ ಅಂತ ಸ್ಥಾನವನ್ನು ದೇವ್ರು ಇಡ್ತಾರೆ. ಅದಕ್ಕೆ ಆ ಒಂದು ಹಾದಿನ ಹೋಗ್ತಾ ಇದ್ದೀರಾ, ಒಂದೊಳ್ಳೆ ಕಾಯಿಲೆ 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 ಅಂತ ನೋವು ನೋವು ಅಂತ ಹೋಗ್ತಾ ಇದ್ದೀರಾ. ಯೇಸು ನಮ್ದು ಒಂದನ್ನು ಹೀಲರ್ ಆಗಿ ಮಾರ್ಪಡ್ಬಿಡ್ತೀರಾ. ಇವತ್ತು ದುಡ್ಡಿಲ್ಲ, ಹಣ ಇಲ್ಲ, ಸಾಲ ಸಾಲ ಹೋಗ್ತಾ ಇದ್ದೀರಾ, ಒಂದ್ ದಿನ ಬರ್ತಾ ಅನೇಕರಿಗೆ ಸಾಲ ಕೊಡ್ತಾನೇ ಇರ್ತೀರಾ. ಯಾಕಂದ್ರೆ ನಿಮ್ಮನ್ನ ದೇವರು ಡಿಸ್ಟ್ರಿಬ್ಯೂಟರ್ ಆಗಿ ಮಾರ್ಬಿಡ್ತಾರೆ. ಅದಕ್ಕೆ ದೇವರು ನಮ್ಮನ್ನು ರೂಪಿಸ್ತಾರ. ಅದಕ್ಕೆ ಬಾಯಿ ಹೇಳ್ತಾನೆ ಇರಿ, ಕರ್ತನ ಯೋಹೋವ ಏರೆ ನನ್ನ ರೂಪಿಸಿ ನನ್ನ ಮಾರ್ಪಡಿಸುವ ನನ್ನ ಮಾರ್ಪಡಿಸುವ. ಆಮೇನ್. 22:13 ಅಬ್ರಹಾಮನ ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರ ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅಬ್ರಹಾಮನ ಹಿಂದೆ 15 ಕಿಲೋಮೀಟರ್ ಅಂತ ಬರ್ದಿದ್ರು. ಅಬ್ರಹಾಮನ ಹಿಂದೆ ದೂರದಲ್ಲಿ ಒಂದು ಬೆಟ್ಟ ಅಂತ ಬರ್ದಿಲ್ಲ, ಹಿಂದೆನೆ ಇದೆ. ಅದಂದ್ರೆ ಹಿಂದ್ಗಡೆನೆ ಇದೆ, ಹಿಂದೆನೆ ಇರೋದು ನಮ್ಗೆ ಕಣ್ಣು ಕಾಣಿಸಿಲ್ವ? ಹಿಂದೆ ಇದೆ ಅಂದ್ರೆ ಏನಾಗಿದೆ? ಹಿಂದೆ ಏನ್ ಮಾಡ್ತಿದ್ದು? ಪೊದೆ ಒಳಗೆ ಮಲಗಿರೋದು ಬರ್ದಿಲ್ಲ, ಸಿಗಾಕೊಂಡಿದೆ. ಈಗ ಒಂದು ಪ್ರಾಣಿ ಸಿಗಾಕೊಂಡ್ರೆ ಏನ್ ಮಾಡುತ್ತೆ? ಒಂದು ತಾಯಿನ ಕರೀತ, ಅದೋ ಗುರುಗನ್ ಕರೀತೆ. ಸುಮ್ಮನೆ ಇರಲ್ಲ. ಈಗ ಸಿಗಾಕೊಂಡ್ರು ಪ್ರಾಣಿ ನೋಡಿದಿರಾ? ಸಿಗಾಕೊಂಡ್ಬಿಟ್ಟಪ್ಪ ಅಂತ ಹಂಗೆ ಮಲ್ಕೊಂಡ್ಬಿಡ್ತಾ. ಎಷ್ಟು ಪ್ರಯತ್ನ ಮಾಡ್ಬೇಕು, ಇಷ್ಟು ಕಿರಿಸ್ತಾ ಇದೆ, ಇಷ್ಟು ಅಲ್ಲಿ ಕೂತಿದೆ, ಹಿಂದ್ಗಡೆನೆ ಇದೆ. ಅಬ್ರಹಾಮ್ ಕಣ್ಣು ಬಿದ್ದಿಲ್ವ? ಅದು ಯಾರು ಬಿದ್ದಿಲ್ಲ ಗೊತ್ತಾ? ಎಲ್ಲಿವರೆಗೂ ಕಣ್ಣು ಮೇಲೆ ಹೋಗಲ್ವೋ ಅಲ್ಲಿವರೆಗೂ ಆನ್ಸರ್ ಸಿಗಲ್ಲ. ಎಲ್ಲಿವರೆಗೂ ಜನರು ದೇವ್ರು ಹುಡುಕಲ್ವೋ ಅಲ್ಲವರೆಗೂ ಅವ್ರಿಗೆ ಸಮಸ್ಯೆಗೆ ಉತ್ತರ ಸಿಗಲ್ಲ.
ಯೇಸುವಿನ ನಾಮದಲ್ಲಿ ಯಾವುದೇ ಸಮಸ್ಯೆ ಏನೇ ಕಾರ್ಯ ಇದ್ದರೂ ಮೆಡಿಸನ್ ರೆಡಿ ಇದೆ ಡಾಕ್ಟರ್ ರೆಡಿ ಇದ್ದಾರೆ ಎಲ್ಲರೂ ರೆಡಿ ಆಗಿದೆ ಈಗ ನಾವು ಮಾಡಬೇಕಾದ ಫಸ್ಟ್ ಕೆಲಸ ಏನು ಗೊತ್ತಾ ಕಣ್ಣೆತ್ತಿ ಅಬ್ರಹಾಮನ್ನು ನೋಡಿ ಅನೇಕ ಸಮಯ ಈಸಾಕನ್ನ ಕೊಡಬೇಕು ನಮ್ಮ ತಮ್ಮ ಪ್ರಿಯವಾದದನ್ನು ಅನೇಕರು ಇದು ನಾನು ಮಾತ್ರ ಬಿಡಲ್ಲ ಇದು ನಾನು ಕೊಡಲ್ಲ ಅನೇಕ ಸಮಯ ಈಸಾಕನ್ನ ಬಿಡಬೇಕಾದ ಪರಿಸ್ಥಿತಿಗಳು ಬರುತ್ತೆ ಅವಾಗಲೇ ಆಮೇನ್ ಅನೇಕ ಕದರುಗಳು ಅನೇಕ ಆಶೀರ್ವಾದಗಳು ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ वाक्य ओद ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಇಟ್ಟಲೇ ಇಲ್ಲ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ನನಗೂ ಹಾಗೂ ನಿಮಗೂ ತನ್ನ ಆತ್ಮದಿಂದ ಪ್ರಕಟಿಸ್ತಾನೆ ಯಾವುದನ್ನು ಪ್ರಕಟಿಸ್ತಾರೆ ನಿಮಗೂ ನನಗೂ ಸಿದ್ಧ ಮಾಡಿರುವ ಆಶೀರ್ವಾದಗಳನ್ನ ದೇವರು ಪ್ರಕಟಿಸ್ತಾನೆ ಈಗ ನಾನು ಕೇಳಬೇಕಾದ ಏನಂತಂದ್ರೆ ನನ್ನ ಕಣ್ಣುಗಳನ್ನ ತೆರೆಯ ಸ್ವಾಮಿ ನನ್ನ ಕಿವಿ ಕೇಳಿ ಅಂತಕರು ಕಿರಿಸ್ತಾ ಇದೆ ಕೇಳಿಸ್ತಾ ಇದೆ ಆನ್ಸರ್ ರೆಡಿ ಆನ್ಸರ್ ರೆಡಿ ಎಲ್ಲ ಆನ್ಸರ್ ರೆಡಿ ಯಾವ ಹೇಳಬೇಕು ಬಾಯ್ ತರದಿ ಈ ಡಿಸೆಂಬರ್ ತಿಂಗಳು ಹೇಳಿ ಕ್ರಿಸ್ಮಸ್ಗೆ ನನ್ನ ಬಟ್ಟೆ ಯಾವುದೋ ಶೋರ್ಮಲ್ಲಿ ರೆಡಿ ಆಗಿದೆ ಹೊಸದಾಗಿ ಥ್ರೆಡ್ ಮಾಡಿ ಸ್ಪಂಚ್ ಮಾಡಿ ಎಲ್ಲ ಮಾಡಲ್ಲ ಆ ರೆಡಿ ಆಗಿಲ್ಲ ಹ್ಯಾಕರ್ ಹ್ಯಾಕರ್ಲ್ಲಿ ಇದೆ ಅದು ರೆಡಿ ಆಗಿದೆ ಆಮೇ ಅದಕ್ಕೆ ಬಾಯಿ ತರದ ಹೇಳ್ಬಿಡಿ ಈ ಸತಿ ನಾವು ಕ್ರಿಸ್ಮಸ್ ಮಾಡಲ್ಲ ತುಂಬಾ ಕಷ್ಟ ಕೊರೋನಾ ಅಲ್ವಾ ಅದಕ್ಕೆ ತುಂಬಾ ಕಷ್ಟ ನೀವು ಹೇಳಿ ನೋಡಿ ಹಾಗೆ ಆಗ್ಬಿಡುತ್ತೆ ಆದ್ರೆ ಈಗ ಹೇಳಿ ನನಗೋಸ್ಕರ ರೆಡಿ ನನ್ನ ದೇವರು ತಕ್ಕ ಸಮಯದಲ್ಲಿ ಕೊಡುವನು ಪವಿತ್ರಾತ್ಮ ನನಗೆ ಅದನ್ನ ಪ್ರಕಟಿಸುವನು ನಿಶ್ಚಯವಾಗಿ ನಾನು ದಿ ಬೆಸ್ಟ್ ಆಗಿ ಮಾಡ ಎಲ್ಲಿವರೆಗೂ ನಿಮಗೆ ಟೈಮ್ ಇದೆ ಗೊತ್ತಾ 24ನೇ ತಾರೀಕು 12 ಗಂಟೆಗೆ ಟೈಮ್ ಇದೆ ಏನ್ ಬೇಕಾದ್ರೂ ರೆಡಿ ಮಾಡು ನಾವು ಸಭೆಗೆ ಕರ್ತಾ ಇದ್ವಿ ಆ ಸಮಯದಲ್ಲಿ ನಾವು ಒಂದು ಸೇವಕರ ಜೊತೆ ಇದ್ವಿ ಅವಾಗ ಅವ್ರು ಸಭೆ ಕಟ್ಟುವಾಗ ಅವ್ರು ಫೆಬ್ರವರಿಯಲ್ಲಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಏನಂತಂದ್ರೆ ಅವ್ರು ತಿಳಿದ ಅದನ್ನ ಮಾಡಿದ್ರು ಅದು ನನಗೊಂದು ದೇವ್ರ ಒಂದು ಲೈಟ್ ಕೊಟ್ಟರು ಅದರಿಂದ ಅವ್ರು ಸಭೆ ಕಟ್ಟುವಾಗ ಹೇಳಿದ್ರು ಈ ಸತಿ ನಾವು ಕ್ರಿಸ್ಮಸ್ ನಾವು ಗ್ರ್ಯಾಂಡಾಗಿ ಮಾಡಲ್ಲ ನಾನು ಬಟ್ಟೆ ಕೂಡ ಹೋಗಲ್ಲ ಆದ್ರಿಂದ ನೀವು ಕೊಡೋ ದುಡ್ಡೆಲ್ಲ ನಾವು ಸಭೆಯನ್ನ ನಾವು ಕಟ್ಟೋಣ ಆದ್ರಿಂದ ಈಗ ಅವ್ರು ಹೇಳ್ಕೋ ಬರ್ತಾನೆ ಇದ್ರು ವಾರ ವಾರ ಇಂತಾನೆ ಇದ್ರು ನಮ್ಗೊಂದು ಲೈಫ್ ಸಿಕ್ತು ಈ ನಾವು ಒಂದು ಸಭೆ ಕಟ್ಟುವಂತ ಪರಿಸ್ಥಿತಿ ಬಂದ್ರೆ ನಂಬರಂತ ಮಾತು ಮಾತಾಡ್ಬೋದು ಯಾಕಂದ್ರೆ 24 ತನಕ ಟೈಮ್ ಇದೆ ದೇವ್ರು ಏನ್ ಬೇಕಾದ್ರೆ ಅದ್ಭುತ ಮಾಡ್ಬೋದು ನಾವು ಹಾಗೆ ಸಭೆ ಕಟ್ಟುವಾಗ 23ನೇ ತಾರೀಕು ತನಕ ನಮ್ಮ ಹತ್ರ ದುಡ್ಡಿಲ್ಲ ಮನೇಲಿ ಯಾವ ಬಟ್ಟೆ ತಗೊಳ್ಳುವಂಥದ್ದು ಆದ ನಾನು ಹೇಳ್ತಿದ್ದೆ ಕ್ರಿಸ್ಮಸ್ಗೆ ನಾವು ಒಳ್ಳೆ ಬಟ್ಟೆ ತಗೊಳ್ತೀವಿ ಚೆನ್ನಾಗಿ ಮಾಡ್ತೀವಿ ಯಾಕಂದ್ರೆ ನಮ್ಮ ದೇವರು ಸಿದ್ಧ ಮಾಡುವರು ಆಮೇನ್ ಇಲ್ಲಿ ವಿಶ್ವಾಸದ ಒಂದು ಸಮಸ್ಯೆ ಇದೆ ನಾನು ಅದನ್ನು ಹೇಳಕ್ ಇಷ್ಟಪಡ್ತೇನೆ ಏನಂತಂದ್ರೆ ಯಾವತ್ತೂ ನೀವು ದೇವರ ಹತ್ರ ಏನೇ ಕೇಳಿದ್ರು ನೋಡಿ ಆದಿಕಾಂಡ 27ನೇ ಅಧ್ಯಾಯ 8ನೇ ವಾಕ್ಯ ಓದೋಣ ಅಬ್ರಹಾಮನು ಮಗನೇ ಹೋಮಕ್ಕೆ ಬೇಕಾದ ಈ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಈಸಾಕ್ ನಿಮ್ಮೊಂದಿಗೆ ಮಾತಾಡೋನು ಅನೇಕ ಕ್ರಿಸ್ಮಸ್ಗೆ ಬೇಕಾದ ಬಟ್ಟೆಯಲ್ಲಿ ಕ್ರಿಸ್ಮಸ್ಗೆ ಬೇಕಾದ ಹಣದಲ್ಲಿ ಚರ್ಚಿ ಕೊಡಬೇಕಾದ ಹಣೆಯಲ್ಲಿ ದಾನ ಧರ್ಮಕ್ಕೆ ಬೇಕಾದ ಹಣೆಯಲ್ಲಿ ಬೇರೆಯವರಿಗೆ ಸಹಾಯ ಇದೆ ಎಲ್ಲಿ ಕೇಳ್ತಾರೆ ಈಗ ನಿಮ್ಮ ಬಾಯಲ್ಲಿ ಏನ್ ಹೇಳ್ಬಾರ್ದು ಏನಪ್ಪ ಮಾಡೋದು ಅಬ್ರಹಾಮ್ ಈಗ ಹೇಳಿಲ್ಲ ಏನಪ್ಪ ನಾನು ಸ್ವಲ್ಪ ಮುಚ್ಚಿ ಮರೆ ಮಾಡ್ಬಿಟ್ಟೆ ನಾನೇನ್ ಮಾಡಿದೆ ನಾನು ಯಾವ ಗುರಿಯಿಂದ ತಗೊಂಬಂದಿಲ್ಲಪ್ಪ ನೀನೇ ಪಾಪ ಅಲ್ಲಿ ಸಾರಿ ದಯವಿಟ್ಟು ನಾವು ಕ್ಷಮಿಸ್ಬಿಡಿ ಈಗೆಲ್ಲ ಹೇಳಿಲ್ಲ ಏನ್ ಹೇಳ್ದ ದೇವರು ಒದಗಿಸುವ ದೇವರು 25ನೇ ತಾರೀಕು ಒದಗಿಸಂತ ಹೇಳಿಲ್ಲ ದೇವರು ಒದಗಿಸುವ ಹೇಳಲಿ ದೇವರು
ಒದಗಿಸುವನು ಯಾವಾಗ ಒದಗಿಸ್ತಾನೆ ಗೊತ್ತಿಲ್ಲ ಇವತ್ತೇ ಒದಗಿಸ್ಕೋಬೇಕು ದೇವರಿಗೆ ಟೈಮ್ ಕೊಡಬೇಡಿ ಅನೇಕರಿಗೆ ಡಿಸೆಂಬರ್ 31st ನೈಟ್ 12 ಗಂಟೆಗೆ ದೇವರು ಮಾತಾಡ್ತಂತ ಕೂತ್ಕೊಂಡಿದ್ದಾರೆ ಇವಾಗಲೂ ಮಾತಾಡ್ತಾನೆ ಇದ್ದಾರೆ ದೇವರಿಗೆ ಟೈಮ್ ಫಿಕ್ಸ್ ಮಾಡಬಾರದು ದೇವರಿಗೆ ಡೇಟ್ ಫಿಕ್ಸ್ ಮಾಡಬಾರದು ದೇವರಿಗೆ ಜನನು ಫಿಕ್ಸ್ ಮಾಡಬಾರದು ಇವರು ನಮಗೆ ಕೊಡ್ತಾರೆ ಇವರು ನಮಗೆ ಕೊಡ್ತಾರೆ ಯಾವ ಕೊಡಲ್ಲ ಈ ಮೂರು ವಿಷಯದಲ್ಲಿ ಯಾಕೆ ಅನೇಕರು ವಿಶ್ವಾಸಿಗಳು ಹಿಂಜಾರಿ ಹೋಗೋದು ಕಾರಣ ಅಂತಂದ್ರೆ ನಾನು ಪ್ರಾರ್ಥನೆ ಮಾಡ್ತಲ್ಲ ಬ್ರದರ್ ನಾನು ಕೇಳಲ್ಲ ಬ್ರದರ್ ಕೇಳಿದ್ರೆ ಸರಿ ಪ್ರಾರ್ಥನೆ ಮಾಡಿದ್ರೆ ಕರೆಕ್ಟು ಆದ್ರೆ ಒಂದು ತಪ್ಪು ಮಾಡಿದೆ ಅಂತಂದ್ರೆ ಡೇಟ್ ಟೈಮ್ ಜನ ನೀ ಫಿಕ್ಸ್ ಮಾಡಿದೀನ ಯಾವಾಗ ನೀ ಫಿಕ್ಸ್ ಮಾಡಬೇಡಿ ಕೊಡ್ತಾರೆ ಅಷ್ಟೇನೆ ನಾವು ಸಭೆಯಲ್ಲಿ ಈ ಫ್ಯಾನ್ ಲಾಸ್ಟ್ ಕ್ರಿಸ್ಮಸ್ ಅಲ್ಲಿ ನಾವೆಲ್ಲ ರೆಡಿ ಮಾಡುವಾಗ ಈ ಫ್ಯಾನ್ ಒಂದು ಬಾಕಿ ಆದ್ರೆ ಅದು ಯಾವುದು ಎಲ್ಲ ಮುಗಿತಾದ್ರೆ ಫ್ಯಾನ್ ಕೆಲಸ ಮುಗ್ದಿಲ್ಲ ಅಂತಂದ್ರೆ ಒಬ್ರು ಹೇಳಿದ್ರು ನಾವು ಫ್ಯಾನ್ ಹಾಕ್ತೀವಿ ಅಂತ ಹೇಳಿ ಅವ್ರು ಕೊಡಕ್ ಆಗ್ಲಿಲ್ಲ ಒಂದು ವರ್ಷ ಆಗೋಯ್ತು ಆದ್ರೆ ನಾನು ಒಂದು ವಾರದಿಂದ ನನ್ನ ಸಭೆ ಹೇಳ್ತಾ ಇದ್ದೆ ಹೋದ ವರ್ಷ ಈ ಫ್ಯಾನ್ಗೋಸ್ಕರ ನಾನು ಸ್ತೋತ್ರ ಮಾಡಿದೆ ಆದ್ರೆ ಬರಲ್ಲ ಅಂತ ನಾನು ಹೇಳಿಲ್ಲ ಬರುತ್ತೆ ಅದು ಯಾವಾಗ ಬರೋದನ್ನು ಗೊತ್ತಿಲ್ಲ ಆದ್ರೆ ಬಂದೇ ಬರುತ್ತೆ ಬರ್ತಿಲ್ಲ ಅಂತ ನಾನು ಸೋತು ಹೋಗಲ್ಲ ಬರುತ್ತೆ ಅಷ್ಟೇನೆ ಟಕ್ ಅಂತ ನೋಡಿ ನಾನು ಹೇಳ್ತೀನಿ ಈ ರಹಸ್ಯ ಯಾವತ್ತು ನೀವೊಂದು ಕೆಲಸಕ್ಕಾಗಿನೋ ಒಂದು ಹಣಕ್ಕಾಗಿನೋ ಯಾವ್ದಕ್ಕಾಗಿ ನೀವು ಪ್ರಾರ್ಥಿಸಿದ್ರೋ ದೇವರಿಗೆ ಸ್ತೋತ್ರ ಮಾಡಿದ್ರೋ ಅವತ್ತೇ ಆವಾಗಲೇ ಯಾರೋ ಹೃದಯದಲ್ಲಿ ದೇವ್ರು ಮಾತಾಡ್ಬೋದು ಅವ್ರು ಕೊಡ್ತಾರೆ ಅಷ್ಟೇ ಅದಕ್ಕೆ ನೀವು ಫೋರ್ಸ್ ಹಾಕ್ಬೇಕು ಏನ್ ಫೋರ್ಸ್ ಅಂದ್ರೆ ವಿಶ್ವಾಸದಲ್ಲಿ ನನ್ನ ಕರಿಯದ ಕಲೀಬೇಕು ಎಲ್ಲ ಸಿಕ್ಕಾಕೊಂಡ್ಬಿಡಿದ್ರು ಅದಕ್ಕೆ ಹೇಳ್ತಾರೆ ನೋಡಿ ಅಷ್ಟು 2 ದಿನದಿಂದನೇ ಕೊಡ್ಬೇಕು ಅನ್ಕೊಂಡೆ ಯಾಕೆ ಕೊಟ್ಟು 2 ದಿನದಿಂದ ಅಲ್ಲಿ ಓಡಾಡ್ತಾ ಇದೆ ಏನಂತ ಕೊಡಂಗ ಬೇಡಬಾರ್ದು ದೇವ್ರು ಮಾತಾಡಿದ ನಿಜ ದೇವ್ರೇ ಕೊಟ್ಟಿದ್ದ ಅಲ್ಲಿ ಹೋಗಿ ಫೇಟ್ ಆಗ್ತಾ ಇದೆ ನಾನು ಹೇಳಿದ್ರೆ ಸತ್ಯ ಯೇಸು ನಾಮದಲ್ಲಿ ಅದಕ್ಕೆ ದೇವಿ ಪ್ರಾರ್ಥನೆ ನನಗಾಗಿ ನೇಮಿಸಿರುವ ಆಶೀರ್ವಾದ ಯೇಸು ನಾಮದಲ್ಲಿ ಎಲ್ಲೆದ್ರೂ ಬಾ ಅಂತ ನೀವು ಕರಿಬೇಕು ಅದಕ್ಕೆ ಇಲ್ಲದನ್ನು ಇರುವ ಹಾಗೆ ಕರೆಯುವ ದೇವನ ಆರಾಧಿಸ್ತಾ ಇದ್ದೇವೆ ಅವ್ರ ಮಕ್ಕಳಾದ ನಾವು ಕೂಡ ನಿಮಗೋಸ್ಕರ ನನಗೋಸ್ಕರ ರೆಡಿ ಆಗಿದೆ ಈಗ ನೀವು ಕರೆದು ಕಲಿಬೇಕು ಆದ್ರೆ ಟೈಮು ಡೇಟು ಜನ ಮಾತ್ರ ಫಿಕ್ಸ್ ಮಾಡಬೇಡಿ ಯೇಸು ನಮ್ಮದಲ್ಲಿ ಬರುತ್ತೆ ತಕ್ಕ ಸಮಯದಲ್ಲಿ ಬಂದೇ ಬರುತ್ತೆ ಆಮೆನ್ ಎಲ್ಲೆಡೆ ದೇವರು ಒದಗಿಸು ಅಬ್ರಹಾಮ್ ಹೇಳಿದ ನನ್ನ ಮಗನಿಗೆ ಅಬ್ರಹಾಮ್ ಹೇಳಿದ ಬಲಿಗೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಕೇಕ್ ಎಲ್ಲಿ ಮನೆಯಲ್ಲಿ ಕೆಲಸ ಎಲ್ಲಿ ಎಲ್ರಿಗೆ ಕೆಲಸ ಇಲ್ಲ ಇವೆಲ್ಲ ಕೇಳ್ತಾರೆ ಈಗ ನೀವೇನು ಹೇಳ್ಬೇಕು ಅಲ್ಲಿ ನಮ್ಮ ಟೈಮ್ ನೋಡ್ಬೇಕು ಅನ್ಕೊಂಡು ನಾವು ಪಾಸ್ಟರ್ ಕೊಟ್ಟು ಅನ್ಕೊಂಡ್ವಿ ಪಾಸ್ಟರ್ ಕೈ ಕೊಟ್ಟರು ಆಮೇಲೆ ಈ ಮಾತ್ರ ಅನೇಕ ಎದುರು ನೋಡೋದು ಎಲ್ಲಿಲ್ಲ ಎಲ್ಲಿ ನೋಡೋದು ಎಲ್ಲೆದ್ರು ನೋಡ್ತೀವಿ ನಾವು ನಾನು ಕಣ್ಣೆತ್ತಿ ಪರವಾಗಿಲ್ಲ ಕಡೆಗೆ ನೋಡ್ತೀನಿ ಎಲ್ಲಿತ್ತು ಆನ್ಸರ್ ಕರೆಕ್ಟ್ ಆಗಿ 23 ನಾವು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ವಿ ಆಗ ಆ ಕಾರ್ಪೆಂಟರ್ ನಾವು ಕರೆದ್ವಿ ಕರೆದು ಅವ್ರಿಗೆ ನಾವು ಸಂಬಳ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕಾಗಿತ್ತು 23 ಅವ್ರು ಬರಕ್ ಆಗ್ಲಿಲ್ಲ ಅದಕ್ಕೆ ನಾನು ನನ್ನ ಮನೆಯವ್ರಿಗೆ ಏನ್ ಮಾಡಿದ್ರು ಅಲ್ಲಿಗೆ ಹೋಗಿ ಅವ್ರಿಗೆ ಕೊಟ್ಬಿಡೋಣ ಅಂತ ಅವ್ರ ಕೈ ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀರಾ ತುಂಬಾ ಖುಷಿ ಆಯ್ತು ನಮಗೆ ತಗೊಳ್ಳಿ ಅಂತ ಕೈ ಕೊಟ್ಟಾಗ ಅದ್ರಾಗ ತಿಳಿಸ್ಬೇಕು ಕ್ರಿಸ್ಮಸ್ ಗಿಫ್ಟ್ ಇಟ್ಕೊಳ್ಳಿ ಯಾವಾಗ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಹೇಳಕ್ ಆಗಲ್ಲ ಅವ್ರು ನಮ್ಗೆ ಕೊಡ್ತಾರ ನಾವು ಕೊಡ್ಲಿಲ್ಲ ನಾವು ಹೃದಯದ ಆಳದನ್ನು ಕೊಟ್ವಿ ಯಾರ ಮುಖ ಅವತ್ತೇ ಹೋಗಿ ಅಲ್ಲಿ ನನಗೆ ಬೇಸಿ 23 ಎಲ್ಲ ಏನಾಯ್ತು ಅವಾಗ ನಾವು ವಿಷಯ ಕಲ್ತ್ಕೊಂಡೆ ಯಾವಾಗ್ಲೂ ಒಂದು ಕಾರ್ಯ ಆಗೋರ್ಗು ನಮ್ಮ ಬಾಯಿನ ಕಾದು ತುಂಬ ಮುಖ್ಯ ನಿಶ್ಚಯವಾಗಿ ಬಂದೇ ಬರುತ್ತೆ ಯಾಕಂದ್ರೆ ದೇವ್ರ ವಾಕ್ಯದ ನೀತಿವಂತ ಆಸೆಯನ್ನು ದೇವರು ನೆರವೇರಿಸಿ ಒಂದು ವೇಳೆ ಟೈಮ್ ತಗೊಳ್ಬೋದು ಯಾಕೆ ಟೈಮ್ ತಗೊಳ್ತಿದೆ ಅಂತಂದ್ರೆ ಅನೇಕ ಸಮಯದಲ್ಲಿ ಹೆಮ್ಮೆ ಬಂದ್ಬಿಡುತ್ತೆ ಅನೇಕ ಅದಕ್ಕೆ ದೇವರ ಮನೆ ಮಾಡಿದ್ರಲ್ಲಿ ರಿಫೈನ್ ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ನಮ್ಮನ್ನ ರೂಪಿಸಿ ಆ ಸ್ಥಾನಕ್ಕೆ ನಮ್ಮನ್ನ ನಿಶ್ಚಯವಾಗಿ ಕರೆತರ್ತಾರೆ ನಮ್ಮನ್ನ ನಮ್ ಕಲ್ಸ್ಕೊಡ್ತಾರೆ ದೇವರು ಎಷ್ಟು ಕಲಿಬೇಕು ಆಸೆ ಪಡ್ತೀರಾ ನೆಕ್ಸ್ಟ್ ನೋಡಿ ದಾವಿದ ಜೀವದಲ್ಲಿ ದಾವಿದ್ಕೊಂದು ಗೋಲೆ ಹತ್ತು ಹೆಂಗೆದ್ದ ಅಂತಂದ್ರೆ ಒಂದು ಸಾಧನ ಒಂದು ಕಲ್ತ್ಕೊಂಡು ಏನ್ ಮಾಡ್ದ ಗೆದ್ದ ಆದ್ರೆ ಕೀರ್ತನೆ 144 ಎರಡನೇ ವಾಕ್ಯ 1:2 ಓದಿದ್ರೆ ಯುದ್ಧಕ್ಕಾಗಿ ನನ್ನ ಕೈಗಳಿಗೆ ಏನ್ ಮಾಡುದು ದೇವರು ಕಲಿಸಿ ಕೊಡುವನು ಆ ವಾಕ್ಯ ಓದಿ 1:42 ಕೀರ್ತನೆ 144:2 ಎಷ್ಟು
ನನ್ನ ಮೇಲೆ ಹುಕ್ಕು ಕೊಟ್ಟಿದೀರ ಅದು ಆತನು ನನ್ನ ಕೈಗಳಿಗೆ ನೋಡಿ ನನ್ನ ಶರಣಾದ ಯೋಹಾವನಿಗೆ ಕೊಂಡಾಟವಾಗಲಿ ಆತನು ನನ್ನ ಕೈಗಳಿಗೆ ಯುಕ್ತ ವಿದ್ಯೆಗಳನ್ನು ಕಲಿಸುವನು ಕಲ್ಲಿಟ್ಕೊಂಡು ಅವನು ಹೇಳ ನಾನು ಗೋಲ್ಯಾತ್ ನೋಡಿಬೇಕಂತಂದ್ರೆ ನನಗೇನು ಬೇಕು ನನಗೆ ಸಾಧಾರಣ ಕಲ್ಲು ಸಾಕು ನಾನು ಕುರಿ ಮೇಯಿಸಿದಾಗಲೇ ಅದೆಲ್ಲ ಏನು ಮಾಡಿದೆ ಗೆದ್ಬಿಟ್ಟೆ ಆತನು ಹಾಗೆ ಕೂತಿಲ್ಲ ಈಗ ನೆಕ್ಸ್ಟ್ ಲೆವೆಲ್ ಅದಕ್ಕೆ ದೇವ ನಮ್ಮನ್ನ ಅನೇಕ ಸಮಯ ರಿಫೈನ್ ಮಾಡ್ಬೇಕಂತಂದ್ರೆ ನಮ್ಮನ್ನ ಬಿಟ್ಕೊಡೋಂತ ವ್ಯಕ್ತಿಗಳಾಗ್ಬೇಕು ಅನೇಕ ಸಮಯ ಈಗ ಅದೇ ದಾವಿದನು ಸೌಲ್ ಕೊಟ್ಟ ಬಟ್ಟೆಯನ್ನ ಕಟ್ಕವನ್ನ ಬಿಸಾಡಿ ನಾನು ದೇವ ನಾಮದಲ್ಲಿ ಹೋಗ್ತೀನಿ ಅನ್ನೋ ಅದೇ ವ್ಯಕ್ತಿಗೆ ದೇವ್ರ ಕಟ್ಗಡೆಗೆ ಮಾಡು ಅಂತ ಅರ್ಥ ಆಗಿಲ್ವಾ ಈಗ ಅವ್ನು ಕಟ್ಟಿಡಿಬೇಕ ಮಾಡಿ ನಾವು ಅಂತ ದೊಡ್ಡ ಗೋಲಿ ಅದನ್ನೇ ಕಲ್ಲು ನೋಡ್ಬಿಟ್ವಿ ನಮಗೆಲ್ಲ ಚಾಕು ಬೇಕಾಗಿಲ್ಲ ಬೈಬಲ್ ಹೇಳಿದ್ರೆ ಅವ್ನು ರಾಜನ ಆಗ್ಬೇಕಂದ್ರೆ ರಾಜನ ವಸ್ತ್ರ ಆಗ್ಬೇಕಾಗಿತ್ತು ಅವ್ನು ಏನ್ ಮಾಡ್ದ ಟ್ರೈನ್ ಅಪ್ ಟ್ರೈನಿಂಗ್ ಕೊಡ್ರು ದೇವ್ರು ಅದಕ್ಕೆ ನಮ್ಮನ್ನ ಏನ್ ಮಾಡ್ತಾರೆ ದೇವ್ರು ನನಗೆ ಸಮಯ ನಮ್ಮನ್ನ ಕಲಿಸಿಕೊಡಲು ನಮ್ಮನ್ನ ಏನ್ ಮಾಡ್ತಾರೆ ಇಲ್ಲ ನಾವು ಅದಕ್ಕೆ ಅನೇಕ ಸಮಯ ನಿಮ್ಮ ವಿಶ್ವಾಸ ಗೆದ್ಬಿಟ್ಟಿರ್ತೀರಾ ಇನ್ನು ಅನೇಕ ಪ್ರಾಸೆಸ್ ಇರುತ್ತೆ ನಾವು ಆ ಮಾರ್ಗದಲ್ಲಿ ಗೆಲ್ಬೇಕಂದ್ರೆ ಅನೇಕ ಮಾರ್ಗದಲ್ಲಿ ಹೋಗಕ್ಕೆ ಏನ್ ಮಾಡ್ತಾರೆ ನಮ್ಮನ್ನ ನಡೆಸ್ತಾರೆ ಆದ್ರೆ ನಾವು ಹೇಳ್ತಾನೆ ಕೀರ್ತನ 18 ಕೂಡ ಅದೇ ವಾಕ್ಯ ಹೇಳ್ತಾರೆ ಕೀರ್ತನ 18 ಕೂಡ ಕೀರ್ತನ 18ನೇ ಅಧ್ಯಾಯ ಕೀರ್ತನ 18:34 ಆತನೇ ನನಗೆ ಯುಕ್ತ ವಿದ್ಯೆಗಳನ್ನ ಕಲಿಸಿದಂತ ನಾನು ತಾಮ್ರದ ಬಿಲ್ಲನಾದರೂ ಕಲಿಸಿಕೊಡು ಯಾಕಂದ್ರೆ ರಾಜನ ಆಗ್ಬೇಕು ಈಗ ರಾಜ ಯೋಸೆಫನನ್ನ ಡಿಸ್ಟ್ರಿಬ್ಯೂಟರ್ ಆಗಿ ದೇವರು ಮಾರ್ಪಡಿಸಿದ್ರು ದಾವಿದನನ್ನ ಆಳ್ವಿಕೆ ಮಾಡೋನಾಗಿ ಮಾರ್ಪಡ್ತರು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಮಾರ್ಪಡಿಸಿದರು ದಾವಿದ ಯೇಸು ಸ್ವಾಮಿ ಏನು ಕೆಲಸ ಮಾಡ್ತಿದ್ರು ಯೇಸು ಸ್ವಾಮಿಯಾಗಿ ಯೋನಸ್ಥಾನಕ್ಕಾಗಿ ಒಂದು ಕಾಡಲ್ಲೋ ಒಂದು ಬೆಟ್ಟದಲ್ಲಿ ಹೋಗಿ ಅಲ್ಲಿ ಧ್ಯಾನ ಮಾಡ್ಕೊಂಡು ಆಮೇಲೆ ಬರ್ಬೋದಾಗಿದ್ದಲ್ವ ಎಲ್ರಿಗೂ ಒಂದೇ ಟ್ರೈನಿಂಗ್ ಇಲ್ಲ ಅದಕ್ಕೆ ಯಾರನ್ನೂ ಫಾಲೋ ಮಾಡಬೇಡಿ ಯಾರು ಯಾರನ್ನ ಯಾವ ಯಾವ ಉದ್ದೇಶಕ್ಕೆ ಯಾವ ಯಾವ ಪ್ರಾಬ್ಲಮ್ಗೆ ನಿಮ್ಮನ್ನು ರೂಪಿಸ್ತಾ ಇದ್ರೆ ಅದಕ್ಕೆ ನೀವು ಬಿಟ್ಕೊಡಿ ಅಷ್ಟೇ ನಾನು ಅವ್ರ ಆಗ್ಬೇಕು ಇವ್ರ ಆಗ್ಬೇಕು ಇವ್ರ ನಾನು ಹಾಡಾಡ್ಬೇಕು ಇವ್ರ ಸೇವ ಇದೆಲ್ಲ ನಿಲ್ಲಿಸಿ ದೇವರ ನನ್ನನ್ನು ಈ ಕಾಲಕ್ಕೆ ಯಾವ ಉದ್ದೇಶಕ್ಕಾಗಿ ನನ್ನನ್ನು ಕರೆದಿಯೋ ನನ್ನ ಮುಖಾಂತರ ಯಾವ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬೇಕಂತ ನೀನು ಆಸ್ಕೊಂಡೋ ಅದು ಮಾತ್ರ ನಡೀಲಿ ಅಷ್ಟೇ ಬೇರೆ ಯಾವ್ದು ಬೇಕಾಗಿಲ್ಲ ಪ್ರೈಸ್ ದಿ ಲಾರ್ಡ್ ಅದಕ್ಕೆ ಅನೇಕ ಏನತ್ತ ಅವ್ರು ಮಾಡ್ತಾರೆ ನಾನು ಮಾಡ್ತೀನಿ ಇವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅವ್ರಿಗೆ ಓಲ್ಡ್ ಏಜ್ ನಾನು ಓಲ್ಡ್ ಏಜ್ ಇರ್ತೀನಿ ಅವರು ಅನಂತ ಇದು ಮಾಡ್ತಾರೆ ನಾನು ಮಾಡ್ತೀನಿ ದೇವರು ಕೊಡೋದು ಯಾವುದು ಮಾಡಬೇಡಿ ಒಂದು ಪಾಸ್ಟರ್ ಆದ್ರೆ ಏನಂತಂದ್ರೆ ಅನಂತ ಶ್ರಮ ಇಡಬೇಕು ಒಂದು ಸ್ಕೂಲ್ ಕಟ್ಬೇಕು ಒಂದು ಕಾಲೇಜ್ ಕಟ್ಬೇಕು ಇದೆಲ್ಲ ಒಂದು ಟ್ರೆಂಡಿಂಗ್ ಆಗ್ಬಿಡ್ತು ದೇವರೇ ನನ್ನ ಮುಖಾಂತರ ನೀವು ಏನು ಮಾಡ್ಬೇಕಂತ ನಿನ್ನ ಉದ್ದೇಶ ಇದೆಯೋ ಅದು ಒಂದು ವೇಳೆ ಅನಾಥಾಶ್ರಮ ಆಗಿದ್ರೆ ಅದು ನೀನೇ ಸಪ್ಲೈ ಮಾಡ್ಬೇಕು ಯಾಕಂದ್ರೆ ಯೇಸು ಸ್ವಾಮಿ ಸಪ್ಲೈ ಮಾಡಿದ್ಯಾರು ಯೇಸು ಸ್ವಾಮಿ ಸಪ್ಲೈ ಮಾಡಿದ್ಯಾರು ಯೇಸು ಸ್ವಾಮಿ ಸೇವೆಯಲ್ಲಿ ಅವ್ರಿಗೆ ಬೇಕಾದ ಸಹಾಯ ಕೊಡಿದ್ಯಾರು ಸ್ತ್ರೀಯರು ದೇವರು ಅನೇಕ ಸ್ತ್ರೀಯರಲ್ಲಿ ಪ್ರೇರೇಪಿಸಿ ಆಸ್ತಿಗಳನ್ನ ತಗೊಂಡ್ಕೊಟ್ರು ಯಾವತ್ತು ಪ್ರಾಜೆಕ್ಟ್ಗಳಿಗೆ ಅವ್ರು ಸಹಾಯ ಮಾಡಬೇಕು ನಾವು ಪ್ರಾಜೆಕ್ಟ್ ಹಾಕ್ಬಿಟ್ಟು ಅವ್ರನ್ನ ಕರಿಬಾರ್ದು ಪ್ರಾಜೆಕ್ಟ್ ಅವ್ರು ಕೊಡಬೇಕು ಈಗ ಹೋದ್ರೆ ಯಾವಾಗ ಡಿಪ್ರೆಷನ್ ಇರಲ್ಲ ಈಗ ಹೋದಾಗ ಚಾಲೆಂಜ್ ಇರಲ್ಲ ಈಗ ಹೋದಾಗ ನಿಮ್ಗೆ ಹೊಟ್ಟೆ ಗೀಚಿರಲ್ಲ ಅದೀಗ ನನಗೆ ಸೇವಕರಲ್ಲಿ ವಿಶ್ವಾಸದಲ್ಲಿ ಯಾಕೆ ಹೊಟ್ಟೆ ಗೀಚು ಅಂದ್ರೆ ಅವನಿಗೆ ಮಾಡ್ಬಿಟ್ನ ಇವ್ನಿಗೆ ತುಕೊಂಡ್ಬಿಟ್ನ ನಾನು ಹೇಗ ಮಾಡ್ಬಿಡ್ತೀನಿ ಅವ್ರನ್ನ ಕರ್ಕೊಂಬಿಟ್ಟು ನಾನು ಸಾಲ ಮಾಡ್ಬಿಡ್ತೀನಿ ಸಾಲನ ಸಾಲ ತೋರಿಸ್ಕೋಬೇಕು ನಾನು ಚೆನ್ನಾಗಿದ್ದೀನಿ ಅಂತ ಇದೆಲ್ಲ ಬಿಡಿ ಅವ್ರು ನಿಮ್ಮನ್ನ ಆ ಈಶ್ವರ ಸ್ಥಾನಕ್ಕೆ ಆ ಒಂದು ಮಟ್ಟ ಬರೋರ್ಗು ಇರೋದ್ರಲ್ಲಿ ಖುಷಿಯಾಗಿರಿ ಆದ್ರೆ ಅದಕ್ಕೆ ನೀವು ರೆಡಿ ಆಗ್ತಾನೆ ಇರಬೇಕು ಹೇಗಾದ್ರೆ ನೋಡಿ ಬ್ರದರ್ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇಯರ್ ನೋಡಿ ಬ್ರದರ್ ನಾನು ಕಾಕ ಹೋಗ್ಬಿಡ್ತೀನಿ ಬ್ರದರ್ ಇದೆಲ್ಲ ಹೇಳ್ಬೇಡಿ ಇದೆಲ್ಲ ನಡೆಯಲ್ಲ ಆಮೇಲೆ ಹೋಮನಾಗಿ ಸಭೆ ಬಿಡೋಕ್ಕಾಗುತ್ತೆ ಅದಕ್ಕೆ ದೇವರು ನನಗೋಸ್ಕರ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ರೆಡಿ ಆಗ್ತಾ ಇದೆ ಅದಕ್ಕೆ ನನ್ನ ಏನ್ ಮಾಡ್ತಿದ್ದಾರೆ ಈಗ ಏನ್ ಮಾಡ್ತಾರೆ ರೂಪಿಸ್ತಾ ಇದ್ದಾರೆ ದಾವಿದನಿಗೂ ಯೋಸೆಫನಿಗೂ ಬಹಳ ವ್ಯತ್ಯಾಸ ಇದೆ ಯೇಸು ಸ್ವಾಮಿ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿಗೆ ಎಷ್ಟು ಜನ ಏಮಾಸ್ತಿರ್ತಾರೆ ಎಷ್ಟು ದುಃಖ ಆಗಿರುತ್ತೆ ನೋವಾಗಿರುತ್ತೆ ಆಮೇಲೆ ಯೇಸು ಸ್ವಾಮಿ ಏನ್ ಮಾಡಿದ್ರು ರೂಪಿಸಿ 40 ದಿವಸದಲ್ಲಿ ಒಂದು ಟೆಸ್ಟ್ ಆಮೇಲೆ ಅಲ್ಲಿ ಅವ್ರನ್ನ ಸರಿಪಡಿಸಿ ಈಗ ಯಾವ ಲೈಫ್ ತಗೊಂಡೋದ್ರು ಯಾವ ಲೈಫ್ಗೆ ಸ್ತ್ರೀ ಕಾರ್ಪೆಂಟರ್ ಕೆಲಸಕ್ಕೆ ಹೋದ್ರ ಯಾವ ಕೆಲಸಕ್ಕೆ ಹೋದ್ರು ಕರ್ತನಾದ ದೇವರ ಆತ್ಮವು ನನ್ನ ಮೇಲೆ ಅದೇ ಕರ್ತನಾದ ದೇವರ ಆತ್ಮವು ನನ್ನ ಮೇಲೆ ಅದೇ
ಆತನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಒಳ್ಳೆ ಒಳ್ಳೆ ಚೇರ್ಗಳನ್ನು ಒಳ್ಳೆ ಒಳ್ಳೆ ಬೆಡ್ಗಳನ್ನು ಆಮೇನ್ ರೆಡಿ ಮಾಡೋಕ್ಕೆ ನನ್ನ ಆಶೀರ್ವಾದ ಅವರಿಗೆ ಶುಭ ವರ್ತಮಾನ ಸಾರೋದಕ್ಕೋಸ್ಕರ ಎಲ್ಲಿ ಏನ್ ಕೆಲಸ ಆರಿಸ್ಕೊಂಡ್ರು ಯಾವ ಕೆಲಸ ಆರಿಸ್ಕೊಂಡ್ರು ಯೋನ ಏನ್ ಕಾಸ್ಕೊಂಡ್ರು ಯೋಹಾನನು ರಾಜನಿಗೆ ಮಾರ್ಗ ರೆಡಿ ಮಾಡೋದಕ್ಕೆ ಆತನ ದೀಕ್ಷಾ ಸ್ನಾನ ಮಾಡೋದಕ್ಕಾಗಿ ಅವ್ರನ್ನ ಆರಿಸ್ಕೊಂಡ್ರು ಅದಕ್ಕೆ ರಾಜ ಎಂಟ್ರ್ ಆಗ್ಬೇಕಂದ್ರೆ ಅಲ್ಲಿ ನೀರು ಅದಕ್ಕೆ ದೀಕ್ಷಾ ಸ್ನಾನ ಯಾಕಂದ್ರೆ ಶುದ್ಧನಾಗಿ ರಾಜನ ಏನ್ ಮಾಡ್ಬೇಕು ಮೀಟ್ ಮಾಡ್ಬೇಕು ಯೋಹಾನನಿಗೆ ಕೆಲಸ ಏನು ಮಾರ್ಗ ರೆಡಿ ಮಾಡ್ಬೇಕಷ್ಟೇ ಅಡಿವೆಲಿ ಕೂಗುವನ ಶಬ್ದ ಕೇಳಿಸುತ್ತದೆ ಅದಕ್ಕೆ ಅವನು ಅಡಿವಿಗೆ ಹೋದ ಆದ್ರೆ ಯೇಸು ಸಮಯ ಅಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಅದಕ್ಕೆ ಎಲ್ರು ಹೋಗೋ ಟ್ರೈನಿಂಗ್ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅದಕ್ಕೆ ಸಮಯ ಎಲ್ರು ಹೇಳಿದ ಶಿಷ್ಯರಿಗೆ ನೀವೆಲ್ಲ 40 ದಿವಸ ಉಪವಾಸ ಇರಿ ನೀವೆಲ್ಲ ಆಗ ಮಾಡಿದ ಹೇಳಲಿಲ್ಲ ಯಾರ್ಯಾರಿಗೆ ದೇವ್ರ ಪವಿತ್ರ ಆತ್ಮ ಪ್ರೇರೇಪಿಸ್ತಾರೋ ಯಾರ್ಯಾವ ಸೇವೆಗೆ ದೇವ್ರ ಅಂತ ಆತ್ಮ ಭಾರ ಕೊಡ್ತಾರೋ ಎಂಥವ್ರಿಗೆ ಅಂತ ಒಂದು ಫಲ ಕೊಡ್ತಾರೋ ಅದ್ರಲ್ಲಿ ಹೋಗೋದು ಒಳ್ಳೆಯದು ಅವಾಗ ನಿಮ್ಗೇನಾಗಲ್ಲ ಗಿಲ್ಟ್ ಇರಲ್ಲ ನನ್ಗೆ ಶಕ್ತಿ ಇಷ್ಟೇನೆ ನನ್ನ ಮುಖಾಂತರ ಇಷ್ಟೇ ಮಾಡೋ ದೇವ್ರು ಬಿಟ್ಟಿದ್ದಾರೆ ಹಾಗೆ ಏನ್ ಮಾಡ್ತೇನೆ ನಡೀತೇನೆ ನೋಡಿ ಒಂದು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಹಾಡು ಈಗ ಟ್ರೆಂಡಿಂಗ್ ಆಗ್ತಾ ಇದೆ ಆ ಪಾಸ್ಟರ್ ಬಂದು 8 ವರ್ಷದಿಂದ ಅವ್ರು ಹಾಡು ಹಾಕಿದ್ರು ಅದು ಯೂಟ್ಯೂಬ್ ಅಲ್ಲಿ ಇವತ್ತದು ಹಿಟ್ ಆಗಿದೆ ಯಾಕಂದ್ರೆ ಅದು ಇವತ್ತಿಗೆ ಅದು ಯೂಸ್ ಆಗ್ಬೇಕಾಗಿತ್ತು ಅವತ್ತೇ ಅದು ರೆಡಿ ಆಗಿದೆ ಇಷ್ಟೇ ಅವ್ರು ಇಂಟರ್ವ್ಯೂ ಮಾಡಿದ್ರು ಅವ್ರು ಹೇಳಿದ್ರು ನನಗೆ ಈ ರೀತಿಯಾಗೆಲ್ಲ ಟ್ರೆಂಡ್ ಆಗೋದು ನನಗೆ ಗೊತ್ತೇ ಇರಲಿಲ್ಲ ಇವತ್ತು ನೋಡಿದ್ರೆ ಎಲ್ಲ ಎಲ್ಲ ಫೀಲ್ಡ್ ಅವರು ಆ ಹಾಡನ್ನ ಕ್ರಿಶ್ಚಿಯನ್ ಹಾಡು ಯೂಸ್ ಮಾಡ್ತಾ ಇದ್ದಾರೆ ಹಾಗೆಯೇ ನನ್ನ ಹಾಗೂ ನಿಮ್ಮ ಮುಖಾಂತರ ದೇವರು ಏನು ಮಾಡಬೇಕಂತ ಉದ್ದೇಶಿಸಿದಾರೋ ಅದನ್ನು ದೇವರು ರೂಪಿಸ್ತಾ ಇದ್ದಾರೆ ಅದಕ್ಕೆ ಉಪಯೋಗಿಸಿ ಅಂತ ಪ್ರಾರ್ಥನೆ ಮಾಡಬೇಡಿ ನನ್ನ ರೂಪಿಸಿ ಇಲ್ಲಿ ಯಾರು ವೇಸ್ಟ್ ಇಲ್ಲ ಯಾಕೆ ಅನೇಕರು ಸೂಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ಅವ್ರು ಬೇರೆಯವ್ರಿಗೋಸ್ಕರ ಬಾಳ್ತಾ ಇದ್ದಾರೆ ಬೇರೆಯವ್ರ ಪ್ರಾಣ ಸಾಲ್ವ್ ಮಾಡಕ್ಕೆ ಹೋಗ್ತಾರೆ ಅದು ಆಗದ ಕಾರಣ ಸಿಗದ ಕಾರಣ ನಾನು ವೇಸ್ಟ್ ನನ್ನ ಯಾರು ಪ್ರಯೋಜನ ಅಂತೇಳಿ ಅನೇಕರು ಸಾಯ್ತಾ ಇದ್ದಾರೆ ಯಾರಿಲ್ಲಿ ವೇಸ್ಟೇ ಇಲ್ಲ ದೇವರೆಲ್ಲರೂ ಸರಿಪಡಿಸ್ತಾ ಇದ್ದಾರೆ ಯಾವತ್ತು ಯೇಸು ಸ್ವಾಮಿ ಸ್ವಂತ ರಕ್ಷಕನಿಗೆ ಅಂಗೀಕರಿಸ್ಕೊಂಡ್ರು ನಿಮ್ಮನ್ನು ಹಾಗೂ ನಮ್ಮನ್ನು ರೂಪಿಸ್ತಾನೆ ಇದ್ದಾರೆ ಅದು ಎಷ್ಟು ವರ್ಷದ ಮಾಡೋದು ಗೊತ್ತಿಲ್ಲ ಆದರೆ ನಿಶ್ಚಯವಾಗಿ ರೂಪಿಸ್ತಾನೆ ಇರ್ತೇನೆ ಕರ್ತನ್ನು ಒದಗಿಸುವಲ್ಲಿ ಕರ್ತನ್ನು ಒದಗಿಸು ಎಲ್ಲ ರೆಡಿಯಾಗಿದೆ ಎಲ್ಲ ರೆಡಿಯಾಗಿದೆ ನಿಮ್ಮನ್ನ ರಕ್ಷಕರಾಗಿ ಯೂಸ್ ಮಾಡ್ಬೋದು ಅಥವಾ ಡಿಸ್ಟ್ರಿಬ್ಯೂಟರ್ ಆಗಿ ಯೂಸ್ ಮಾಡ್ಬೋದು ಅಥವಾ ಆಳ್ವಿಕೆ ಮಾಡೋ ವ್ಯಕ್ತಿಯಾಗಿ ಯೂಸ್ ಮಾಡ್ಬೋದು ಏನೋ ಯಾರಿಗೂ ನೀವು ಬೇಕು ಅಷ್ಟೇ ಯಾರಿಗೂ ನಿಮ್ಗೆ ಸ್ಮೈಲ್ ಬೇಕು ಯಾರಿಗೂ ನಿಮ್ಗೆ ಮೆಸೇಜ್ ಬೇಕು ಯಾರಿಗೂ ನಿಮ್ಗೆ ವಾಯ್ಸ್ ಬೇಕು ಅಲ್ಲಿಂದ ಜನ ಕಟ್ಟಲ್ಪಡ್ತಾರೆ ಆವಾಗ ಅದು ನಿಜವಾದ ಶ್ರೇಷ್ಠವಾದ ನಿಜವಾಗ ಆಶೀರ್ವಾದ ಒಂದು ನಿಮಿಷ ಆಗಿ ನಾವೆಲ್ಲ ನಿಂತ್ಕೊಂಡು ಅದಕ್ಕೆ ಅನೇಕ ಸಮಯ ನಮ್ಮನ್ನೇ ನಾವು ಕುಗ್ಗಿಸ್ಕೊಳ್ಬಾರ್ದು ಅನೇಕ ಸಮಯ ನಮ್ಮನ್ನು ನಾವು ದುಃಖ ಪಡಿಸ್ಕೊಳ್ಬಾರ್ದು ನಾನು ಅವರಂತ ಆಗಿಲ್ವಲ್ಲ ಅವ್ರ ಥರ ಸಕ್ಸಸ್ ಅನ್ನ ಆಗಿಲ್ವಲ್ಲ ಈ ದುಃಖಗಳೆಲ್ಲ ಬಿಡಿ ದೇವರೇ ನಾನು ನಿನ್ನ ನೀನ್ ಯಾವ ಯಾವ ಉದ್ದೇಶಕ್ಕಾಗಿ ನನ್ನನ್ನು ರೂಪಿಸಿದ್ಯೋ ಎಲ್ಲೋ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ರೂಪಿಸೋದಕ್ಕೆ ಸರಿಪಡಿಸೋದಕ್ಕೆ ನನ್ನಿಂದ ಮಾತ್ರನೇ ಸಾಧ್ಯ ಅದು ನಿಮ್ಮಿಂದ ಮಾತ್ರನೇ ಸಾಧ್ಯ ಯಾಕಂದ್ರೆ ನಿಮ್ಮನ್ನೇ ದೇವರಲ್ಲಿ ರೂಪಿಸ್ತಾ ಇದ್ದಾರೆ ಅದಕ್ಕೆ ನೀವು ವಿಶೇಷವಾದವರು ದೇವರೇ ಸ್ತೋತ್ರ ಸ್ವಾಮಿ ಇದು ನೀವು ಯೋಚಿಸೋದೇ ಬೇಕಾಗಿಲ್ಲ ತಕ್ಕ ಸಮಯದಲ್ಲಿ ತಕ್ಕ ವ್ಯಕ್ತಿಗೆ ತಕ್ಕ ಕುಟುಂಬಕ್ಕೆ ತಕ್ಕ ದೇಶಕ್ಕೆ ತಕ್ಕ ಜನಗಳಿಗೆ ನೀವು ಆಶೀರ್ವಾದ ನಿಧಿ ಆಗಿರ್ಬಿ ಅದನ್ನೇ ಅಬ್ರಹಾಮ ದೇವರು ಹೇಳಿದ್ರು ನೀನು ಆಶೀರ್ವಾದ ನಿಧಿ ಆಗಿರ್ಬಿ ನಿನ್ನ ಮೂಲಕ ಭೂಲೋಕದ ಎಲ್ಲಾ ವಂಶದವರಿಗೂ ಎಲ್ಲಾ ಕುಟುಂಬದವರಿಗೂ ಆಶೀರ್ವಾದವಾಗಿರುತ್ತೆ ನೀವೆಲ್ಲೋ ಯಾವುದೋ ರೀತಿಯಲ್ಲಿ ಯಾರಿಗೋ ನೀವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವ ವ್ಯಕ್ತಿ ಅದು ನಿಮ್ಮ ಮಾತಿನ ಕಾರ್ಯವಾಗಿರ್ಬೋದು ಅಥವಾ ಕೊಡುವ ಕಾರ್ಯವಾಗಿರ್ಬೋದು ಅಥವಾ ನೀವು ಮಾಡುವಂತ ಕೆಲಸವಾಗಿರ್ಬೋದು ಯೇಸುವಿನ ನಾಮದಲ್ಲಿ ಕರ್ತನೇ ಸ್ತೋತ್ರ ರಾಜ್ಯ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತ ವ್ಯಕ್ತಿಗಳಾಗಿ ನಿಮ್ಮನ್ನ ದೇವರು ರೂಪಿಸುವನಾಗಿದ್ದಾನೆ ಅದಕ್ಕೆ ಒಂದು ವೇಳೆ ನೀವು ಹೋಗುವಂತ ಹಾದಿ ಅನೇಕರಿಗೆ ಅದೊಂದು ವೇಳೆ ಅದು ದುಃಖಕರವಾಗಿ ನೀವು ಕಾಣಿಸಿರ್ಬೋದು ಎಲ್ಲರೂ ನಿಮ್ಮನ್ನ ಕೈ ಬಿಡುವಂತ ಪರಿಸ್ಥಿತಿ ಎಲ್ಲಾ ಕೈ ಬಿಟ್ಟು ಹೋಗುವಂತ ಪರಿಸ್ಥಿತಿ ಆಗಿರ್ಬೋದು ಆದ್ರೆ ದೇವರು ವಾಕ್ಯ ಹೇಳುತ್ತೆ ದೇವರು ತನ್ನನ್ನು ಪ್ರೀತಿಸುವವರಿಗೆ ಎಲ್ಲವನ್ನು ಹಿತಕರವಾಗಿ ದೇವರು ಮಾರ್ಪಡಿಸಿ ಒಂದು ದಿನ ನಿಶ್ಚಯವಾಗಿ ಬರುತ್ತೆ ನೀವು ಹೇಳುವಿರಿ ನೀವೋ ನನಗೆ ಕೇಳಲು ಬಗೆಹರಿಸಿದಿರಿ ದೇವರು ಎಲ್ಲವನ್ನು ಒಳ್ಳೆಯದನಾಗಿ ಮಾರ್ಪಡಿಸಿ ಇವತ್ತು ನಿಮಗೆ ನಿಮ್ಮ ಅಣ್ಣಂದಿರು ನಿಮ್ಮ ಸ್ವಂತ ಬಳಗ ವಿಶ್ವಾಸಿಗಳು ಅನೇಕ ಸಮಯ ಅನೇಕ ನಿಮ್ಮನ್ನು ನೋವು ಮಾಡುವಂತ ಮಾತ್ರ ಹೇಳಿರ್ಬೋದು ಅದನ್ನ ನೀವು ತೆಗೆದುಕೊಂಡು ಅದನ್ನ ಪಾಸಿಟಿವ್ ತೆಗೆದುಕೊಂಡು ಅದರ ಮೇಲೆ ನೀವು ಗಮನ ಹಾರಿಸಿ ಅದನ್ನು ಒಳ್ಳೆ ರೀತಿಯಾಗಿ ನೀವು ರೂಪಿಸಿಕೊಳ್ಳುವಾಗ ಒಂದು ದಿನ ನಿಶ್ಚಯವಾಗಿಯೂ ಅದು ನಿಮ್ಮನ್ನ ಒಂದು ಸಾಕ್ಷಿಯಾದಾಗಿ ನಿಮ್ಮನ್ನು ಮಾರ್ಪಡಿಸುತ್ತದೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಈಗ ನಮಗೆ ಬೇಕಾಗಿರ್ಬೇಕು ಈಗ ನಮಗೆ ಬೇಕಾಗಿರ್ಬೇಕು ನಮ್ಮ ಮನ ಕಣ್ಗಳು ತೆರೆಯಲ್ಪಡಬೇಕು
ಸಿದ್ಧ ಮಾಡುವ ಕೆಲಸದ